ಎಲ್ಲರಿಗೂ ನಮಸ್ಕಾರ. ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗ ಆಯೋಜಿಸಿರುವಂತಹ ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ತಲತಲಾಂತರಗಳಿಂದ ನಮ್ಮ ಆಚಾರ ವಿಚಾರಗಳಿಗೆ ಜಾನಪದ ಸೊಗಡಿನ ಯಕ್ಷ ಭಾಷೆಯ ಸೊಬಗನ್ನು ಕೊಟ್ಟು ಇಂದಿಗೂ ಉಳಿದುಕೊಂಡು ಬಂದಿರುವ ಕರ್ನಾಟಕದ ಸಂಸ್ಕೃತಿಯನ್ನು ಬಿಂಬಿಸುವ ಹೆಮ್ಮೆಯ ಕಲೆ ಯಕ್ಷಗಾನ. ಪರಂಪರೆಯ ಚೌಕಟ್ಟಿನಲ್ಲಿ ಹಿಮ್ಮೇಳ, ಸಂಗೀತ, ನೃತ್ಯ, ವೇಷಭೂಷಣ, ಅತ್ಯಾಕರ್ಷಕ ವಾಕ್ಪಟುತ್ವ, ಸಂವಾದ, ಸಾಹಿತ್ಯ, ಅಭಿನಯ, ಎಲ್ಲ ಕಲೆಗಳ ಔಚಿತ್ಯಪೂರ್ಣ ಸಾಮರಸ್ಯವಿರುವ ನವರಸಗಳ ಆಸ್ವಾದನೆಯ ಅನುಭೂತಿಯನ್ನು ನೀಡುವ ಕರ್ನಾಟಕದ ಪ್ರಾತಿನಿಧಿಕ ಶ್ರೀಮಂತ ಕಲೆ ಯಕ್ಷಗಾನ. ಕೇವಲ ಮನರಂಜನೆಗೆ ಮಾತ್ರ ಸೀಮಿತವಾಗಿರದೆ ಸಾಮಾಜಿಕ ಸಂದೇಶವನ್ನು ನೀಡಿ ಸಮಾಜವನ್ನು ಸುಸ್ಥಿತಿಯಲ್ಲಿಡುವ ನೆಲೆಯಲ್ಲಿ ಯಕ್ಷಗಾನದ ಕೊಡುಗೆ ದೊಡ್ಡದು. ಕರ್ನಾಟಕದ ವಿವಿಧ ಪ್ರಾಂತಗಳಲ್ಲಿ ವಿವಿಧ ರೀತಿಯಲ್ಲಿ ನಾಮಾಂಕಿತಗೊಂಡು ಪ್ರದರ್ಶಿಸಲ್ಪಡುತ್ತಿರುವ ಯಕ್ಷಗಾನ ಕಲೆ ಗ್ರಾಮೀಣ ಜನರ ಉತ್ಕೃಷ್ಟ ಸೃಜನಶೀಲತೆಗೆ ಸಾಕ್ಷಿಯಾಗಿದೆ. ಬದುಕನ್ನು ಕಟ್ಟಿಕೊಳ್ಳಲು ವಲಸೆ ಬಂದಿರುವ ಜನರ ಮೂಲಕ ಇಂದು ಯಕ್ಷಗಾನ ತನ್ನ ನೆಲೆಗಳನ್ನು ನಗರಗಳಿಗೂ ಸಪ್ತ ಸಾಗರದ ಆಚೆಗೂ ವಿಸ್ತರಿಸುತ್ತಿರುವುದು ಇದರ ಹಿರಿಮೆ ಎನ್ನಬಹುದು. ಇಂದು ಯಕ್ಷಗಾನವೆಂಬ ಪರಿಪೂರ್ಣ ಕಲೆಯ ಹಿರಿಮೆ ಗರಿಮೆಯ ಕುರಿತು ನಾಡಿನ ವಿದ್ವಾಂಸರಾದ ಡಾಕ್ಟರ್ ಆನಂದರಾಮ ಉಪಾಧ್ಯಾಯ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ತಮ್ಮ ಕಾರ್ಯಬಾಹುಳ್ಯದ ನಡುವೆ ನಮ್ಮ ಆತ್ಮೀಯ ಕರೆಗೆ ಹೋಗೊಟ್ಟು ನಮ್ಮೊಂದಿಗೆ ಉಪನ್ಯಾಸಕರಾಗಿ ಉಪಸ್ಥಿತರಿರುವಂತಹ ಡಾಕ್ಟರ್ ಆನಂದರಾಮ ಉಪಾಧ್ಯಾಯ ಸರ್, ತಮಗೆ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗ ಹಾಗೂ ಸಮಸ್ತ ಮುಂಬೈ ಕನ್ನಡಿಗರ ಪರವಾಗಿ ಗೌರವಾದರದ ಸ್ವಾಗತವನ್ನ ಕೋರ್ತೇನೆ. ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮೆಲ್ಲರ ನೆಚ್ಚಿನ ಗುರುಗಳಾದಂತಹ ಡಾಕ್ಟರ್ ಉಪಾಧ್ಯಾಯ ಜಿ ಎನ್ ಉಪಾಧ್ಯಾಯ ಸರ್ ಅವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂಬೈಯ ಹಾಗೂ ನಮ್ಮ ನಾಡಿನ ವಿವಿಧೆಡೆಗಳಿಂದ ಅನೇಕ ಗಣ್ಯರು, ಯಕ್ಷಗಾನ ಆಸಕ್ತರು, ಅಭಿಮಾನಿಗಳು, ವಿಭಾಗದ ಆಪ್ತರು, ವಿಭಾಗದ ವಿದ್ಯಾರ್ಥಿಗಳು ಭಾಗವಹಿಸಿರುತ್ತಾರೆ. ಅವರೆಲ್ಲರನ್ನು ಅತ್ಯಂತ ಆತ್ಮೀಯವಾಗಿ ವಿಭಾಗದ ಪರವಾಗಿ ಆದರದಿಂದ ಸ್ವಾಗತಿಸುತ್ತೇನೆ. ಹೆಚ್ಚು ವಿಳಂಬ ಮಾಡದೆಯೇ ಕಾರ್ಯಕ್ರಮವನ್ನು ಆರಂಭಿಸೋಣ. ಮುಂಬೈಯ ಯಕ್ಷಗಾನ ಕಲಾವಿದರು, ವೃತ್ತಿಯಲ್ಲಿ ವಕೀಲರು, ಕನ್ನಡ ವಿಭಾಗದ ವಿದ್ಯಾರ್ಥಿಯಾಗಿದ್ದ ಸಂದರ್ಭದಲ್ಲಿ ಹಿರಿಯ ಯಕ್ಷಗಾನ ಕಲಾವಿದರಾದ ಉಡುಪಿ ಗುಣಪಾಲ ಅವರ ಕುರಿತು ಅಧ್ಯಯನ ಮಾಡಿರುವಂತಹ ಶ್ರೀಯುತ ಪ್ರಭಾಕರ ದೇವಾಡಿಗ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತ ಯಕ್ಷಗಾನದ ಜೀವಾಳವಾದ ಭಾಗವತಿಕೆಯ ಮೂಲಕ ಶುಭಾರಂಭ ಮಾಡಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರಭಾಕರ್ ಸರ್, ತಮಗೆ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಪ್ರಭಾಕರ್ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಆಗಿದ್ದೀರಾ ನೀವು. ಇವತ್ತಿನ ಈ ಕಾರ್ಯಕ್ರಮದ ಉಪನ್ಯಾಸಕರಾದ ಡಾಕ್ಟರ್ ಸಿ ಆನಂದರಾಮ್ ಉಪಾಧ್ಯಾಯ ಇವರು ಬಹಳ ದೊಡ್ಡ ಕಲಾವಿದರು, ಸವ್ಯಸಾಚಿ ಮತ್ತು ಎಂ ಎ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಜಾನಪದ ಕಲೆ ವಿಷಯ ಬಗ್ಗೆ ಯಕ್ಷಗಾನದಲ್ಲಿ ಒಂದು ಪ್ರಶ್ನೆ ಬರ್ತದೆ, ಅದು ಕಂಪಲ್ಸರಿ ಪ್ರಶ್ನೆ. ಅದು ಅದಕ್ಕೆ ಇವರ ಉಪನ್ಯಾಸ ಬಹಳ ಮಹತ್ವದ್ದು. ಎಂ ಎ ತರಗತಿಗಳಿಗೆ ಈ ತರ ಬಹಳ ಲಾಭ ಪಡೆಯಬಹುದು, ಲಾಭ ಸಿಗಬಹುದು ಎನ್ನುವುದಾಗಿ ನನ್ನ ಒಂದು ಭಾವನೆ. ಹಾಗೆ ಇಂದಿನ ಉಪನ್ಯಾಸಕರಿಗೆ ನಾನು ನಮಿಸುತ್ತಾ, ನಮಗೆ ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟ ಮುಂಬೈ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗ, ಡಾಕ್ಟರ್ ಜಿ ಎನ್ ಉಪಾಧ್ಯಾಯ ಸಂಚಾಲಕರು ಮತ್ತು ಅವರ ಸಂಪೂರ್ಣ ಶಿಕ್ಷಕ ವೃಂದ, ಹಾಗೆ ಕಲಾ ಭಾಗವತ್ ಮತ್ತು ನನ್ನ ಸಾಮಿತ್ರರು ಸಹಪಾಠಿಗಳು, ಅವರಿಗೆಲ್ಲ ವಂದಿಸುತ್ತಾ, ನಾನು ಒಬ್ಬ ಯಕ್ಷಗಾನದ ವಿದ್ಯಾರ್ಥಿ ಆಗಿದ್ದೇನೆ, ಆದ್ದರಿಂದ ಅಷ್ಟು ಪ್ರೊಫೆಷನಲ್ ಆಗಿ ನನಗೆ ಹಾಡು ಹೇಳುವುದಿಲ್ಲ, ಆದರೂ ಸಹ ವಿದ್ಯಾರ್ಥಿಯ ನೆಲೆಯಲ್ಲಿ ನಾನು ಒಂದು ಹಾಡನ್ನು ಪ್ರಸ್ತುತಿ ಪಡುತ್ತೇನೆ. ಇದು ತೆಂಕುತಿಟ್ಟಿನ ಭಾಗವತಿಗೆ. ಭಾಗವತಿಗೆಯಲ್ಲಿ ನಿಮಗೆ ಗೊತ್ತಿದ್ದ ಹಾಗೆ ತೆಂಗು, ಬಡಗು, ಬಡ ಬಡಗು, ಜಾಗಟ್ಟೆ, ಗಂಟೆ ಮತ್ತೆ ತಾಳ, ಹೇಗೆ ವಿಧ ವಿಧ ಪ್ರಕಾರದಲ್ಲಿ ಭಾಗವತಿಗೆ ಹಾಡ್ತಾರೆ. ಅದರಲ್ಲಿ ಸುಮಾರು ಒಂದು 50 ತಾಳ ಇರಬಹುದು, ಒಂದು 50 ರಾಗ ಇರ್ಬೋದು, ತುಂಬಾ ರಾಗ ಅದರಲ್ಲಿ ವಿತರಣೆ ಆಗ್ತಾ ಬರ್ತದೆ. ಕಲಾವಿದರು ತಮ್ಮ ತಮ್ಮ ಕಲೆಯನ್ನು ರೂಢಿಸಿಕೊಂಡು ಬಂದ ಹಾಗೆ. ಈಗ ನಾನು ಏಕತಾಳದಲ್ಲಿ ಒಂದು ಶಂಕರಾಭರಣ ರಾಗದ
ಒಂದು ಸ್ತುತಿ ಶ್ರೋತೆಯ ಸ್ತುತಿಯನ್ನು ಹಾಡುತ್ತೇನೆ. ಗುರುಗಣಾಧಿಪತಯೇ ನಮಃ. ದುರ್ಗಾಮಯೇ ನಮಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮಯೇ ಶ್ರೀ ಗುರುವೇ ನಮಃ. ಗುರುವೇ ನಮಃ. ವಾರಣಾವದನ ಆ ಧನ್ಯವಾದಗಳು.
ಥ್ಯಾಂಕ್ ಯು. ತಮ್ಮ ಸುಶ್ರಾವ್ಯವಾದ ಭಾಗವತಿಕೆಯ ಮೂಲಕ ಯಕ್ಷಗಾನದ ಆವರಣವನ್ನು ಸೃಷ್ಟಿಸಿರುವಂತಹ ಶ್ರೀಯುತ ಪ್ರಭಾಕರ ದೇವಾಡಿಗ ಅವರಿಗೆ ಅನಂತ ವಂದನೆಗಳು. ಹೊರನಾಡಾದ ಮುಂಬೈಯಲ್ಲಿ ಕನ್ನಡ ಭಾಷೆಯ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗಿರುವಂತಹ ಎಲ್ಲ ಅಂಶಗಳನ್ನು ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗ ನಿರಂತರವಾಗಿ ಪೋಷಿಸಿ ಬೆಳೆಸಿಕೊಂಡು ಬಂದಿರುತ್ತದೆ. ಪ್ರತಿ ವರ್ಷವೂ ಯಕ್ಷಗಾನ ಕಲೆಯ ಕುರಿತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಇದೆ. ಯಕ್ಷಗಾನ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಕೈದವರನ್ನು ಗುರುತಿಸಿ ದಾಖಲಿಸಲು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುತ್ತಾ ಇದೆ. ಯಕ್ಷಗಾನದ ಯುವ ಪ್ರತಿಭೆಗಳನ್ನು ಪ್ರೋತ್ಸಾಹಿಸ್ತಾ ಇದೆ. ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಈ ಕ್ಷೇತ್ರಕ್ಕೆ ತನ್ನ ಕೈಲಾದ ಕೊಡುಗೆಯನ್ನ ಕನ್ನಡ ವಿಭಾಗ ಕೊಡುತ್ತಲೇ ಇದೆ. ಈ ಎಲ್ಲ ಶ್ರೇಯಸ್ಸು ಕನ್ನಡ ವಿಭಾಗದ ಪ್ರಾಧ್ಯಾಪಕರು ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ಜಿಎನ್ ಉಪಾಧ್ಯಾಯ ಸರ್ ಅವರಿಗೆ ಸಲ್ಲುತ್ತದೆ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡದ ಕುರಿತಾದ ಚರ್ಚೆ, ಉಪನ್ಯಾಸ, ವಿಚಾರ ಸಂಕಿರಣಗಳಲ್ಲಿ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿ ಕನ್ನಡ ಜನಮಾನಸದಲ್ಲಿ ಕನ್ನಡ ಭಾಷೆಯ ಸಾಹಿತ್ಯ ಸಂಸ್ಕೃತಿಯ ಕುರಿತಾದ ತಿಳುವಳಿಕೆ ಅಭಿಮಾನ ಮೂಡಿಸುವಲ್ಲಿ ದಣಿವರಿಯದೆ ಶ್ರಮಿಸುತ್ತಿರುವವರು, ಸ್ವತಃ ಯಕ್ಷಗಾನ ಕಲೆಯಲ್ಲಿ ಅಭಿರುಚಿ ಇರುವ ಶ್ರೀಯುತ ಉಪಾಧ್ಯ ಅವರು ನಮ್ಮ ನಾಡಿನ ವಿವಿಧ ಯಕ್ಷಗಾನ ಕಲಾವಿದರೊಂದಿಗೆ, ವಿದ್ವಾಂಸರೊಂದಿಗೆ ನಿರಂತರವಾದ ಸಂಪರ್ಕವನ್ನ ಇಟ್ಟುಕೊಂಡು ಯಕ್ಷಗಾನ ಕುರಿತಾದ ಮಾಹಿತಿಗಳನ್ನು, ವಿಚಾರಗಳನ್ನು ವಿದ್ಯಾರ್ಥಿಗಳಿಗೆ ದಾಟಿಸುವ ಕೆಲಸವನ್ನು ಮಾಡುತ್ತಲೇ ಬಂದಿರುತ್ತಾರೆ. ಇಂದಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದರೂ ಕೂಡ ತಮ್ಮ ಪ್ರಾಸ್ತಾವಿಕ ನುಡಿಗಳು ಕಾರ್ಯಕ್ರಮದ ಆರಂಭಕ್ಕೆ ಶೋಭೆ ಎಂಬ ಕಾರಣಕ್ಕಾಗಿ ಗುರುಗಳಾದ ಡಾಕ್ಟರ್ ಉಪಾಧ್ಯ ಸರ್ ಅವರನ್ನ ಪ್ರಾಸ್ತಾವಿಕ ನುಡಿಗಳಿಗಾಗಿ ವಿನಂತಿಸಿಕೊಳ್ತೇನೆ. ಸರ್, ಆತ್ಮರೆಲ್ಲರಿಗೆ ನಮಸ್ಕಾರ. ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯ ಆಯೋಜಿಸಿರುವಂತಹ ಈ ಇಡೀ ಹೊತ್ತಿನಲ್ಲಿ ನಡೀತಾ ಇರುವಂತಹ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಯಕ್ಷಗಾನ ಕಲೆಯ ಹಿರಿಮೆ ಗರಿಮೆ ಈ ಕುರಿತು ವಿಶೇಷವಾದ ಉಪನ್ಯಾಸವನ್ನು ನೀಡಲಿಕ್ಕೆ ದೂರದ ಬೆಂಗಳೂರಿನಿಂದ ಆನ್ಲೈನ್ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ನಾಡಿನ ಹಿರಿಯ ಕಲಾವಿದ, ಸಂಶೋಧಕ, ಸಂಘಟಕ ಡಾಕ್ಟರ್ ಆನಂದರಾಮ ಉಪಾಧ್ಯಾಯ ಅವರನ್ನ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಪರವಾಗಿ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ವಿಭಾಗದಲ್ಲಿ ಇತ್ತೀಚೆಗಷ್ಟೇ ಎಂಎ ಅಧ್ಯಯನವನ್ನ ಪೂರೈಸಿದಂತಹ, ಇತ್ತೀಚೆಗಷ್ಟೇ ಅವರು ಯಕ್ಷಗಾನ ಭಾಗವತಿಕೆಯಲ್ಲಿ ವಿಶೇಷವಾದ ಒಂದು ಪರಿಣತಿಯನ್ನ ಸಾಧಿಸಿ ಈಗಾಗಲೇ ಪ್ರದರ್ಶನವನ್ನ ನೀಡಿರುವಂತಹ, ಗೆಳೆಯ ವೃತ್ತಿಯಲ್ಲಿ ವಕೀಲರಾಗಿ ಕೆಲಸವನ್ನ ಮಾಡ್ತಾ ಇರುವಂತಹ ಪ್ರಭಾಕರ ದೇವಾಡಿಗ ಅವರು ಈ ಕಾರ್ಯಕ್ರಮಕ್ಕೆ ಕಳೆಯನ್ನ ಹೆಚ್ಚಿಸಿದ್ದಾರೆ. ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆಯೇ ವಿಭಾಗದ ಸಹ ಪ್ರಾಧ್ಯಾಪಕರು, ಮುಂಬೈಯ ಮುಂಚೂಣಿಯಲ್ಲಿರುವ ಲೇಖಕಿ ಡಾಕ್ಟರ್ ಪೂರ್ಣಿಮಾ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಈ ಕಾರ್ಯಕ್ರಮದ ನಿರೂಪಣೆಯನ್ನ ಮಾಡ್ತಾ ಇರುವಂತಹ ಈ ಬಾರಿಯ ಪ್ರತಿಷ್ಠಿತ ಎಂಬಿ ಕುಕ್ಯಾನ್ ಚಿನ್ನದ ಪದಕಕ್ಕೆ ಪಾತ್ರರಾಗಿರುವ, ಪ್ರಥಮ ರ್ಯಾಂಕ್ ಪಡೆದಿರುವಂತಹ ಕಲಾವಿದರಾಗಿರುವಂತಹ ಕಲಾ ಭಾಗವತ್ ಅವರೇ, ಎಲ್ಲ ಕನ್ನಡ ಬಂಧುಗಳೇ, ಈಗಾಗಲೇ ನಮ್ಮ ವಿದ್ಯಾರ್ಥಿಗಳು ಬೆಳಿಗ್ಗೆ ಒಂದು ಮೈಸೂರಿನ ಸಿದ್ದೇಶ್ವರ ಸಾಹಿತ್ಯ ವೇದಿಕೆಯಲ್ಲಿ ಪಾಲ್ಗೊಂಡಿದ್ರು. 3 ಗಂಟೆಗಳ ಕಾರ್ಯಕ್ರಮ ಇತ್ತು. ಇದು ಎರಡನೆಯ ಪ್ರಸಂಗ ಅಂತ ಹೇಳ್ಬೋದು. ಆಗಾಗಲೇ ಹೇಳಿದೆ ನಾನು, ಇವತ್ತಿನ ಉಪನ್ಯಾಸ ಬಹಳ ದೊಡ್ಡ ಕಾರ್ಯಕ್ರಮ ಅಂತ ನಾನು ಅನ್ಕೊಂಡಿದ್ದೆ. ಎಂಎ ವಿದ್ಯಾರ್ಥಿಗಳಿಗೆ, ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ ಅನ್ನೋ ದೃಷ್ಟಿಯಿಂದ ಕಳೆದ ಅನೇಕ ವರ್ಷಗಳಿಂದ ಈ ತರದ ಒಂದು ಉಪನ್ಯಾಸ ಕಾರ್ಯಕ್ರಮಗಳನ್ನ ವಿಷಯ ತಜ್ಞರನ್ನ ಕರೆಸಿ ವಿಭಾಗದ ವಿದ್ಯಾರ್ಥಿಗಳಿಗೆ ಒಂದು ಪೂರಕವಾದ, ಪಠ್ಯಕ್ಕೆ ಪೂರಕವಾದಂತಹ ವಿಚಾರಗಳನ್ನ ತಿಳಿದುಕೊಳ್ಳುವ ದೃಷ್ಟಿಯಿಂದ ಎಂಎ ತರಗತಿ ಇದ್ದ ಹಾಗೆ ಇವತ್ತಿನ ಒಂದು ಉಪನ್ಯಾಸ ಕಾರ್ಯಕ್ರಮ. ಬಹಳ ಸಂತೋಷ ಆಗ್ತಾ ಇದೆ. ಕಳೆದ ಒಂದು ತಿಂಗಳಲ್ಲಿ ಇದು 6ನೇ ಕಾರ್ಯಕ್ರಮ ಅಂತ ಹೇಳಿಕ್ಕೆ ಸಂತೋಷ ಆಗ್ತಾ ಇದೆ. ನಾವು ಎರಡರಲ್ಲೂ ಇದ್ದೇವೆ, ಆಫ್ಲೈನ್ ಅಲ್ಲೂ ಇದ್ದೇವೆ, ಆನ್ಲೈನ್ ಅಲ್ಲೂ ಇದ್ದೇವೆ. ಈಗಾಗಲೇ ಹೇಳಿದೆ ನಾನು, ಕಳೆದ ವಾರ ಇದೇ ಹೊತ್ತಿಗೆ, ಕಳೆದ ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ತಾಣೆಯಲ್ಲಿ, ಶಿಲಾಹಾರರ ರಾಜಧಾನಿ ತಾಣೆಯಲ್ಲಿ ಯಕ್ಷಗಾನದ ಕುರಿತು ಬಹಳ ದೊಡ್ಡ ಒಂದು ಕಾರ್ಯಕ್ರಮವನ್ನ ನಮಗೆ ಮಾಡಲಿಕ್ಕೆ ಸಾಧ್ಯ ಆಗಿತ್ತು. ನಮ್ಮ ವಿಭಾಗದ ಹೆಮ್ಮೆಯ ವಿದ್ಯಾರ್ಥಿ ಜ್ಯೋತಿ ಶೆಟ್ಟಿ ಅವರು ಬರೆದಂತಹ, ದಯಾಮಣಿ ಶೆಟ್ಟಿ, ವಿಶೇಷವಾಗಿ ಅವರು ಯಕ್ಷಗಾನ ಭಾಗವತಿಕೆಯಲ್ಲಿ ಪ್ರಸಂಗ ರಚನೆಯಲ್ಲಿ ಹೆಸರು ಮಾಡಿದಂತಹ ಮಹಿಳೆ, ಅವರ ಜೀವನ ಸಾಧನೆ ಹಿನ್ನೆಲೆಯಲ್ಲಿ ಒಂದು ಮಹತ್ವದ ಕೃತಿಯನ್ನು ಅವರು ರಚನೆ ಮಾಡಿದ್ರು. ಅದು ಬಿಡುಗಡೆಯನ್ನ ಕಂಡಿತು ಅಂತ ಹೇಳಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ನಾನು ಮಧ್ಯ ಭಾರತದಲ್ಲಿ ಇದ್ದೇನೆ ಅನ್ನುವಂತ, ನಮ್ಮ ನಾಡಿನ ಹೆಮ್ಮೆಯ ಕಲೆ ಯಕ್ಷಗಾನ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ.
ಯಕ್ಷಗಾನ ಭಾರತದ ರಂಗಭೂಮಿಗೆ ಕರ್ನಾಟಕದ ಒಂದು ಮಹತ್ವದ ಕೊಡುಗೆ ಅಂತ ನಾವು ಒತ್ತಿ ಹೇಳಬೇಕಾಗುತ್ತೆ. ನೀವು ಗಮನಿಸಿ ನೀವೇನು ಅಂತ ಕರ್ನಾಟಕದ ಮಹತ್ವದ ಒಂದು ಕೊಡುಗೆ ನಮ್ಮ ದೇಶಕ್ಕೆ ಅಂತ ಹೇಳಿದ್ರೆ ಅದು ಯಕ್ಷಗಾನ ಹೌದು ಎನ್ನುವಂಥದ್ದು. ಅದು ಕರ್ನಾಟಕದ ಹೆಮ್ಮೆಯ ಕಲೆ ಎನ್ನುವಂಥದ್ದು. ನನ್ನ ಪ್ರಕಾರ ಅದೊಂದು ಅನೂನ ಕಲೆ ಅಂತ, ಯಾವುದೇ ಊನ ಇಲ್ಲದಂತಹ ಕಲೆ. ಈಗಾಗಲೇ ಕಲಾಭಾಗವತ್ ಅವ್ರು ಹೇಳಿದ್ರು, ಅದು ಸಂಗೀತ ಇದೆ, ಸಾಹಿತ್ಯ ಇದೆ, ನೃತ್ಯ ಇದೆ, ಬಣ್ಣ ಇದೆ, ಮಾತುಗಾರಿಕೆ ಇದೆ, ಪರಿಪೂರ್ಣ ಕಲೆ, ಸಂಪೂರ್ಣ ಕಲೆ ಅಂತ ನಾವು ಟೋಟಲ್ ಥಿಯೇಟರ್ ಅಂತ ಸರ್ವಾಂಗ ಸುಂದರವಾದ ಕಲೆ ಅಂತ ಹೇಳಿ ನಾವು ಅಭಿಮಾನದಿಂದ ಹೇಳ್ಕೊಳ್ಬೇಕು. ಭಾರತದಲ್ಲಿ ಇಂತಹ ಒಂದು ಸರಿದೊರೆಯಾದಂತಹ ಮತ್ತೊಂದು ಕಲೆ ಇಲ್ಲ ಅಂತ ಹೇಳಿ ಹೇಳಿದ್ರೆ ಅದು ಉತ್ಪ್ರೇಕ್ಷೆಯ ಮಾತಾಗ್ಲಿಕ್ಕಿಲ್ಲ. ಯಾಕಂದ್ರೆ ನಾನು ಮಣಿಪುರಿಯನ್ನು ನೋಡಿದ್ದೀನಿ, ತಮಾಷಾ ಮಹಾರಾಷ್ಟ್ರದಲ್ಲಿ ಇಲ್ಲಿಯೇ ಇರುವಂತಹ ತಮಾಷಾವನ್ನು ಗಮನಿಸಿದ್ದೀನಿ, ಕಥಕ್ಕಳಿ, ಬೇರೆ ಬೇರೆ ಕಲೆಗಳನ್ನು, ಅದು ಉತ್ತರ ಭಾರತದ ಅನೇಕ ಜಾನಪದ ಕಲೆಗಳನ್ನು ನೋಡಿದಾಗ ಯಕ್ಷಗಾನದ ಹಾಗೆ ಒಂದು ಅದ್ಭುತವಾದಂತಹ ಒಂದು ಕಲೆಗಾರಿಕೆಯನ್ನ, ಹಿರಿಮೆಯನ್ನ, ಸಾಹಿತ್ಯಿಕವಾದಂತಹ ಹಿರಿಮೆಯನ್ನು ಹೊಂದಿರುವಂತಹ ಒಂದು ಶಾಸ್ತ್ರೋಕ್ತವಾದ ಕಲೆ ಅದು ಅಂತ ಹೇಳಿ ನಮ್ಗೆ ಅಭಿಮಾನ ಪಡೋದು. ಇದು ಕೇವಲ ಕರಾವಳಿಯ ಮಲೆನಾಡಿನ ಕಲೆ ಅಲ್ಲ, ಇದು ನಾವು ನೆನ್ಪಿಟ್ಕೊಳ್ಬೇಕನ್ನುವಂಥ ಕನ್ನಡದ ಮಹಾಕವಿಗಳಾದಂತಹ ಕುಮಾರವ್ಯಾಸ ಆಗಿರಬಹುದು, ಲಕ್ಷ್ಮೀಶ ಆಗಿರಬಹುದು, ಪರಮದೇವ ಆಗಿರಬಹುದು, ಇವರೆಲ್ಲರೆಲ್ಲ ಪ್ರಭಾವ ಈ ಯಕ್ಷಗಾನ ಸಾಹಿತ್ಯದ ಮೇಲೆ ಆದ್ದನ್ನ ನಾವು ನೋಡ್ತೇವೆ. ಕನ್ನಡ ಸಾಹಿತ್ಯಕ್ಕೆ ಯಕ್ಷಗಾನ ಕವಿಗಳ ಕೊಡುಗೆ ಅಪಾರ ಅನ್ನೋದು ನಾವು ಸಾಹಿತ್ಯದ ವಿದ್ಯಾರ್ಥಿಗಳು ಮರಿಬಾರ್ದು. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ, ನಾವು ಯಕ್ಷಗಾನ ಸಾಹಿತ್ಯಗಳನ್ನ, ಯಕ್ಷಗಾನ ಕವಿಗಳನ್ನ ನಮ್ಮ ಸಾಹಿತ್ಯಾಸಕ್ತರು, ಸಾಹಿತ್ಯದ ವಿದ್ವಾಂಸರು ದೂರ ಇಟ್ಟಾರೆ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಅದು ಪಾರ್ಥಿಸುಬ್ಬ ಇರಬಹುದು, ಅನಂತರ ಬಂದಂತಹ ಹೊಸ್ತೋಟ ಮಂಜುನಾಥ್ ಭಾಗವತ್ ಇರಬಹುದು, ಅನೇಕರು ಮಹತ್ವದ ಪ್ರಸಂಗಗಳನ್ನ ರಚನೆ ಮಾಡಿದ್ರು, ಅವರನ್ನ ಅವರ ಸಾಧನೆಯನ್ನ ನಮ್ಮ ವಿದ್ವತ್ ಲೋಕ ಯಾಕೋ ಗುರುತಿಸಿಲ್ಲ ಎಂಬಂತದ್ದು. ಇದು ಬಹಳ ಬೇಸರದ ಸಂಗತಿ, ಇದು ಆಗಕೂಡುದು ಎಂದ. ಆಗ ನೋಡಿದ್ರೆ ಯಕ್ಷಗಾನ ಕವಿಗಳ ಸಾಧನೆ ಕನ್ನಡ ಕವಿಗಳಿಗಿಂತ ಬಹಳ ದೊಡ್ಡದು ಅಂತ ನಾನು ಅನ್ಕೊಂಡೆ. ಕನ್ನಡ ಕವಿಗಳಿಗೆ ಛಂದಸ್ಸಿನ ಪರಿಚಯ ಮಾತ್ರ ಇದ್ರೆ ಇವರಿಗೆ ರಾಗತಾಳಗಳ ಜ್ಞಾನ ಸಹ ಇರುವುದನ್ನ ನಾವು ನೋಡ್ತೇವೆ ಅನ್ನುವಂಥದ್ದು. ಹೀಗಾಗಿ ಕರ್ನಾಟಕ ಸಂಸ್ಕೃತಿಯನ್ನು ರೂಪಿಸಿದಂತಹ ಒಂದು ವಿಶಿಷ್ಟವಾದಂತಹ ಕಲೆ ಅದು ಯಕ್ಷಗಾನ ಅಂತ ನಮಗೆ ಗೊತ್ತಿದೆ. ಗ್ರಾಮೀಣ ಜನತೆಯಲ್ಲಿ ಒಂದು ಸದಸದ್ ವಿವೇಕವನ್ನು ಮೂಡಿಸಿದಂತಹ ಒಂದು ಮಹತ್ವದ ಕಲೆ. ಪರೋಕ್ಷವಾಗಿ, ನೇರವಾಗಿ ಅಲ್ಲ, ಪರೋಕ್ಷವಾಗಿ ಅದು ಒಂದು ರೀತಿಯಲ್ಲಿ ರಾಮಾಯಣ ಮಹಾಭಾರತಗಳನ್ನ ಹೇಳುವುದರ ಮುಖಾಂತರವಾಗಿ ಜನತೆಗೆ ಶಿಕ್ಷಣವನ್ನ, ಅಭಿರುಚಿಯನ್ನ, ರುಚಿ ಸುದ್ದಿಯನ್ನ ಮೂಡಿಸಿದಂತಹ ಒಂದು ಕಲೆ ಅಂತ ಹೇಳಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಆ ಕಲೆಯ ಕುರಿತು ಅಪಾರವಾದಂತಹ ಒಂದು ಪರಿಣತಿಯನ್ನು ಹೊಂದಿರುವ, ಸ್ವತಃ ಕಲಾವಿದರಾಗಿರುವಂತಹ, ಕಳೆದ 5-6 ದಶಕಗಳಿಂದ ಈ ಕಲೆಯ ಒಂದು ಪುರೋಭಿವೃದ್ಧಿಗೆ, ಬಲವರ್ಧನೆಗೆ ಶ್ರಮಿಸ್ತಾ ಇರುವಂತಹ ಡಾಕ್ಟರ್ ಆನಂದರಾಮ ಉಪಾಧ್ಯಾಯ ಅವರು ಬಂದಿರುವುದು ನಮ್ಮ ಭಾಗ್ಯ. ಇವತ್ತು ಅವರು ಯಕ್ಷಗಾನ ಕಲೆಯ ಹಿರಿಮೆ ಗರಿಮೆಯ ಕುರಿತು ಮಾತಾಡಲಿಕ್ಕಿದ್ದಾರೆ. ದೂರದ ಬೆಂಗಳೂರಿನಲ್ಲಿ, ಕರ್ನಾಟಕದ ರಾಜಧಾನಿಯಲ್ಲಿ ಈ ಯಕ್ಷಗಾನ ಕಲೆಯ ಒಂದು ಬೆಳವಣಿಗೆಗೆ ಅವರು ಅಹರ್ನಿಶಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲಿಯ ಜನರಿಗೆ, ರಾಜಧಾನಿಯ ಕನ್ನಡಿಗರಿಗೆ ಯಕ್ಷಗಾನದ ಒಂದು ಪರಿಚಯವನ್ನು ಮಾಡಿಕೊಡುವಂತಹ ಆನ್ಲೈನ್ ಮುಖಾಂತರವಾಗಿ ಇವತ್ತು ಅನೇಕ ತರದ ಕಾರ್ಯಕ್ರಮಗಳನ್ನು ಅವರು ನಿರಂತರವಾಗಿ ಹಮ್ಮಿಕೊಂಡು ಬರ್ತಾ ಇದೆ. ಅವರ ಅನೇಕ ಮಹತ್ವದ ಕೃತಿಗಳು ನಮ್ಮ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಅದು ಪಠ್ಯವಾಗಿ ಇರುವುದು ನಾವು ನೋಡ್ತೇವೆ. ಯಕ್ಷಗಾನ ರಾಮಾಯಣ ಪ್ರಸಂಗಗಳು ಬಹಳ ಹಿಂದೆ ನಾನು ಓದಿದ್ದು, ಅದು ಪಠ್ಯವಾಗಿತ್ತು, ಅದು ಕೃತಿ ರೂಪದಲ್ಲಿ ಬಂದಿದೆ. ಹಾಗೆ ಯಕ್ಷಗಾನ ಮಹಾಭಾರತ ಪ್ರಸಂಗ, ಇದು ಅವರ ಸಂಶೋಧನಾ ಮಹಾಪ್ರಬಂಧ ಎನ್ನು ಬಹಳ ಹಿಂದೆನೆ ಅದು ಪ್ರಕಟವಾಗಿ ಜನಮನ್ನಣೆಯನ್ನ, ವಿದ್ವತ್ ಮನ್ನಣೆಯನ್ನ ಪಡೆದಂತಹ ಕೃತಿ. ಬೆಂಗಳೂರಿನಲ್ಲಿ ಅವರು ಯಕ್ಷಗಾನ ಕಲೆ, ಅದರ ಹೆಜ್ಜೆ ಗುರುತುಗಳನ್ನ ಗುರುತಿಸಿ ಯಕ್ಷಪಥ ಎನ್ನುವಂಥ ಬಹಳ ಸೊಗಸಾದ ಒಂದು ಕೃತಿಯನ್ನ ಇತ್ತೀಚೆಗಷ್ಟೇ ತಂದಿದ್ದಾರೆ. ನಿರಂತರವಾಗಿ ಯಕ್ಷಗಾನದ ಬೆಳವಣಿಗೆಗೆ ಏನೇನು ಮಾಡಲಿಕ್ಕೆ ಸಾಧ್ಯ ಇದೆ, ಒಂದು ರೀತಿಯಲ್ಲಿ ಕಾರಂತರು ಯಾವ ರೀತಿಯಲ್ಲಿ ಮಾಡಿದ್ರಲ್ಲ, ಅದೇ ಮಾದರಿಯಲ್ಲಿ ಇವರು ಬೆಂಗಳೂರಿನ ಮಹಾನಗರದಲ್ಲಿ ಯಕ್ಷಗಾನದ ಬೆಳವಣಿಗೆಗೆ ಒಂದು ಪರಿಶ್ರಮವನ್ನ ಪಡ್ತಾ ಇದ್ದಾರೆ. ಬಹಳ ಸಂತೋಷ ಆಗ್ತಾ ಇದೆ. ಡಾಕ್ಟರ್ ಆನಂದರಾಮ ಉಪಾಧ್ಯಾಯ ಅವರು ಯಕ್ಷಗಾನದ ಮೂಲಚೂಲವನ್ನ ಚೆನ್ನಾಗಿ ಬಲ್ಲವರು. ಯಾಕಂತ ಹೇಳಿದ್ರೆ ಮೂಲತಃ ಅವರು ನನ್ನ ಊರಿನವರು, ಕೋಟದವರು. ಅಲ್ಲಿ ಮಂದರ್ತಿ, ಅಲ್ಲಿ ವಿಶೇಷವಾಗಿ ಸುತ್ತಮುತ್ತಲಿನ ಕೋಟ ಅಮೃತೇಶ್ವರಿ ಇರಬಹುದು, ಸಾಲಿಗ್ರಾಮ ಮೇಳ ಇರಬಹುದು, ಪಕ್ಕದಲ್ಲಿ ಇರುವಂತಹ ಮಂದರ್ತಿ ಮೇಳ ಇರಬಹುದು, ಅನೇಕ ಮೇಳಗಳ ಊರು. ಹಾಗಾಗಿ ಎಲ್ಲ ಹಿನ್ನೆಲೆಯನ್ನು ಅವರು ಬಲ್ಲವರು. ಕಳೆದ ವರ್ಷ ಇದೇ ವೇದಿಕೆಯಲ್ಲಿ ಇನ್ನೊಂದು ವೈಶಿಷ್ಟ್ಯ ಅಂತ ಹೇಳಿದ್ರೆ ಡಾಕ್ಟರ್ ಆನಂದರಾಮ ಉಪಾಧ್ಯಾಯ ಅವರು ಬ್ಯಾಂಕಿಂಗ್ ತಜ್ಞ, ಕರ್ನಾಟಕ ಬ್ಯಾಂಕಿನಲ್ಲಿ ಹಿರಿಯ ಅಧಿಕಾರಿಯಾಗಿ ನಾಡಿನಾದ್ಯಂತ ಓಡಾಡಿ, ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಡಿ ಯಕ್ಷಗಾನ ಕಲೆಯನ್ನ ಪ್ರಸಾರ ಮಾಡ್ತಾ ಬಂದವರು. ಕಳೆದ ವರ್ಷ ಇದೇ ವೇದಿಕೆಯಲ್ಲಿ ಇನ್ನೊಬ್ಬ ಯಕ್ಷಗಾನ ತಜ್ಞ ಕಲಾವಿದ ಡಾಕ್ಟರ್ ಕಬಿನಾಲೆ ವಸಂತ ಭಾರದ್ವಾಜ್ ಅವರು ಉಪನ್ಯಾಸ ನೀಡಿದ್ದು ಇವತ್ತು ನನಗೆ ನೆನಪಾಗ್ತದೆ. ಈ ಬಾರಿ ಆನಂದರಾಮ ಉಪಾಧ್ಯಾಯ ಅವರು ಈ ಯಕ್ಷಗಾನ ಕಲೆಯ ವೈಶಿಷ್ಟ್ಯ ಏನು, ಅದರ ಕೊಡುಗೆ ಏನು, ಅದರ ಮಹತ್ವ ಏನು ಅನ್ನೋದನ್ನ ತಿಳಿಸಿಕೊಡ್ಲಿಕ್ಕೆ ಬಂದಿದ್ದಾರೆ. ನಮಗೆ ನಿಜವಾಗಿ ಖುಷಿಯನ್ನ ಕೊಟ್ಟಿದೆ. ಎಂ ಎ ವಿದ್ಯಾರ್ಥಿಗಳಿಗೆ ಇದರಿಂದ ತುಂಬಾ ಪ್ರಯೋಜನ ಆಗ್ತಾ ಇದೆ. ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಇದು ಶಾಶ್ವತವಾಗಿ ದಾಖಲಾಗಿ ಮುಂದಿನ ಕನ್ನಡೇತರಿಗೆ, ನಮ್ಮಲ್ಲಿ
ಡಿಪ್ಲೊಮಾ ವಿದ್ಯಾರ್ಥಿಗಳಿದ್ದಾರೆ, ಯಕ್ಷಗಾನದ ಒಂದು ಪರಿಚಯಾತ್ಮಕ ವಿವರಗಳನ್ನು ತಿಳಿದುಕೊಳ್ಳೋದಕ್ಕೆ ಸಹಾಯಕ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇನ್ನೊಂದು ಸಣ್ಣ ಪ್ರಕಟಣೆ ಇದೆ, ನಾಡಿದ್ದು ಬರುವಂತಹ ಬುಧವಾರ ಮಧ್ಯಾಹ್ನ ನಾಡಿನ ಖ್ಯಾತ ವಿಮರ್ಶಕ ಎಚ್ ಎಸ್ ರಾಘವೇಂದ್ರ ಅವರು ಕುವೆಂಪು ಅವರ ಸಾಹಿತ್ಯದ ಹಿನ್ನೆಲೆಯಲ್ಲಿ ಕುವೆಂಪು ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಆ ಕಾರ್ಯಕ್ರಮಕ್ಕೂ ತಾವು ಬರಬೇಕು ಅಂತ ಕೇಳಿಕೊಳ್ತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ಮಿತ್ರರಿಗೆ ಮಿತ್ರರನ್ನ ಮತ್ತೊಮ್ಮೆ ಸ್ವಾಗತಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಮುಂದಿನ ಉಪನ್ಯಾಸಕ್ಕೆ ಪೂರಕವಾಗಿ ಅಚ್ಚುಕಟ್ಟಾಗಿ ಪ್ರಾಸಾವಿಕ ನುಡಿಗಳನ್ನಾಡಿದ ಡಾಕ್ಟರ್ ಜಿ ಎನ್ ಉಪಾಧ್ಯಾಯ ಸರ್ ಅವರಿಗೆ ಅನಂತಾನಂತ ವಂದನೆಗಳು. ಈ ಕಾರ್ಯಕ್ರಮದ ಮುಖ್ಯ ಭಾಗವಾದ ಉಪನ್ಯಾಸವನ್ನು ಆಲಿಸಲು ಎಲ್ಲರೂ ಕಾತುರತೆಯಿಂದ ಕಾಯುತ್ತಿರಬಹುದು. ಮೊದಲಾಗಿ ಉಪನ್ಯಾಸಕರಾದ ಡಾಕ್ಟರ್ ಆನಂದರಾಮ ಉಪಾಧ್ಯಾಯ ಅವರನ್ನು ಕಿರಿದಾಗಿ ಪರಿಚಯಿಸುತ್ತೇನೆ. ಡಾಕ್ಟರ್ ಆನಂದರಾಮ ಉಪಾಧ್ಯಾಯ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿ ತಾಲೂಕಿನ ಚಿತ್ರಪಾಡಿ ಗ್ರಾಮದವರು. ಕೌಟುಂಬಿಕ ಹಿನ್ನೆಲೆಯಿಂದ ಕನ್ನಡ ಹಾಗೂ ಯಕ್ಷಗಾನದ ಕುರಿತಾದ ಒಲವನ್ನು ಬೆಳೆಸಿಕೊಂಡ ಉಪಾಧ್ಯಾಯ ಅವರು ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಗಳಿಸಿದರು. ಯಕ್ಷಗಾನ ರಾಮಾಯಣ ಪ್ರಸಂಗಗಳು ಎಂಬ ಪ್ರಬಂಧದಲ್ಲಿ ಪ್ರಬಂಧಕ್ಕೆ ಎಂಫಿಲ್ ಪದವಿಯನ್ನು, ಯಕ್ಷಗಾನ ಮಹಾಭಾರತ ಪ್ರಸಂಗಗಳು ಎಂಬ ಪ್ರೌಢ ಪ್ರಬಂಧಕ್ಕೆ ಪಿಎಚ್ಡಿ ಪದವಿಯನ್ನು ಉಸ್ಮಾನಿಯಾ ವಿಶ್ವವಿದ್ಯಾಲಯದಿಂದ ಗಳಿಸಿದರು. ಇವೆರಡೂ ಕೃತಿ ರೂಪದಲ್ಲಿ ಬೆಳಕು ಕಂಡಿವೆ. ಇವಲ್ಲದೆ ಯಕ್ಷ ದರ್ಶನ, ಯಕ್ಷ ಚಿಂತನ, ಪ್ರತಿಬಿಂಬ ಎಂಬ ಪುಸ್ತಕಗಳನ್ನು ಶ್ರೀಯುತರು ಬರೆದಿರುತ್ತಾರೆ. ಯಕ್ಷಗಾನ ಸಂಬಂಧಿ ಸ್ಮರಣ ಸಂಚಿಕೆಗಳ ಹಾಗೂ ಯಕ್ಷಪಥ ಕೃತಿಯ ಸಂಪಾದಕರು ಆಗಿರುತ್ತಾರೆ. ಶ್ರೀಯುತರ ಅಧ್ಯಯನ ಹಾಗೂ ವಿದ್ವತ್ತಿಗೆ ಪೂರಕವಾಗಿ ಹಲವು ಪ್ರಶಸ್ತಿ ಗೌರವಗಳು ಅವರಿಗೆ ಸಂದಿವೆ. ಆರ್ಯಭಟ ಪ್ರಶಸ್ತಿ, ನರಸಿಂಹ ಪ್ರಶಸ್ತಿ, ಕೆರೆಮನೆ ಶಂಭು ಹೆಗಡೆ ಸನ್ಮಾನ ಹಾಗೂ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ 2019 ಸಾಲಿನ ಗೌರವ ಪ್ರಶಸ್ತಿ ಇವು ಮುಖ್ಯವಾದವುಗಳು. ಕರ್ನಾಟಕ ಬ್ಯಾಂಕ್ನ ಹಿರಿಯ ಅಧಿಕಾರಿಯಾಗಿ ನಿವೃತ್ತಿ ಹೊಂದಿದ ಶ್ರೀಯುತರು ಪ್ರಸ್ತುತ ಬೆಂಗಳೂರಿನ ಪಿಇಎಸ್ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಯಕ್ಷಗಾನ ಹಾಗೂ ಸಾಹಿತ್ಯ ಚಟುವಟಿಕೆಗಳಲ್ಲಿ ತಮ್ಮನ್ನು ನಿರಂತರವಾಗಿ ತೊಡಗಿಸಿಕೊಂಡಿರುತ್ತಾರೆ. ಯಕ್ಷಗಾನವನ್ನು ಎಲ್ಲ ನೆಲೆಗಳಲ್ಲಿ ಅರೆದು ಕುಡಿದಂತಹ ವಿದ್ವಾಂಸರು ಅಂತಲೇ ಹೇಳ್ಬೋದು. ಅಂತಹ ವಿದ್ವಾಂಸರಾದ ಡಾಕ್ಟರ್ ಆನಂದರಾಮ ಉಪಾಧ್ಯಾಯ ಅವರನ್ನು ವಂದಿಸುತ್ತಾ ಅಭಿನಂದಿಸುತ್ತಾ ಉಪನ್ಯಾಸಕ್ಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಸರ್. ತಮಗಾಗಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ಡಾಕ್ಟರ್ ಜಿ ಎನ್ ಉಪಾಧ್ಯಾಯ ಅವರೇ, ಶ್ರೀಮತಿ ಪೂರ್ಣಿಮಾ ಶೆಟ್ಟಿ ಅವರೇ, ಡಾಕ್ಟರ್ ಕಲಾ ಭಾಗವತ್ ಅವರೇ ಹಾಗೂ ಎಲ್ಲ ಅಧ್ಯಾಪಕ ವೃಂದದವರೇ, ವಿದ್ಯಾರ್ಥಿ ಮಿತ್ರರೇ, ಜೋಡಿ ಬೇಡ, ಕಲಾ ಭಾಗವತ್ ಅವರೇ ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ ಸರ್. ಹಲೋ, ಕೇಳಿಸ್ತಾ ಇದೆ ಸರ್. ನಮಸ್ಕಾರಗಳು. ಮತ್ತೊಮ್ಮೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ. ಯಾತಕ್ಕೆ ಕೇಳಿದ್ರೆ, ಮುಂಬೈ ಆರ್ಥಿಕ ನಗರಿ, ನಾನು ಮೊದಲು ಆರ್ಥಿಕ ಕ್ಷೇತ್ರದಲ್ಲಿ ಇದ್ದವನು. ಆರ್ಥಿಕ ನಗರಿ ಮುಂಬೈ ಅಂದ್ರೆ ನಮ್ಗೆ ಆರ್ ಬಿ ಐ ಇರುವುದರಿಂದ ಬಹಳ ಮುಖ್ಯವಾದ ಸ್ಥಳ. ಹಾಗೇನೇ ಅದು ಕರ್ನಾಟಕದ ಕರಾವಳಿ ಜಿಲ್ಲೆಯ ಜನತೆಗಂತೂ ಮುಂಬೈ ಇದೆಯಲ್ಲ, ಅದು ಅಷ್ಟೇ ಪರಮ ಕ್ಷೇತ್ರವಾದಂತಹ ಸ್ಥಳ ಆಗಿದೆ. ನಾವು ಇವತ್ತು ಬೆಂಗಳೂರನ್ನ ಕರ್ನಾಟಕದ ರಾಜಧಾನಿ ಅಥವಾ ಕನ್ನಡಿಗರಿಗೆ ದೊಡ್ಡ ಸ್ಥಳ ಅಂತ ಕರೆದ್ರೆ, ಹಿಂದೆ ಮುಂಬೈಯನ್ನೇ ಅತಿಯಾಗಿ, ಅದರಲ್ಲೂ ಕರಾವಳಿ ಭಾಗದ ಜನತೆ ಮುಂಬೈಯವರು ಅಂದ್ರೆ ಅದಕ್ಕೇನೋ ಒಂದು ವಿಶೇಷವಾದ ಮೆರುಗು. ಇವತ್ತು ಅಮೆರಿಕನ್ರು ಅಂದ್ರೆ ಹೇಗೆ ಒಂದು ಸ್ಥಾನ ಕಲ್ಪಿಸ್ತಾರೋ ಆ ರೀತಿ ಕಲ್ಪಿಸ್ತಾ ಇದ್ರು, ಹಿಂದೆಲ್ಲ ಕಂಡುಕೊಳ್ತಾ ಇದ್ರು. ಅಂತ ಒಂದು ಪ್ರದೇಶದ ವಿಶ್ವವಿದ್ಯಾಲಯ, ಅದರಲ್ಲೂ ಕೂಡ ಮುಂಬೈ ವಿಶ್ವವಿದ್ಯಾಲಯದ ಕೊಟ್ಟಿರುವಂತಹ ಕೊಡುಗೆ ಕೂಡ ಕನ್ನಡ ಸಾಹಿತ್ಯಕ್ಕೆ ಅಪಾರ. ಕನ್ನಡ ಸಾಹಿತ್ಯದ ಅರುಣೋದಯ ಎನ್ನುವ ಕೃತಿಯನ್ನ ರಚಿಸತಕ್ಕಂತಹ ಡಾಕ್ಟರ್ ಶ್ರೀನಿವಾಸ ಹಾವನೂರ್ ಅವರಾಗಿರ್ಬೋದು, ಅಥವಾ ಅಲ್ಲಿರ್ತಕ್ಕಂಥ ರಾಮಚಂದ್ರ ಉಚ್ಚಿಲ ಆಗಿರೋ, ಅಥವಾ ಎಚ್ ಬಿ ಎಲ್ ರಾವ್ ಅವರಾಗಿರ್ತಕ್ಕಂಥವ್ರು, ಅವರೆಲ್ಲ ಮಾಡಿರುವಂತಹ ಒಂದು ಕಾರ್ಯ ಅದು ಯಕ್ಷಗಾನಕ್ಕೆ. ಎಚ್ ಬಿ ಎಲ್ ರಾಯರು ಆ ಕಾಲದಲ್ಲಿ, ನಾನು ಹೇಳ್ತಾ ಇರ್ತಕ್ಕಂಥದ್ದು 30-35 ವರ್ಷದ ಕೆಳಗಿನಿಂದ, ಎಷ್ಟೊಂದು ಪುಸ್ತಕಗಳನ್ನ ಪ್ರಕಟಿಸಿದ್ರು, ಸಮ್ಮೇಳನ ಭಾಗವಹಿಸಿದ್ರು. ನನಗಿನ್ನೂ ಕೂಡ ನಿಮ್ಮ ಮುಂಬೈಯಲ್ಲಿ ನಮ್ಮ ದಾಮೋದರ ಮಂಡೆಚ್ ಅವರು ಭಾಗವತಿಕೆ ಮಾಡ್ತಾ ಮಾಡ್ತಾ ಷಣ್ಮುಖಾನಂದ ಹಾಲ್ನಲ್ಲಿ ತಮ್ಮ ಇದನ್ನ ಒಂದು ಕಾರ್ಯಕ್ರಮದ ನಡುವೆ ಇದು ಮಾಡ್ತಾರೆ, ಅದಿನ್ನೂ ನೆನಪಿದೆ. ಆ ಕಾರ್ಯಕ್ರಮದ ನಾನು ಕೂಡ ಇದ್ದೆ, ನಾನು ಅವತ್ತು ಅದೆಲ್ಲ ನೆನಪಿಗೆ ಬರ್ತಾ ಇದೆ.
ಇಂತ ಒಂದು ಮುಂಬೈಯ ಒಂದು ಹಿನ್ನೆಲೆಯಲ್ಲಿ ಈ ಮುಂಬೈ ವಿಶ್ವವಿದ್ಯಾಲಯದ ಒಂದು ವಿದ್ಯಾರ್ಥಿಗಳೊಂದಿಗೆ ಬೆರೆಯುವಂತ ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟದಕ್ಕೆ ಮೊತ್ತ ಮೊದಲಿಗೆ ನಾನು ಡಾಕ್ಟರ್ ಜಿ ಎನ್ ಉಪಾಧ್ಯಾಯ ಅವರಿಗೆ ಹಾಗೂ ಅವರ ಸಹೋದ್ಯೋಗಿ ಮಿತ್ರರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಯಾಕೆಂದರೆ ಅವರು ಹೇಳಿದರು, ನಮ್ಮ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಪ್ರತಿ ವರ್ಷ ಒಂದಲ್ಲ ಒಂದು ರೀತಿಯಲ್ಲಿ ಯಕ್ಷಗಾನಕ್ಕೆ ಸಂಬಂಧಿಸಿರತಕ್ಕಂತಹ ಕಾರ್ಯಕ್ರಮಗಳನ್ನು ನಾವು ಆಯೋಜಿಸ್ಕೊಂಡು ಬರ್ತಾ ಇದ್ದೇವೆ, ಅದನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ ಎಂದು ನಿಜವಾಗಲೂ ಮೆಚ್ಚಬೇಕಾದ್ದು. ನಾನು ಮದುರೈಯಲ್ಲೂ ಕೂಡ ಕೆಲಸ ಮಾಡಿದ್ದೆ, ಮದ್ರಾಸ್ನಲ್ಲೂ ಚೆನ್ನೈನಲ್ಲೂ ಕೂಡ ಕೆಲಸ ಮಾಡಿದ್ದೇನೆ. ನಾನು ಎಂ ಎ ಮಾಡಿದ್ದು ಹೈದರಾಬಾದ್ನಲ್ಲಿ, ಹಾಗೆ ಹೈದರಾಬಾದ್ ಕನ್ನಡ ವಿಭಾಗ ಕೂಡ ನನಗೆ ಪರಿಚಯ ಇದೆ. ಮದ್ರಾಸ್ ಕನ್ನಡ ವಿಭಾಗದಲ್ಲೂ ಕೂಡ ನಾನು ಭಾಗವಹಿಸಿದ್ದೆ. ಅಲ್ಲಿ ಒಂದೆರಡು ಮೂರು ಸಾರಿ ಅಲ್ಲಿನ ಅಧ್ಯಾಪಕರು ನನ್ನ ಮಿತ್ರರು ಕರೆದಿದ್ರು ನಾನು ಅಲ್ಲಿ ಮ್ಯಾನೇಜರ್ ಆಗಿದ್ದಾಗ. ಮದುರೈಯಂತೂ ಬಿಡಿ, ಯಾಕಂದ್ರೆ 3 ವರ್ಷ ಇದ್ದೆ. ಪಾಷಾ ಶ್ರೀನಿವಾಸ್ ಅವರು ಇದ್ರು, ಆಮೇಲೆ ಕುಲಕರ್ಣಿ ಅವರು ಇದ್ರು, ಆಗ್ಲೂ ಕೂಡ ನಾನು ಆ ಯೂನಿವರ್ಸಿಟಿಗೆ ಯಾವಾಗಲೂ ಅವಾಗ ಹೋಗ್ತಾ ಇದ್ದೆ. ನನಗೆ ಸಂತೋಷ, ಯಾಕಂದ್ರೆ ನನಗೆ ಆ ಭಾಗ್ಯ ಇಲ್ಲ ಅಂತ, ಅಧ್ಯಾಪಕತನದ ಭಾಗ್ಯ ನನಗೆ ಸಿಗಲಿಲ್ಲ. 3 ವರ್ಷ ನಾನು ಅದರಿಂದ ವಂಚಿತನಾದೆ. ಮೊದಲೊಂದು 3 ವರ್ಷ ಮಾಡಿದ್ದೆ, ವಂಚಿತನಾದೆ. ಆಮೇಲೆ ಅದಕ್ಕೋಸ್ಕರ ಯೂನಿವರ್ಸಿಟಿ ಇದ್ದಂತ ಪ್ರದೇಶದಲ್ಲಿ ನಾನು ಕೆಲಸ ಮಾಡುವಾಗೆಲ್ಲ ಅಲ್ಲಿ ಯೂನಿವರ್ಸಿಟಿ ಅವರೊಂದಿಗೆ ಸಂಬಂಧ, ಆ ಮೂಲಕ ವಿದ್ಯಾರ್ಥಿಗಳಿಗೆ ಸಂಬಂಧ, ಆ ಮೂಲಕ ಅಧ್ಯಾಪಕರ ಸಹಚರ್ಯ, ಇದೆಲ್ಲ ನನಗೆ ದೊರೆತದ್ದು ನನ್ನ ಭಾಗ್ಯ. ಇವತ್ತಿಗೆ ಅದೇ ನಿವೃತ್ತಿ ನಂತರ ನನಗೆ ಅಗತ್ಯ ಇಲ್ಲದಿದ್ರೂ ಕೂಡ ಪಿ ಎಸ್ ವಿಶ್ವವಿದ್ಯಾಲಯಕ್ಕೆ ಹೋಗ್ತಾ ಇರೋದ್ರ ಮುಖ್ಯ ಉದ್ದೇಶ ಏನಂದ್ರೆ ಮಕ್ಕಳೊಂದಿಗೆ ಬರಿಬಹುದಲ್ಲ, ನಮ್ಮ ಅನುಭವಗಳನ್ನ, ಕನ್ನಡದ ಪ್ರೀತಿಯನ್ನ, ಕನ್ನಡ ಸಾಹಿತ್ಯದ ವಿಚಾರವನ್ನ ಇವತ್ತಿನ ಯುವ ಜನತೆಯೊಂದಿಗೆ ಹೇಳ್ಕೊಳ್ಬಹುದಲ್ವಾ ಅನ್ನೋ ಕಾರಣಕ್ಕೋಸ್ಕರ ಒಪ್ಕೊಂಡು ಸಂದರ್ಶಕ ಪ್ರಾಧ್ಯಾಪಕನಾಗಿ ಹೋಗ್ತಾ ಇದ್ದೇನೆ. ಆದ್ರಿಂದ ಇವತ್ತು ನಿಮ್ಮ ವಿಶ್ವವಿದ್ಯಾಲಯದಲ್ಲಿ ಏನು ಒಂದು ಉಪನ್ಯಾಸ ಕೊಡ್ಲಿಕ್ಕೆ ನನ್ನ ಕರೆದಿದ್ದಿರಲಿಲ್ಲ, ಅದು ನನ್ನ ಭಾಗ್ಯ ಅಂತ ಮೊದಲಿಗೆ ಹೇಳ್ತೇನೆ. ಈಗ ನಾನು ವಿಷಯಕ್ಕೆ ಬರ್ತೇನೆ. ಏನು ಕಲೆ ಅಂತಕ್ಕಂಥ ತಮಗೆಲ್ಲ ಗೊತ್ತಿದೆ, ವಿದ್ಯಾರ್ಥಿಗಳಾದವರು ಎಲ್ಲರಿಗೂ ಕೂಡ ಮೊದಲಿಗೆ ನಮ್ಮ ಕಲಾ ಮೀಮಾಂಸೆ ಅದೆಲ್ಲ ಬೇರೆ, ಅಥವಾ ಸಾಹಿತ್ಯ ಮೀಮಾಂಸೆ, ಕಾವ್ಯ ಮೀಮಾಂಸೆ ಎಲ್ಲ ಓದಿರ್ತೀರಿ, ತಿಳಿದಿರ್ತೀರಿ. ಎಲ್ಲ ಕಲೆಗಳ ಕೂಡ ಹುಟ್ಟು ಏನಂದ್ರೆ ಮನುಷ್ಯನಿಗೆ ಸಂತೋಷ ಕೊಡ್ತಕ್ಕಂಥದ್ದು. ಆದಿ ಮಾನವ ಹೇಗೆ ಬಂಡೆಗಳ ಮೇಲೆ ಚಿತ್ರಗಳನ್ನ ಬರೀಲಿಕ್ಕೆ ಹೋಗಿ ಆ ಚಿತ್ರಗಳನ್ನ ನೋಡ್ತಾ ಅದರ ಮೂಲಕ ತನ್ನ ಸೌಂದರ್ಯ ಪ್ರಜ್ಞೆಯನ್ನ ಬಿಂಬಿಸ್ಲಿಕ್ಕೆ, ಆ ಮೂಲಕ ಅದನ್ನು ನೋಡಿದಂತ ಒಬ್ಬ ಸಹೃದಯನೂ ಕೂಡ ಅದರ ಆನಂದವನ್ನು ಪಡಲಿಕ್ಕೆ, ಹೀಗೆ ಕಲೆಯ ಒಂದು ಬೆಳವಣಿಗೆ, ಕಲೆಯ ಪ್ರಾರಂಭ ಆಯಿತು. ಬೇರೆ ಬೇರೆ ಕಲೆಗಳು ಬಂದವು, ಸಂಗೀತ, ಸಾಹಿತ್ಯ, ನೃತ್ಯ ಮುಂತಾದ ಅನೇಕ ಕಲೆಗಳು ಬಂದವು. ಇವುಗಳೆಲ್ಲ ಕೊಡ್ತಕ್ಕಂಥದ್ದು ಮೊದಲಿಗೆ ಆನಂದ, ಆಮೇಲೆ ಅದರಿಂದ ಸಂಸ್ಕಾರ ಕೊಡ್ತಕ್ಕಂಥದ್ದು, ಕಡೆಗೆ ಒಂದು ಜೀವನ ಮೌಲ್ಯವನ್ನು ಪ್ರತಿಪಾದಿಸ್ತಕ್ಕಂಥದ್ದು, ಕಡೆಗೆ ಹೇಗೆ ಬದುಕಿನಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಹೇಗೆ ಪುರುಷಾರ್ಥಗಳಿದ್ದವೋ ಆ ಬಗೆಯ ಪುರುಷಾರ್ಥಗಳನ್ನ ಒದಗಿಸ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಕಲೆಗಳಿಂದ ಬಂತು ಅಂತ ಹೇಳ್ತಾರೆ. ಹಾಗಾದ್ರೆ ಈ ಕಲೆಗಳಲ್ಲಿ ನಮ್ಮ ಯಕ್ಷಗಾನ ಕಲೆ, ನೀವೊಂದು ಸಬ್ಜೆಕ್ಟ್ ನನಗೆ ವಿಷಯ ಏನ್ ಕೊಟ್ಟಿದ್ದಾರೆ, ಹಿರಿಮೆ ಗರಿಮೆ ಅಂತ ಕೊಟ್ಟಿದ್ದೀರಿ. ಏನು ಯಕ್ಷಗಾನ ಕಲೆಯ ಹಿರಿಮೆ ಗರಿಮೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಬೇಕಾದ್ರೆ ಬೇರೆ ಸಂವಾದಿ ಕಲೆಗಳೊಂದಿಗೆ ನಮ್ಮ ಯಕ್ಷಗಾನ ಕಲೆಗಳನ್ನು ನಾವು ಹೋಲಿಸಿ ನೋಡ್ಬೇಕಾಗ್ತದೆ. ಯಕ್ಷಗಾನದ ಬಗ್ಗೆ ಪರಿಚಯಾತ್ಮಕವಾಗಿ ಕೂಡ 4 ಮಾತಾಡಬೇಕು ಅಂತ ಕೇಳಿದ್ರು, ಅದು ನಾನು ಆಮೇಲೆ ಹೇಳ್ತೇನೆ ಅದ್ರ ಬಗ್ಗೆ. ಅದಕ್ಕಿಂತ ಮೊದಲು ಏನು ಹಿರಿಮೆ ಗರಿಮೆ, ಬೇರೆ ಎಲ್ಲ ನಮ್ಮ ಉಪಾಧ್ಯರು ಕೂಡ ಈಗ ಮಾತನಾಡ್ತಾ ಹೇಳಿದ್ರು, ನಮ್ಮ ದೇಶದಲ್ಲೇ ಇದೊಂದು ವಿಶಿಷ್ಟಮಯವಾದ ಕಲೆ, ಯಕ್ಷಗಾನದ ಒಂದು ಹೆಗ್ಗಳಿಕೆ ದೊಡ್ಡದು, ಕರ್ನಾಟಕದ ಪ್ರಾತಿನಿಧಿಕ ಕಲೆಯಾಗಿರ್ತಕ್ಕಂಥ ಈ ಕಲೆ ಅನೇಕ ರೀತಿಯಲ್ಲಿ ವೈಶಿಷ್ಟ್ಯಪೂರ್ಣವಾಗಿದೆ ಅನ್ನೋದನ್ನ ಅವರು ತಮ್ಮ ಪ್ರಾಸ್ತಾವಿಕ ಮಾತುಗಳಲ್ಲಿ ನಮಗೆ ಹೇಳಿದ್ರು. ಹಾಗಾದ್ರೆ ಏನಪ್ಪ ಅಂತದ್ದು ವೈಶಿಷ್ಟ್ಯ? ಈ ಯಕ್ಷಗಾನ ಕಲೆ ಅಂತಕ್ಕಂಥದ್ದು ಒಂದೇ ಕಲೆ ಅಲ್ಲ. ಈ ಕಲೆ ಒಂದು ರೀತಿಯಲ್ಲಿ ಬ್ರಹ್ಮ ಇದ್ದಾಗೆ, 4 ಮುಖದ ಬ್ರಹ್ಮ ಇದ್ದಾಗೆ. ಸಾಹಿತ್ಯ ಸಂಗೀತ ಇದೆ ಒಂದು ಮುಖ, ಆಮೇಲೆ ಬಣ್ಣಗಾರಿಕೆ ಇದೆ. ಎಂತ ಚಂದದ ಬಣ್ಣ! ಆ ಬಣ್ಣಗಾರಿಕೆ ಮಾಡ್ಲಿಕ್ಕೆ ಎಷ್ಟು ಕಲ್ಪನೆ, ಎಷ್ಟು ಶಕ್ತಿ ಬೇಕು ಬಣ್ಣಗಾರಿಕೆಗೆ. ನರ್ತನ ಇದೆ, ಕುಣಿತ, ನರ್ತನಿಯು, ನೃತ್ಯವು ಕೂಡ ಎಷ್ಟು ವೈವಿಧ್ಯಮಯ. ಆಮೇಲೆ ಅದ್ರ ಜೊತೆಯಲ್ಲಿ ಅಭಿನಯ ಇದೆ. ಹೀಗೆ 4 ಮೊಗದ ಬ್ರಹ್ಮನ ರೀತಿಯಲ್ಲಿ ಇರತಕ್ಕಂತ ಈ ಯಕ್ಷ ಬ್ರಹ್ಮ ಯಕ್ಷ ಕಲೆ ಇದೆಯಲ್ಲ, ಇದು ಒಂದು ಬಗೆಯಲ್ಲಿ ಸಮಷ್ಟಿ ಕಲೆ, ಒಂದೇ ಕಲೆ ಅಲ್ಲ. ಸಂಗೀತ ಅಂದ್ರೆ ಸಂಗೀತ ಒಂದೇ, ಸಾಹಿತ್ಯ ಅಂದ್ರೆ ಸಾಹಿತ್ಯ ಒಂದೇ. ಆದ್ರೆ ನಮ್ಮ ಕಲೆ ಹಾಗಲ್ಲ, ನಮ್ಮಲ್ಲಿ ಸಾಹಿತ್ಯ ಇದೆ, ಸಂಗೀತ ಇದೆ, ನೃತ್ಯ ಇದೆ, ಅಭಿನಯ ಇದೆ, ಬಣ್ಣಗಾರಿಕೆ ಇದೆ, ಇವೆಲ್ಲವೂ ಏಕತ್ರ ಸಂಧಿಸಿ ಆಗಿರತಕ್ಕಂತ ಕಲೆ ಯಕ್ಷಗಾನ. ಇದು ಅದರ ವೈಶಿಷ್ಟ್ಯ. ಅವ್ರು ಹೇಳಿದ್ರು ಮಣಿಪುರಿಯನ್ನ ಬೇರೆ ಬೇರೆ ಕಲೆ ನೋಡಿದ್ದೇನೆ, ತಮಾಷಾ ಎಲ್ಲ ಹೇಳಿದ್ರು. ಅಲ್ಲೆಲ್ಲವೂ ಕೂಡ ಒಂದೋ ಎರಡೋ ಇರ್ತದೆ. ಈ ರೀತಿ ಇಷ್ಟೊಂದು ವೈವಿಧ್ಯತೆ, ಇಷ್ಟೊಂದು ಏಕತ್ರ ಮಿಳಿತವಾದದ್ದು ಅಲ್ಲಿ ನಾವು ಕಾಣುವ ಆಗುದಿಲ್ಲ. ಇದು ಒಂದು ವಿಶೇಷತೆ.
ಮತ್ತೆ ನಮ್ಮ ಈ ಕಲೆಯಲ್ಲಿ ಇನ್ನೊಂದು ಏನಂತಂದ್ರೆ ಇದು ಒಂದು ಬಹುಮುಖವಾದಂತ. ಇಲ್ಲಿ ನೋಡಿ, ಒಬ್ಬ ಪಾಮರ ಅವನಿಗೂ ಈ ಕಲೆ ಅತ್ಯಂತ ಆಪ್ತ, ಒಬ್ಬ ಪ್ರಜ್ಞಾವಂತ, ಒಬ್ಬ ಸಂಸ್ಕೃತದ ಮಹಾಪಂಡಿತರು ಅಂಥವರು ಕೂಡ ಈ ಕಲೆಯನ್ನು ಅಷ್ಟೇ ಗೌರವಿಸ್ತಾರೆ, ಪ್ರೀತಿಸ್ತಾರೆ. ಇವತ್ತು ನಿಮ್ಮಲ್ಲಿ ಒಬ್ರು ಬೆಳಿಗ್ಗೆ ಈಗ ನಾವು ಅನೌಪಚಾರಿಕವಾಗಿ ಮಾತಾಡುವಾಗ ಹೇಳಿದ್ರು, ಕೆರೆಕೈ ಉಮಾಕಾಂತ ವಿದ್ವಾನ್ ಉಮಾಕಾಂತ ಭಟ್ರಮ್ಮ ಸಹೋದರಿಯವರು ನಾವು ಅಂತಂದ್ರು. ಅವ್ರು ಎಂತ ದೊಡ್ಡ ಪ್ರಗ್ಬಲ ಪಂಡಿತರು, ಅಂತ ಪಂಡಿತರು ಕೂಡ ಈ ಯಕ್ಷಗಾನದವರೇ. ಒಬ್ಬ ಹಳ್ಳಿಯ ಏನೂ ಓದದೇ ಇರತಕ್ಕಂತಹ ಅವಿದ್ಯಾವಂತನು ಕೂಡ ಯಕ್ಷಗಾನದಲ್ಲಿ ಅಷ್ಟೇ ಆಸಕ್ತಿಯನ್ನು ಹೊಂದಿರತಕ್ಕಂತಹ ಸ್ಥಿತಿ. ಹೀಗೆ ಎರಡೂ ತನ, ಒಂದು ಅತ್ಯಂತ ಹಿರಿಯದ್ದು ಹಾಗೆ ಅತ್ಯಂತ ಎರಡೂ ಇದೆ ಇಲ್ಲಿ. ಇಂಥ ಬಗೆಯ ಪ್ರೇಕ್ಷಕರು ಇರತಕ್ಕಂಥದ್ದು ಹೆಚ್ಚಿನ ಕಲೆಗಿಲ್ಲ, ಒಂದೇ ರೀತಿಯ ವರ್ಗ ಇರ್ತದೆ. ಇಲ್ಲ ಹಾಗಲ್ಲ, ನಮ್ಮಲ್ಲಿ ಎರಡು ವಿರುದ್ಧ ದಿಸೆಯಲ್ಲಿರ್ತಕ್ಕಂಥ ವರ್ಗಗಳು ಕೂಡ ಇಲ್ಲಿನ ಪ್ರೇಕ್ಷಕರಾಗಿರ್ತಕ್ಕಂಥದ್ದು. ಇದೇ ರೀತಿ ಇನ್ನೊಂದು ತರ ನೋಡಿ, ನಮ್ಮಲ್ಲಿ ಅತ್ಯಂತ ಹಳ್ಳಿಯಲ್ಲೂ ಕೂಡ ಇದು ಪ್ರದರ್ಶನ ಆಗ್ತದೆ, ಅತ್ಯಂತ ದೊಡ್ಡ ದೊಡ್ಡ ನಗರದಲ್ಲೂ ಕೂಡ ಇದು ಪ್ರದರ್ಶನ ಆಗ್ತದೆ. ನಗರವಾಸಿ ಪ್ರೇಕ್ಷಕನೂ ಇದ್ದಾನೆ, ಗ್ರಾಮೀಣ ವಾಸಿ ಪ್ರೇಕ್ಷಕನೂ ಇದ್ದಾನೆ. ಅದೇ ರೀತಿ ಇಲ್ಲಿ ಇಲ್ಲಿ ಯಾವಾಗಲೂ ಕೂಡ ಇದ್ರ ಇನ್ನೊಂದು ವಿಶೇಷತೆ ಏನಂತಂದ್ರೆ, ಇದು ಸದಾ ಬೆಳೀತಾ ಇರುವಂತಹ ಕಲೆ, ಜೀವಂತಿಕೆ ಇರತಕ್ಕಂಥ ಕಲೆ. ಈ ಡಾರ್ವಿನ್ ವಿಕಾಸವಾದ ನೀವೆಲ್ಲ ತಿಳಿದಿದ್ದೀರಿ, ವಿದ್ಯಾರ್ಥಿಗಳಿಗೆಲ್ಲ ಗೊತ್ತಿರತಕ್ಕಂಥದ್ದು. ಮನುಷ್ಯ ಬದುಕಬೇಕಾದ್ರೆ ಕಾಲಕಾಲಕ್ಕೆ ತಾನು ಆಗತಕ್ಕಂಥ ಬದಲಾವಣೆಯನ್ನ ಗುರುತಿಸಿ ಅದನ್ನ ತನ್ನಲ್ಲಿ ಅಳವಡಿಸಿಕೊಂಡ್ರೆ ಯಾವುದೇ ಒಂದು ಜೀವಿಯು ಕೂಡ ಬದುಕುತ್ತದೆ. ಅದಿಲ್ಲದೆ ಹೋದ್ರೆ ಆ ಜೀವಿ ಇತಿಹಾಸದ ಸೇರ್ಕೊಂಡ್ಬಿಡ್ತದೆ, ಅದಕ್ಕೆ ಉದ್ಧಾರ ಇಲ್ಲ, ಅದು ಅದು ಪಳೆಯಳಿಕೆ ಆಗ್ಬಿಡ್ತದೆ. ಇದು ಡಾರ್ವಿನ್ ಹೇಳಿದಂತ ವಿಕಾಸವಾದ. ಇದು ಕಲೆಗೂ ಕೂಡ ಅಷ್ಟೆ, ಯಾವುದೇ ಕಲೆಯಾದರೂ ಕೂಡ ಕಾಲದಿಂದ ಕಾಲಕ್ಕೆ ಆಗತಕ್ಕಂತಹ ಬದಲಾವಣೆಗಳನ್ನ ಗುರುತಿಸಿ ಆ ಬದಲಾವಣೆಗೆ ತಕ್ಕಂತೆ ಸ್ಪಂದಿಸಿ ತನ್ನನ್ನ ಅದರಲ್ಲಿ ಒಳಗೊಂಡಾಗ ಮಾತ್ರ ಆ ಕಲೆ ಜೀವಂತ ಕಲೆಯಾಗಿ ಉಳಿತದೆ. ಈ ನಮ್ಮ ಯಕ್ಷಗಾನ ಕಲೆಗೆ ಅದು ಮೊದಲಿನಿಂದಲೂ ಕೂಡ ಬಂದಿದೆ. ಇದು ನಮ್ಮ ಶಕ್ತಿ, ಇದು ನಮ್ಮ ಜೀವಂತಿಕೆಯ ಶಕ್ತಿ ಯಕ್ಷಗಾನ. ಇವತ್ತು ಇದರ ಜೊತೆಯಲ್ಲಿ ಇವತ್ತು ಇದು ಹುಟ್ಟಿದಾಗ ಇದ್ರ ಜೊತೆ ಜೊತೆಯಲ್ಲಿ ಸಾಕಷ್ಟು ಸಂವಾದಿ ಕಲೆಗಳಿದ್ದವು, ಆದ್ರೆ ಅವುಗಳ ಸ್ಥಿತಿ ಏನಿದೆ ಅದನ್ನ ನಾವು ಸ್ವಲ್ಪ ಗಮನಿಸೋಣ. ಹಾಗಾದ್ರೆ ಯಕ್ಷಗಾನಕ್ಕೆ ಒಂದು ಎಲ್ಲಿ ಕಲೆ, ಇದು ಮೂಲ ಎಲ್ಲಿ ಕೇಳಿದ್ರೆ, ಇದು ಒಂದು ರೀತಿಯಲ್ಲಿ ಎಲ್ಲಾ ಪ್ರದೇಶದಲ್ಲಿ ಇರುವ ರೀತಿಯಲ್ಲೇ ನಮ್ಮ ಕಲೆಯು ಕೂಡ ಯಕ್ಷಗಾನ. ದಕ್ಷಿಣ ಪಥದ ದ್ರಾವಿಡ ವರ್ಗದಲ್ಲಿ ಈಗ ತೆರಕುತ್ತು ಇದೆ, ತಮಿಳ್ನಾಡಿನಲ್ಲಿ ಕಥಕ್ಕಳಿ, ರಾಮನಾಟ್ಯಂ, ಕೃಷ್ಣನಾಟ್ಯಂ ಇದೆ ಕೇರಳ ಪ್ರದೇಶದಲ್ಲಿ. ಹಾಗೆ ಆಂಧ್ರದಲ್ಲಿ ಬೀದಿ ನಾಟಕಮು, ಯಕ್ಷಗಾನಮು ಅಂತ ಕೂಡ ಅವರು ಕೂಡ ಕರೀತಾರೆ, ಇದೆ ಹೆಸರಿಗಿದೆ. ಹಾಗೆ ನಮ್ಮಲ್ಲಿ ಯಕ್ಷಗಾನ ಇದೆ. ನಮ್ಮ ಯಕ್ಷಗಾನ ಕೂಡ ನಮ್ದೊಂದೇ ಅಲ್ಲ, ಕರಾವಳಿ ಮಲೆನಾಡಿನ ಯಕ್ಷಗಾನ ಒಂದೇ ಅಲ್ಲ, ನಮ್ಮ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ರೂಪದಲ್ಲಿ ಈ ಯಕ್ಷಗಾನ ಇತ್ತು. ಈ ಯಕ್ಷಗಾನಕ್ಕೆ ಸುಮಾರು 600 ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ. ಅಂದ್ರೆ 600 ವರ್ಷದವರೆಗೆ ನಾವು ಗುರುತಿಸ್ತಾ ಇದ್ದೇವೆ ಅದನ್ನ, ಅದಕ್ಕಿಂತ ಹಿಂದೂ ಇದ್ದಿರ್ಬೋದು, ಅಲ್ಲಿ ನೀಚೆಗಂತೂ ಸಾಕ್ಷಿಗಳು ಸಿಗ್ತಾ ಇವೆ. ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಹೆಸರಿನಿಂದ ಅದಿದೆ. ಆದರೆ ಕರಾವಳಿ ಮತ್ತು ಬಯಲುನಾಡಿನಲ್ಲಿ, ಸಾರಿ, ಕರಾವಳಿ ಮತ್ತು ಮಲೆನಾಡಿನಲ್ಲಿ ಏನು ಯಕ್ಷಗಾನ ಅಂತ ಕರಿತಾ ಇದೆ ಇವತ್ತು, ಅದು ಇನ್ನೂ ಜೀವಂತಿಕೆ ಆಗಿದೆ. ಉಳಿದವೆಲ್ಲವೂ ಇದಾವೆ, ಇದ್ರೂ ಕೂಡ ಇಷ್ಟು ಒಂದು ವಿಜೃಂಭಣೆಯನ್ನ, ಇಷ್ಟೊಂದು ವೈವಿಧ್ಯತೆಯನ್ನ, ಇಷ್ಟೊಂದು ಪ್ರಚಾರವನ್ನ, ಇಷ್ಟೊಂದು ಬಗೆಯ ಜನಮನ್ನಣೆಯನ್ನ ಅವು ಗಳಿಸಿಲ್ಲ. ಇದು ನಮ್ಮ ಯಕ್ಷಗಾನದ ಒಂದು ಹಿರಿಮೆ ಗರಿಮೆ. ಹಾಗಾದ್ರೆ ಯಾವುದು ಈ ಯಕ್ಷಗಾನದ ವಿವಿಧ ಕಲೆಗಳು ನಮ್ಮ ಕರ್ನಾಟಕದಲ್ಲಿ ಅಂತಂದ್ರೆ, ಮೂಲತಃ ಇದನ್ನ ನಾವು ಯಕ್ಷಗಾನ ಅಂತ ಕರಿತಾ ಇರೋದೇ ಇತ್ತೀಚೆಗೆ, ಒಂದು 100 ವರ್ಷದ ಈಚೆಗೆ, 100-120 ವರ್ಷದ ಈಚೆಗೆ. ಮೊದ್ಲೆಲ್ಲರೂ ಕೂಡ ಇದನ್ನ ಎಲ್ಲಾ ಕಡೆಯಲ್ಲೂ ಕೂಡ ಬಯಲ್ನಾಟಕ, ಬಯಲಾಟ, ಆಮೇಲೆ ದಶಾವತಾರ ಆಟ, ಆಟ ಅಂತ ಕರಿತಾ ಇದ್ರು. ಅಥವಾ ಕೆಲವು ಕಡೆ ಇನ್ನು ಮತ್ತೆ ಉತ್ತರ ಕರ್ನಾಟಕದ ಡಪ್ಪಿನ ಆಟ ಅಂತೆ, ಈ ಅಟ್ಟದ ಆಟ ಅಂತ ಹೇಳಿ, ದಾಸರಾಟ ಅಂತ ಹೇಳಿ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಮೂಲತಃ ಇವೆಲ್ಲ ಒಂದೇ, ಇವೆಲ್ಲವೂ ಕೂಡ ಒಂದು ಜಾನಪದ ಮೂಲದಿಂದ ಬಂದಿರತಕ್ಕಂತ ಕಲೆ. ಅಲ್ಲಲ್ಲಿ ಪ್ರದೇಶಕ್ಕೆ ತಕ್ಕ ಹಾಗೆ ಅಲ್ಲಲ್ಲಿ ಬೇರೆ 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 ರೂಪದಿಂದ ಕರೀತು. ಉತ್ತರ ಕರ್ನಾಟಕದಲ್ಲಿ ದಾಸ ಸಾಹಿತ್ಯ ಏನು ಪ್ರಚಾರದಲ್ಲಿತ್ತು, ದಾಸ ಸಾಹಿತ್ಯ ಬಹಳ ಅಲ್ಲಿ ಒಂದ್ ಕಡೆ ದಾಸ ಸಾಹಿತ್ಯ ದಾಸರು ಹೆಚ್ಚು ಹೆಚ್ಚು ಇದ್ರು, ಅಲ್ಲೆಲ್ಲ ದಾಸರಾಟ ಇತ್ತು. ಅಟ್ಟದ ಮೇಲೆ ಕಟ್ಟಿ ಆಡ್ತಾ ಇರೋದ್ರಿಂದ ಅಟ್ಟದಾಟ ಅಂತ ಕರಿತಾ ಇದ್ರು. ಬಯಲು ಪ್ರದೇಶದಲ್ಲಿ ಆಡೋದ್ರಿಂದ ಬಯಲಾಟ ಅಂತಿದ್ರು.
ನಮ್ಮ ದಕ್ಷಿಣ ಕರ್ನಾಟಕಕ್ಕೆ ಬಂದ್ರೆ ಅದನ್ನ ಅಲ್ಲೂ ಕೂಡ ಮೊದಲು ಆಟ ಅಂತ ಕರೀತಿದ್ರು. ಆಮೇಲೆ ಅದನ್ನ ಏನ್ ಮಾಡಿದ್ವಿ ಅಂತಂದ್ರೆ 14 ಜಿಲ್ಲೆಯ ಮೂಡು ಭಾಗವನ್ನ ಮೂಡಲುಪಾಯ ಅಂತ ಕರೆದ್ರು. ಅದೇ ಮೂಡಲುಪಾಯ ಅಂತ ಕರೆದವ್ರೆ ಅದನ್ನ ಕರಾವಳಿಯಲ್ಲಿ ಹಾಗೂ ಮಲ್ನಾಡಿನಲ್ಲಿ ಇರ್ತಕ್ಕಂಥ ಭಾಗವನ್ನ ಪಡುಲುಪಾಯ ಅಂತ ವಿದ್ವಾಂಸರು ಕರೆದ್ರು. ಆದ್ರೆ ಎಲ್ಲೂ ಕೂಡ ಜನ ಅದನ್ನ ಅಕ್ಸೆಪ್ಟ್ ಮಾಡಿಲ್ಲ. ಜನ ಅದನ್ನ ಆಟ ಬಯಲಾಟ ಅಂತೆಲ್ಲ ಕರಿತಿದ್ರು. ಈಗ 100 ವರ್ಷದ ಈಚೆಗೆ ಅದನ್ನೆಲ್ಲ ಯಕ್ಷಗಾನ ಅಂತ ಕರೀತಾರೆ. ಹಾಗಾದ್ರೆ ಎಲ್ಲಿಂದ ಬಂತು ಈ ಶಬ್ದ? ನಮಗೆ ಮೊತ್ತ ಮೊದಲಿಗೆ ಯಕ್ಷಗಾನ ಅಂತಕ್ಕಂಥದ್ದು ಉಲ್ಲೇಖ ಸಿಗ್ತಕ್ಕಂಥದ್ದು ಒಂದು ಆಂಧ್ರದಲ್ಲಿ 1430 ಒಂದು ಗ್ರಂಥದಲ್ಲಿ ಯಕ್ಷಗಾನ ಅಂತಕ್ಕಂಥದ್ದು ಇದೆ. ಹಾಗೆ ನಮ್ಮಲ್ಲಿ ಮೊದಲು ನಾವು ಯಕ್ಷಗಾನ ಕಾವ್ಯ ಅಥವಾ ಯಕ್ಷಗಾನ ಅಂತಕ್ಕಂಥದ್ದನ್ನ ತಿಳಿದಕ್ಕಂಥ 1480 ಸುಮಾರಿಗೆ ಅಂತ ಇತ್ತು. ಮೊದಲಿಗೆ ಕರಿಭಂಟನ ಕಾಳಗವನ್ನ ಯಕ್ಷಗಾನ ಕಾವ್ಯದಲ್ಲಿ ಬರೀತೇನೆ ಅಂತ ಹೇಳಿ ಕೆಂಪಣ್ಣ ಕವಿ ಹೇಳ್ತಾನೆ. ಅದಕ್ಕಿಂತ ಹಿಂದೆ ಈಗ ಸಿಕ್ಕಿದೆ ಯಾವುದು ಕೇಳಿದ್ರೆ ಆದಿಪರ್ವ ಅಂತಕ್ಕಂಥ ಯಕ್ಷಗಾನ ಒಂದು ಕಿರುಕಾವ್ಯ ರೂಪ ಇದೆ. ಅದು ರಂಗಪಟ್ಟಿಕ್ಕಿಂತ ಹೆಚ್ಚಾಗಿ ಕಾವ್ಯ ರೂಪದಲ್ಲಿಯೂ ಕೂಡ ಯಕ್ಷಗಾನ ಅಂತಕ್ಕಂಥ ಶಬ್ದ ಬಂತು. ಅಂದ್ರೆ ಈ ಯಕ್ಷಗಾನ ಅಂತಕ್ಕಂಥದ್ದು ಮೂಲತಃ ಇದೊಂದು ರಂಗದ ಪ್ರದರ್ಶನದ ಒಂದು ಕೃತಿ ಆಗದೆ ಒಂದು ಬಗೆಯ ಕಿರು ಕಾವ್ಯದ ರೂಪ. ನಮ್ಮ ಕನ್ನಡದಲ್ಲಿ ಏನೇನು ಕಿರು ಕಾವ್ಯಗಳಿದಾವೋ, ಬೇರೆ ಬೇರೆ ಕಾವ್ಯ ಪ್ರಕಾರಗಳಿದಾವೋ, ಅದೇ ರೀತಿಯಲ್ಲಿ ಇರ್ತಕ್ಕಂಥ ಒಂದು ಒಂದು ಹಾಡಿಗೆ ಒದಗುವ ಗಾನ ಸಂಪ್ರದಾಯಕ್ಕೆ ಒದಗುವ ಒಂದು ಕಿರು ಕಾವ್ಯದ ರೂಪ ಅನ್ನೋದು ನಮಗೆ ಸಂಶೋಧನೆಯ ಮೂಲಕ ತಿಳಿದು ಬರ್ತದೆ. ಮುಂದೆ ಅದನ್ನ ರಂಗಕ್ಕೆ ಅಳವಡಿಸಲಾಯಿತು. ಹಾಗಾದ್ರೆ ಯಾವಾಗ ರಂಗಕ್ಕೆ ಅಳವಡಿಸಿರ್ಬೋದು ಅನ್ನೋದನ್ನ ನಾವು ಯೋಚನೆ ಮಾಡಿದರೆ ನಮಗೆ ಸುಮಾರಿಗೆ 1500 ಅಂತಕ್ಕಂಥದ್ದು ಸುಮಾರಿಗೆ ಒಂದು 500 ವರ್ಷದ ಕೆಳಗೆ ಕರ್ನಾಟಕದ ಇತಿಹಾಸದಲ್ಲಿ ಬಹಳ ಮುಖ್ಯವಾದದ್ದು ಅಂದ್ರೆ ವಿಜಯನಗರ ಸಾಮ್ರಾಜ್ಯ. ನಿಮಗೆಲ್ಲ ಗೊತ್ತಿದೆ ವಿಜಯನಗರ ಸಾಮ್ರಾಜ್ಯ ಅಂತಕ್ಕಂಥದ್ದು ಒಂದು ಸಾಂಸ್ಕೃತಿಕ ಪುನರುತ್ಥಾನವನ್ನು ಕರ್ನಾಟಕ ಮತ್ತು ಆಂಧ್ರದಲ್ಲಿ ಮಾಡಿರತಕ್ಕಂಥದ್ದು ಒಂದು ಸಾಮ್ರಾಜ್ಯ ಅದು. ಆ ಕಾಲದಲ್ಲಿ ಅನೇಕ ಕವಿಗಳು ಸಂಸ್ಕೃತಿಯನ್ನ ಬೆಳಗಿಸ್ತಕ್ಕಂಥವ್ರು ಧಾರ್ಮಿಕ ಪುರುಷರು ಇವರೆಲ್ಲ ವಿಜಯನಗರ ಸಾಮ್ರಾಜ್ಯವನ್ನ ಆಶ್ರಯಿಸಿ ಬೆಳೆದರು ಬೆಳೆಸಿದರು. ಆಗ ಹೆಚ್ಚಿನ ಪಕ್ಷ ಈ ಕಿರುಕಾವ್ಯ ರೂಪದಲ್ಲಿರ್ತಕ್ಕಂತಹ ಯಕ್ಷಗಾನವನ್ನೂ ಕೂಡ ಭಕ್ತಿ ಪಂಥವನ್ನ ಬೆಳೆಸಲಿಕ್ಕೆ ಭಕ್ತಿಯನ್ನ ಬೆಳೆಸಲಿಕ್ಕೆ ಬಳಸ್ಕೊಂಡಿರ್ಬೇಕು. ಅಲ್ಲಿಂದ ಮುಂದಕ್ಕೆ ಇದೇನಾಯ್ತು, ಬೆಳೀತಾ ಬಂತು, ಭಕ್ತಿಯನ್ನ ಪ್ರಸಾರ ಮಾಡಲಿಕ್ಕೆ ಬಳಸಲಾಯಿತು. ಜನ ಅದರಲ್ಲೂ ದಾಸರು ಕೀರ್ತನೆಗಳನ್ನ ಬಾರದು ಸಂಗೀತವನ್ನ, ಯಾಕಂದ್ರೆ ನಮ್ಮಲ್ಲಿ 12ನೇ ಶತಮಾನದಲ್ಲಿ ಬಂದಂತ ಶರಣರು ವಚನ ರೂಪದಲ್ಲಿ ಧಾರ್ಮಿಕ ಕಾರ್ಯವನ್ನ ಪ್ರಸಾರವನ್ನ ಮಾಡಿದ್ರೆ ಭಾಗವತ ಸಂಪ್ರದಾಯದ ಮೂಲಕ ದಾಸರು ಈ ಹಾಡಿನ ಮೂಲಕ ಭಕ್ತಿ ಪ್ರಸಾರದ ಕೆಲಸವನ್ನ ನಡೆಸ್ಕೊಂಡು ಬಂದ್ರು. ಅವ್ರಿಗೆ ಏನ್ ಬೇಕಾಗಿತ್ತು, ಈ ಭಕ್ತಿ ಪ್ರಸಾರಕ್ಕೆ ಈ ರಂಗತಂತ್ರವನ್ನ ಅಥವಾ ರಂಗ ಸ್ಥಳಕ್ಕೆ ಒದಗಲಿಕ್ಕೆ ಇಂಥ ಒಂದು ಈ ಕಾವ್ಯವನ್ನು ಬಳಸ್ಕೊಂಡಿರ್ಬೇಕು, ಆ ಮೂಲಕ ಇದು ರಂಗಕ್ಕೆ ಬಂದಿರಬೇಕು ಅನ್ನೋದು ಒಂದು ಊಹೆ ಇದೆ. ಇದಕ್ಕೆ ನಮಗೆ ಪೂರಕವಾಗಿ ಏನ್ ಸಿಗ್ತದೆ ಅಂತಂದ್ರೆ ಬಳ್ಳಾರಿ ಜಿಲ್ಲೆಯ ಕುರುಗೋಡು ಅಂತಕ್ಕಂಥ ಅಲ್ಲಿ ಒಂದು ಲಕ್ಷ್ಮೀನಾರಾಯಣ ದೇವಸ್ಥಾನದ ಒಂದು ಶಿಲಾಶಾಸನದಲ್ಲಿ ತಾಳಮದ್ದಲೆ ಸೇವೆಗೆ ಉಂಬಳಿ ಬಿಟ್ಟಂತ ವಿಚಾರ ಬರ್ತದೆ. ಅಂದ್ರೆ ತಾಳಮದ್ದಲೆ ಸೇವೆ ಇವತ್ತಿನ ಹಾಗೆ ತಾಳಮದ್ದಲೇನು ಏನೋ ಗೊತ್ತಿಲ್ಲ, ಆದ್ರೆ ತಾಳ ಮತ್ತು ಮದ್ದಲೆಯನ್ನ ಒಂದು ಸೇವೆಯ ರೂಪದಲ್ಲಿ ದೇವಸ್ಥಾನದಲ್ಲಿ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತದೆ. ಅಂದ್ರೆ ತಾಳ ಮದ್ದಲೆಯೂ ನಮ್ಮ ಯಕ್ಷಗಾನದಲ್ಲಿ ಯಾವಾಗಲೂ ಅದು ಅವಿನಾಭಾವ ಸಂಬಂಧ ಇರತಕ್ಕಂತ ಒಂದು ವಾದ್ಯ ಪ್ರಕಾರ. ಅಂದ್ರೆ ಆ ಕಾಲಕ್ಕೆ ದೇವಸ್ಥಾನದಲ್ಲಿ ಸೇವೆಗಾಗಿ ಇದು ಬಂದಿರಬೇಕು. ಅದು ಮುಂದಕ್ಕೆ ಬೇರೆ ಬೇರೆ ದೇವಸ್ಥಾನಗಳಲ್ಲೂ ಈ ಯಕ್ಷಗಾನವನ್ನ ಅವರು ಬೆಳೆಸಿ ಪೋಷಿಸಿರ್ಬೇಕು. ಯಕ್ಷಗಾನದ ಮೂಲಕ ದೇವಸ್ಥಾನವೂ ಪ್ರಸಿದ್ಧಿಗೆ ಬಂದವು, ದೇವಸ್ಥಾನದ ಮೂಲಕ ಯಕ್ಷಗಾನವೂ ಉಳಿದು ಬಂದಿರಬೇಕು ಎನ್ನುವಂತಹದ್ದು ಒಂದು ಊಹೆ. ಇದ್ರ ಬಗ್ಗೆ ಈ ಸಾಕಷ್ಟು ಜನ ಯಕ್ಷಗಾನದ ಉಗಮ ಇದರ ಶಬ್ದದ ಬಗ್ಗೆ ಹಿಂದೆ ಸುಮಾರು 1940ರಿಂದ ಸುಮಾರು 1955ರವರೆಗೆ ನಡೆದಿರುವ ಚರ್ಚೆ ವಿಪರೀತವಾದದ್ದು. ಇದರಲ್ಲಿ ಭೀಮರಾವ್ ಚಿಟ್ಟುಗುಪ್ಪಿಯವರು, ಡಾಕ್ಟರ್ ಕೆ ಎಂ ಕೃಷ್ಣರಾಯರು, ಮುಳಿಯ ತಿಮ್ಮಪ್ಪಯ್ಯನವರು, ಮಂಜೇಶ್ವರ ಗೋವಿಂದ ಪೈಗಳು, ಶಿವರಾಮ್ ಕಾರಂತರು, ಸಾಕಷ್ಟು ಜನ ಬೇರೆ 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 ವಿದ್ವಾಂಸರು ಈ ಶಬ್ದದ ಇದು ಯಾವ ಎಲ್ಲಿಂದ ಬಂದಿರಬೇಕು, ಹೇಗ್ ಬಂದಿರಬೇಕು, ಯಕ್ಷಗಾನ ಅನ್ನುವಂಥದ್ದು ಯಕ್ಷರ ಗಾನವೇ,
ಅಥವಾ ಇದು ಬೆದಂಡೆ ಚತ್ತಾಳ ಅಂತಕ್ಕಂತ ಏನು ಕವಿರಾಜ ಮಾರ್ಗದಲ್ಲಿ ಹೇಳಿರ್ತಾನಲ್ಲ ಅದರ ಮುಂದುವರಿಕೆಯ ಭಾಗವೇ ಅಂತಕ್ಕಂತ ಚರ್ಚೆಗಳು ಸಾಕಷ್ಟು ಆ ಕಾಲದಲ್ಲಿ ನಡೆದಿದ್ವು. ಅದೆಲ್ಲ ಇತಿಹಾಸ, ಈಗ ಬೇಕಾಗಿಲ್ಲ. ಅದು ನಮ್ಮ ಒಟ್ಟಿನಲ್ಲಿ ಯಕ್ಷಗಾನ ಅನ್ನೋದು ಒಂದು ಕಿರುಕಾವ್ಯ ರೂಪ ಅನ್ನೋದು ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಇದೊಂದು ಮತ್ತು ಪ್ರಸಂಗಕ್ಕನ್ನ ಯಕ್ಷಗಾನ ಅಂತ ಹೇಳಿ ಅದನ್ನೇ ಅದೇ ನಮ್ಮ ಪ್ರದರ್ಶನಕ್ಕೂ ಕೂಡ ಬಂದ್ಬಿಡ್ತು. ಮುಂದೆ ಈಗೇನಾಗಿದೆ, ಆಟ ಬಯಲಾಟ ಅನ್ನೋದು ಹೊರಟೇ ಹೋಗಿದೆ. ಕಾರಂತರು ಕೂಡ 1957 ಅವರಿಗೆ ಏನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತೋ ಅದ್ರ ಮೂಲಕ ಯಕ್ಷಗಾನ ಅಂತಕ್ಕಂತಹದ್ದಕ್ಕೆ ಇಡೀ ಒಂದು ಕನ್ನಡ ಸಾಹಿತ್ಯದಲ್ಲಿ ಅದುವರೆಗೂ ಗೊತ್ತಿರಲಿಲ್ಲ ಯಕ್ಷಗಾನದ ಬಗ್ಗೆ ಅಷ್ಟು. ಯಾವಾಗ ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತೋ ಎಲ್ಲರ ಕಣ್ಣು ಒಮ್ಮಿಂದೊಮ್ಮೆಗೆ ತರೀದಾರೆ, ಇಂಥ ಒಂದು ದೊಡ್ಡ ಕೃತಿ ಬಂತೆ, ಏನ್ ವಿಷಯ ಅಂತ ಹೇಳಿ. ಅದರಲ್ಲಿ ಅವ್ರು ಯಕ್ಷಗಾನ ಅಂತ ಕರೆದಿಲ್ಲ ಅವರು. ಆಗ ಮೊದಲ ಮುದ್ರಣದಲ್ಲಿ ಯಕ್ಷಗಾನ ಬಯಲಾಟ ಅಂತ ಹೇಳಿದ್ರು. ಅಂದ್ರೆ ಬಯಲಾಟವೇ ಇದ್ದದ್ದು, ಯಕ್ಷಗಾನ ಬಯಲಾಟ ಅಂತ ಕರೆದ್ರು. ಅದೇ ಮುಂದೆ 70ರ ದಶಕದ ನಂತರ ಏನು ಮೈಸೂರು ವಿಶ್ವವಿದ್ಯಾಲಯದಿಂದ ಅವರು ಇನ್ನೊಂದು ಪುಸ್ತಕ ಬರೀತಾರೆ, ಆಗ ಬಯಲಾಟ ಬಿಟ್ಟು ಬರೀ ಯಕ್ಷಗಾನ ಅಂತ ಆಯ್ತು. ನಮ್ಮಲ್ಲಾದದ್ದು ಹೀಗೆ, ಮೊದಲೆಲ್ಲ ಬಯಲಾಟ ಮೇಳ, ಬಯಲಾಟ ತಂಡ, ಬಯಲಾಟದವ್ರು ಬಂದ್ರು, ಆಟದವರು. ನಮ್ಮಲ್ಲಿ ಮೊದಲವ್ರನ್ನ ಆಟದವ್ರು ಅಂತ ಕರೆಯೋದು, ಯಕ್ಷಗಾನ ಕಲಾವಿದರು ಅಂತ ಕರೀತಿರಲಿಲ್ಲ. ಯಕ್ಷಗಾನ ಶಬ್ದ ಬಂದದ್ದೆ 100 ವರ್ಷದ ಈಚೆಗೆ. ಈಗಂತೂ ಆ ಬಯಲಾಟ, ದಶಾವತಾರ ಆಟ ಅದೆಲ್ಲ ಹೊರಟೇ ಹೋಗಿದೆ, ಇಲ್ವೇ ಇಲ್ಲ, ಶಬ್ದಕ್ಕೆ ಯಾರಿಗೆ ಅರ್ಥ ಆಗೋದಿಲ್ಲ. ಈಗೆಲ್ಲರೂ ಯಕ್ಷಗಾನಕ್ಕೆ ಬಂದ್ರು, ಹಾಗೆ ಆಟದವರು ಹೋಗಿ ನಮ್ಮವರಿಗೆ ಕಲಾವಿದರಾಗಿದ್ದಾರೆ. ಅದೊಂದು ದೊಡ್ಡ ಬೆಳವಣಿಗೆ. ಆಟದವರು ಅಂತ ಹೇಳಿದ್ರೆ ಯಾವುದೋ ಒಂದು ಭಾವ ಇತ್ತು ಒಂದು ಕಾಲಕ್ಕೆ, ಇವತ್ತು ಅವ್ರನ್ನ ಕಲಾವಿದರು, ಯಕ್ಷಗಾನ ಕಲಾವಿದರು ಅನ್ನುವಂತಹ ಒಂದು ಗೌರವ ಇವತ್ತು ಲಭಿಸಿದೆ. ಇದು ನಮ್ಮ ಯಕ್ಷಗಾನದ ಪುಣ್ಯ. ಈಗ ವಿಚಾರಕ್ಕೆ ಬರೋಣ. ಯಕ್ಷಗಾನ ಹಾಗಾದ್ರೆ ಅದರ ಇತಿಹಾಸ ಏನು ಅಂತಂದ್ರೆ, ಸುಮಾರು 500 ವರ್ಷದ ಹಿಂದಿಂದ ಇತ್ತು. ಅದಕ್ಕೆ ಸಾಕ್ಷಿ ಏನು ಕೇಳಿದ್ರೆ, ಆ ಕಾಲದಿಂದ ಬರೆದಿರತಕ್ಕಂತಹ ಅನೇಕ ಪ್ರಸಂಗಗಳು. 16, 17ನೇ ಶತಮಾನ, 18ನೇ ಶತಮಾನದಲ್ಲಿ ಸಿಕ್ಕಿರ್ತಕ್ಕಂತಹ ಪ್ರಸಂಗಗಳು ಏನಂತ ತೋರಿಸ್ತವೆ ಅಂತಂದ್ರೆ, ಯಕ್ಷಗಾನ ಕಲೆ ಇತ್ತು. ಯಾಕಂದ್ರೆ ಯಕ್ಷಗಾನದೊಳ್ ವರವೇಂ, ಯಕ್ಷಗಾನದಲ್ಲಿ ಬರಿತಾ ಇದ್ದೀನಿ ಅಂತ ಕವಿಗಳು ಕೃತಿಯನ್ನ 350 ರಿಂದ 400 450 ಪದ್ಯಗಳ ಪ್ರಸಂಗಗಳನ್ನ ಯಕ್ಷಗಾನ ಕವಿಗಳು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅವ್ರು ಸುಮ್ಮನೆ ಕೊಡ್ತಾರೆಯೇ, ಅದು ಪ್ರಸಂಗ ಪ್ರದರ್ಶನ ಇದ್ದೇ ಇದ್ದಿರ್ಬೇಕು, ಆದ್ರಿಂದ ಅವ್ರು ಅದನ್ನ ಬರೆದಿರ್ಬೇಕು ಅಂತ ಅನ್ನಿಸ್ತದೆ. ಆದ್ರಿಂದ ಇತಿಹಾಸ 500 ವರ್ಷಗಳ ಇತಿಹಾಸ ಯಕ್ಷಗಾನಕ್ಕಿದೆ. ನಮಗೆ ಈ ಪ್ರದರ್ಶನದ ಇತಿಹಾಸ ಸಿಗ್ತಕ್ಕಂಥದ್ದು 200 ವರ್ಷದ ಈಚೆಗೆ. ಅದರಲ್ಲೂ ಕೂಡ ಮೈಸೂರು ಒಡೆಯರ ಕಾಲದಲ್ಲಿ ಧರ್ಮಸ್ಥಳದ ಒಂದು ಮೇಳದ ಕಲಾವಿದರನ್ನ ಮೈಸೂರು ಒಡೆಯರು ಕರೆಸ್ಕೊಳ್ತಾರೆ. ಮೈಸೂರಿನಲ್ಲಿ ಅವರು ಬಿಡಾರ ಮೂಡ್ತಾರೆ. ಅದೇ ಬಿಡಾರಂ ಕೃಷ್ಣಪ್ಪನವರು ಅಂತ ದೊಡ್ಡ ಸಂಗೀತಗಾರರು ಕೂಡ ಇದ್ದಾರೆ, ನೀವು ಕೇಳಿರ್ಬೇಕು ಹೆಸರು. ಹಾಗೆ ಮೈಸೂರಿಗೂ ಕೂಡ 200 ವರ್ಷದ ಕೆಳಗೆ ಯಕ್ಷಗಾನ ಕೆಳಗಿನ ಕರಾವಳಿಯಿಂದ ಬಂತು. ಅಷ್ಟು ಮಾತ್ರ ಅಲ್ಲ, ಹಾಗಾದ್ರೆ ಅಲ್ಲಿ ಇರ್ಲಿಲ್ವೇ ಕೇಳಿದ್ರೆ, ಅಲ್ಲಿ ಇತ್ತು, ಅದರಲ್ಲಿ ಇಷ್ಟೊಂದು ಸಂಸ್ಕಾರ ಇರಲಿಲ್ಲ ಅಂತ ಕಾಣುತ್ತೆ. ಆದ್ರಿಂದ ಯಾಕೆಂದ್ರೆ ಕರಿಬಂಟನ ಕಾಳಗ ಬರೆದ ಕವಿ ಕೆಂಪಣ್ಣ ಕವಿ, ಅವನು ಮಂಡ್ಯ ಜಿಲ್ಲೆಯವನು. ಆತ 3 ಯಕ್ಷಗಾನ ಕಾವ್ಯಗಳನ್ನ ಬರೆದಿದ್ದಾನೆ, ನಳಚರಿತ್ರೆ, ಶನಿ ಮಹಾತ್ಮೆ ಮತ್ತು ಕರಿಬಂಟನ ಕಾಳಗ. ಆತನ ಕಾಲ ನಮ್ಮ ವಸಂತ ಭಾರದ್ವಾಜ್ ಅವರು 1502 ಅಂತ ಹೇಳ್ತಾರೆ. ಅವನು 1480 ಅಂತಾರೆ. ಹಕ್ಕ ರಾಜೇಗೌಡರು ಹೇಳ್ತಂದ್ರೆ ಆ ಕಾಲಕ್ಕಾಗಲೇ ಇತ್ತಲ್ಲಿ, ಆದ್ರೆ ಈ ಒಂದು ಪ್ರಮಾಣದಲ್ಲಿ ಅಲ್ಲಿನ ಕಲೆ ಪರಿಪುಷ್ಟವಾಗಿರಲಿಲ್ಲ ಅಂತ ಕಾಣತ್ತೆ. ಅದಕ್ಕೆ ಕೆಳಗಿನ ಘಟ್ಟದ ಕೆಳಗಿನ ಕಲಾವಿದರನ್ನ ಕರೆಸಿ ಅಲ್ಲಿನ ಕಲಾವಿದರಿಗೆ ಶಿಕ್ಷಣವನ್ನ ಕೊಡಿಸಿರ್ಬೇಕು. ಅದರ ಫಲವಾಗಿಯೇ ಮೈಸೂರು ಅರಸರ ಒಡೆಯರ ಅಳಿಯಂದಿರಾಗಿರ್ತಕ್ಕಂಥ ಅಳಿಯ ಲಿಂಗರಾಜ 16 ಯಕ್ಷಗಾನ ಪ್ರಸಂಗಗಳನ್ನ ಸ್ವತಃ ರಚಿಸಿರ್ತಾನೆ. ಅವನ ಆ ಕಾಲದಲ್ಲಿರ್ತಕ್ಕಂಥ ಅನೇಕ ಜನ ಕವಿಗಳು ಯಕ್ಷಗಾನ ಪ್ರಸಂಗಗಳನ್ನು ರಚಿಸಿದ್ದಾರೆ. ಇದು ದಕ್ಷಿಣ ಕರ್ನಾಟಕದ್ದು. ಇನ್ನು ಉತ್ತರ ಕರ್ನಾಟಕದಲ್ಲಿ ದಾಸರ ಕಾಲದಲ್ಲೇ 1500 ಸ್ವತಃ ಪುರಂದರ ದಾಸರೇ ಅನಸೂಯ ಕಥೆ ಅಂತಕ್ಕಂಥ ಯಕ್ಷಗಾನ ಪ್ರಸಂಗವನ್ನು ಬರೆದಿದ್ದಾರೆ ಅಂತಕ್ಕಂಥ ಸಿಕ್ಕಿಲ್ಲ, ಆದ್ರೆ ಉಲ್ಲೇಖ ದೊರೆಯುತ್ತದೆ. ಅವರ ಮಗ ಮಧ್ವಮೌಲಿ ಪದ್ಯದಾಸ ಸುಮಾರು ಪ್ರಸಂಗಗಳನ್ನು ಬರೆದಿದ್ದಾನೆ. ಅಭಿಮನ್ಯು ಕಾಳಗ ಬೇರೆ ಬೇರೆ ಪ್ರಸಂಗಗಳನ್ನು ಬರೆದಿದ್ದಾನೆ. ಇದಕ್ಕೂ ಕೂಡ ಅಲ್ಲಿ ದಾಸರಾಟ ಅನ್ನುವಂಥ ಒಂದು ಇದಿದೆ, ಅದ್ರ ಬಗ್ಗೆ ಕೂಡ ಒಬ್ರು PhD ಮಾಡಿದ್ದಾರೆ, ರಾಜೇಶ್ವರಿ, ಶ್ರೀಮತಿ ರಾಜೇಶ್ವರಿ ಅಂತಕ್ಕಂಥವ್ರು ಮಾಡಿದ್ದಾರೆ. ಹಾಗೆ ಅಲ್ಲಿ ದಾಸರು ಕೂಡ ಯಕ್ಷಗಾನ ಪ್ರಸಂಗಗಳ ವಸ್ತುವನ್ನು ಮಾಡಿದಲ್ಲೇ ಅವರೇ ಭಾಗವಹಿಸಿದ್ರು ಸ್ವತಃ ಅಂತಕ್ಕಂಥ ವಿಚಾರ ಕೂಡ ಬರ್ತದೆ. ಅಂದ್ರೆ ಆ ಕಾಲದಿಂದಲೂ ಕೂಡ ಯಕ್ಷಗಾನ ಇತ್ತು ಅನ್ನೋದಾಯ್ತು. ಇದರ ಇತಿಹಾಸದ ಬಗ್ಗೆ ನಾವು ನೋಡಿದ್ರೆ ಈ ಅಲ್ಲಿಂದ 200 ವರ್ಷದ ಈಚೆಗೆ ಯಕ್ಷಗಾನವನ್ನ ಹಾಗಾದ್ರೆ ಯಾರು ಬೆಳೆಸಿ ಪೋಷಿಸಿದ್ರು ಯಕ್ಷಗಾನ? ಈಗ ನಾವು ಇತ್ತೀಚೆಗೆ ಗಮನಿಸಿದ್ರೆ
ಯಕ್ಷಗಾನ ಕಲೆ ಅದು ಇವತ್ತು ನಾವು ಅದಕ್ಕೆ ಏನೋ ಒಂದು ಶಾಸ್ತ್ರೀಯ ಚೌಕಟ್ಟನ್ನು ಕಟ್ಟಲಿಕ್ಕೆ ಹೋಗ್ತಾ ಇದ್ದೇವೆ. ಆದರೆ ಮೂಲತಃ ಅದು ಜಾನಪದ ಕಲೆ, ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಆದರೆ ಅದು ಪರಂಪರೆಯಿಂದ ಸಂಪ್ರದಾಯದ ಮೂಲಕ ಬೆಳಕೊಂಡು ಬಂದಿದೆ. ಅನೇಕ ಜನ ಭಾಗವತರು ಅಥವಾ ಇದರಲ್ಲಿ ತೊಡಗಿದಂಥವರು ಅನೇಕ ಬಗೆಯ ಚೌಕಟ್ಟುಗಳನ್ನು, ಅನೇಕ ಬಗೆಯ ನೀತಿ ನಿಯಮಗಳನ್ನು ರೂಪಿಸಿ ಇದನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಇವತ್ತು ಅದೊಂದು ಶ್ರೀಮಂತ ಕಲೆಯಾಗಿದೆ, ಒಂದು ಸಂಪ್ರದಾಯ ಇದೆ, ಒಂದು ಪರಂಪರೆ ಇದೆ. ಪರಂಪರೆಯ ಚೌಕಟ್ಟನ್ನು ಮೀರಿ ಯಾರು ಅಲ್ಲಿ ಹೋಗುವಾಗಿಲ್ಲ. ಆದ್ರಿಂದಲೇ ಅದು ಇವತ್ತು ಉಳ್ಕೊಂಡಿದೆ, ಇವತ್ತಿಗೂ ಅದು ಜೀವಂತವಾಗಿದೆ. ಈ ಪರಂಪರಾಗತವಾದ ಕಲೆಯಲ್ಲಿ ಸಭಾಲಕ್ಷಣದ ಮೂಲಕ ಈವನ್ ಇದರಲ್ಲೂ ಕೂಡ ದಕ್ಷಿಣ ಕರ್ನಾಟಕದಲ್ಲೂ ಕೂಡ ಮೂಡಲಪಾಯದಲ್ಲೂ ಕೂಡ ಇಕ್ಕೇರಿ ಪುರುಷಾಮಾಚಾರ ಅಂತಕ್ಕಂಥವ್ರು ಅಲ್ಲಿ ಸಭಾವಂದನೆ ಅಂತಕ್ಕಂಥ ಪುಸ್ತಕ ಇದೆ, ಹೇಗೆ ಮಾಡಬೇಕು ಕ್ರಮ ಅಂತ. ಅದೇ ನಮ್ಮಲ್ಲೂ ಕೂಡ ಪಾರ್ಥಸುಬ್ಬ ಬರೆದಿದ್ದಾನೆ ಅಂತ ಹೇಳ್ತಾರೆ, ಬೇರೆ ಬೇರೆಯವರು ಬರೆದಿದ್ದಾರೆ ಅಂತ ಹೇಳ್ತಾರೆ. ಅನೇಕ ಬಗೆಯ ಸಭಾಲಕ್ಷಣ ಕೃತಿಗಳಿವೆ. ಅಲ್ಲೂ ಕೂಡ ಯಕ್ಷಗಾನವನ್ನ ಹೇಗೆ ನಾವು ನಿರೂಪಿಸಬೇಕು ಅಂತಕ್ಕಂಥ ನಿಯಮಗಳನ್ನ ಹಾಕಿ ಕೊಟ್ಟಿದ್ದಾರೆ. ಹೇಗೆ ನಮ್ಗೆ ಕವಿರಾಜ ಮಾರ್ಗಕಾರ ಹೇಗೆ ಹಾಕಿ ಕಾವ್ಯದ ಬಗ್ಗೆ ಹೇಳ್ತಾನೋ, ಅಥವಾ ನಮ್ಮ ಬೇರೆ ಬೇರೆ ಕೇಶವರಾಜನು ಶಬ್ದಮಣಿ ದರ್ಪಣದ ಮೂಲಕ ನಮಗೆ ವ್ಯಾಕರಣಗಳ ಬಗ್ಗೆ ಹೇಳ್ತಾನೋ, ಅಥವಾ ಪಾಣಿನಿ ವ್ಯಾಕರಣದ ಬಗ್ಗೆ ಹೇಳ್ತಾನೋ, ಅಥವಾ ಲಕ್ಷಣ ಭರತನು ಭರತನಾಟ್ಯ ಶಾಸ್ತ್ರದಲ್ಲಿ ಹೇಗೆ ಲಕ್ಷಣಗಳನ್ನು ಹೇಳ್ತಾನೋ, ಆ ರೀತಿಯ ಲಕ್ಷಣ ವಿಚಾರಗಳು ನಮ್ಮ ಇದರಲ್ಲೂ ಕೂಡ ಇದೆ, ಯಕ್ಷಗಾನದಲ್ಲೂ ಕೂಡ ಇದೆ. ಹೀಗೆ ಅಲ್ಲಿಂದ ನಮಗೆ ಒಂದು ಚೌಕಟ್ಟು ಹಾಕಿ ಅದೊಂದು ಒಂದು ಸಂಪ್ರದಾಯ, ಒಂದು ಪರಂಪರೆ ಬೆಳ್ಕೊಂಡು ಬಂತು. ಹಾಗೆ ಯಾರಿಗೆ ಪ್ರೋತ್ಸಾಹ ಕೊಟ್ಟರು, ಹೆಚ್ಚಾಗಿ ಏನ್ ಮಾಡ್ತಿದ್ರು ಕೇಳಿದ್ರೆ, ಈಗಿನ ದಾಖಲೆಗಳ ಪ್ರಕಾರ ನಮ್ಗೆ ತಿಳಿದ ಹಾಗೆ ಇವತ್ತು ಕೂಡ ನಾವು ಮೂಡಲು ಪಾಯಿಂಟ್ ಗಮನಿಸಿದ್ರೆ ಇದನ್ನ ನಾವು ಊಹಿಸ್ಲಿಕ್ಕೆ ಸಾಧ್ಯ. ಅಲ್ಲಿ ಇಂದಿಗೂ ಕೂಡ ಒಂದು ಹಳ್ಳಿಯವ್ರು ಏನ್ ಮಾಡ್ತಾರೆ ಅಂದ್ರೆ, ಯಕ್ಷಗಾನ ಆಗ್ಬೇಕಂದ್ರೆ ಒಂದು ಅಷ್ಟು ಜನ ತುಂಬಾ ಆಸಕ್ತಿ ಇರೋರು ಒಂದ್ ಕಡೆ ಸೇರಿ ಒಬ್ಬ ಗುರುವನ್ನ ಆರಿಸ್ಕೊಂಡು ಅವನ ಮೂಲಕ ಯಕ್ಷಗಾನವನ್ನ ಕಲಿತು ಆಡಿ ಪ್ರದರ್ಶಿಸ್ತಾರೆ. ಮಲ್ನಾಡಿನಲ್ಲೂ ಕೂಡ ಅಷ್ಟೇ, ಹವ್ಯಾಸಿ ತಂಡಗಳು ಕಟ್ತಾರೆ. ಉತ್ತರ ಕರ್ನಾಟಕದಲ್ಲೂ 100-120 ವರ್ಷದ ಕೆಳಗೆ ಹಾಗೇನೆ ಇದ್ದಿತ್ತು. ಆದರೆ ಉತ್ತರ ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಹೊನ್ನಾವರ ತಾಲೂಕು ಇರ್ಬೋದು ಅಥವಾ ಮೇಲ್ಗಡೆ ನಮ್ಮ ಕೆಳದಿ ಸಂಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಅಲ್ಲೆಲ್ಲ ಪ್ರದೇಶದಲ್ಲೂ ಕೂಡ ಯಕ್ಷಗಾನ ಸಾಕಷ್ಟು ಇದ್ದಿತ್ತು. ಅಲ್ಲೆಲ್ಲ ಸಾಕಷ್ಟು ಯಕ್ಷಗಾನ ಕೃತಿಗಳು ಸಿಕ್ಕಿವೆ. ಅಲ್ಲೆಲ್ಲವೂ ಕೂಡ ಯಕ್ಷಗಾನವನ್ನು ಕಲಿತು ಆಡಿ ಪ್ರದರ್ಶಿಸ್ತಾ ಇದ್ವು. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದ್ರೆ ಅಲ್ಲಿ ಈ ಒಂದು ಹವ್ಯಾಸಿ ಸ್ವರೂಪಕ್ಕಿಂತ ಭಿನ್ನವಾದ ಒಂದು ಸ್ವರೂಪ ಬಂತು. ಅಲ್ಲಿ ಏನ್ ಬಂತು ಕೇಳಿದ್ರೆ, ದೇವಸ್ಥಾನಗಳು ಈ ಕಲೆಗೆ ಒಂದು ಆಶ್ರಯವನ್ನು ಕೊಟ್ಟವು. ದೇವಸ್ಥಾನಗಳು ಸ್ವತಃ ಮೇಳಗಳನ್ನ ಕಟ್ಟಿ ಆ ಮೇಳಗಳ ಮೂಲಕ ಪ್ರದರ್ಶನವನ್ನ ಕೊಟ್ಟವು. ಇದರಿಂದ ದೇವಸ್ಥಾನಕ್ಕೂ ಹೆಸರು ಬಂತು, ಕಲೆಯೂ ಕೂಡ ಉಳಿದು ಬಂತು. ಇದು ದಕ್ಷಿಣ ಕನ್ನಡ. ಆದ್ರಿಂದ ಇವತ್ತು ತುಂಬಾ ಕೇಂದ್ರಿತವಾಗಿದೆ ಕಲೆ. ಇದು ಇತ್ತೀಚೆಗೆ ಈಗ ಸ್ವಲ್ಪ ಜನ ಇತ್ತೀಚಿನವರೆಗೂ ಕೂಡ ಯಕ್ಷಗಾನ ಅಂತ ಕೂಡಲೇ ಕರಾವಳಿ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಮಾತ್ರ ತಿಳ್ಕೊಂಡಿದ್ದಾರೆ. ಆದ್ರೆ ಕರಾವಳಿ ಮಾತ್ರ ಅಲ್ಲ, ಇಡೀ ದಕ್ಷಿಣ ಕರ್ನಾಟಕದಲ್ಲಿತ್ತು, ದಕ್ಷಿಣ ಕರ್ನಾಟಕದಲ್ಲಿತ್ತು, ಎಲ್ಲಾ ಕಡೆಯಲ್ಲೂ ಈ ಕಲೆ ಇತ್ತು. ಆದ್ರೆ ಇವತ್ತು ಅದು ಕಾನ್ಸಂಟ್ರೇಟ್ ಆಗಿರ್ತಕ್ಕಂಥದ್ದು, ಪರಿಪೂರ್ಣವಾಗಿರ್ತಕ್ಕಂಥದ್ದು ನಮ್ಮ ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆಗಳ ಮೇಳಗಳಲ್ಲಿ. ಇಲ್ಲಿ 3 ತಿಟ್ಟುಗಳನ್ನ ನಾವು ಇವತ್ತು ಗುರುಸ್ತೇವೆ. ಮೊದಲು 2 ತಿಟ್ಟು ಗುರುಸ್ತಿದ್ವಿ, ಈಗ 3 ತಿಟ್ಟನ್ನು ಗುರುಸ್ತೇವೆ. ತೆಂಕು ತಿಟ್ಟು, ಬಡಗು ತಿಟ್ಟು, ಬಡ ಬಡಗು ತಿಟ್ಟು ಅಂತ ಹೇಳ್ತೀವಿ. ಅಥವಾ ತೆಂಕು ತಿಟ್ಟು, ನಡು ತಿಟ್ಟು, ಬಡಗು ತಿಟ್ಟು ಅಂತ ಈಗ ಪುನಃ ಅದಕ್ಕೆ ವ್ಯಾಖ್ಯಾನವನ್ನ ಮಾಡ್ತಾ ಇದ್ದೀವಿ. ಹೀಗೆ ಈ 3 ತಿಟ್ಟುಗಳ ಮೂಲಕ ಈ ಕಲೆಯನ್ನು ನಮ್ಮ ಈ ಕರಾವಳಿ ಮತ್ತು ಮಲೆನಾಡು ಭಾಗದವರು ಗುರುತಿಸ್ತೇವೆ. ಏನಪ್ಪ ಇದ್ರ ವೈಶಿಷ್ಟ್ಯ ಅಂತ ಕೇಳಿದ್ರೆ, ಈ ಸ್ವಲ್ಪ ಮಟ್ಟಿಗೆ ಕಾಲ ಈ ಎಲ್ಲಾ ಕಲೆಗಳು ಕೂಡ ಅಲ್ಲಲ್ಲಿ ಒಂದೊಂದು ಪ್ರದೇಶಕ್ಕೆ ಅನುಗುಣವಾಗಿ ಇರ್ತದೆ, ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಬದಲಾವಣೆ ಇರ್ತದೆ. ತೆಂಕು ತಿಟ್ಟು ಬಂದ ಕೂಡಲೇ ತಾಳದ ಬದಲಿಗೆ ಜಾಗಟೆ, ಸ್ವಲ್ಪ ಕಾರಣ ಪಕ್ಕದಲ್ಲೇ ಕರಾವಳಿಯ ಕೇರಳ ರಾಜ್ಯ ಬಂತು, ಅಲ್ಲಿನ ಕಥಕ್ಕಳಿ ಕಲೆಯ ಪ್ರಭಾವ ಇತ್ತು, ಅದನ್ನ ಹಾಗೆ ಬಳಸಿದ್ರು. ಇಲ್ಲಿ ಬಂದ್ರೆ ಇಲ್ಲಿಯ ಈ ಭಾಗದ ಜನ, ಉತ್ತರ ಕರ್ನಾಟಕಕ್ಕೆ ಬಂದ್ರೆ ಅಲ್ಲಿ ಹಾಗೆ ಮಹಾರಾಷ್ಟ್ರದ ಆ ಕಡೆಯ ಒಂದು ಅಲ್ಲಿಯೂ ಕೂಡ ಪ್ರಸಾರ ಮಾಡಿತ್ತು. ಅಲ್ಲಿಯ ಕರ್ಕಿ ಮೇಳ ಅಂತಕ್ಕಂಥದ್ದು ಸಾಂಗ್ಲಿಗೆ ಹೋಗಿ ಅಲ್ಲೆಲ್ಲ ಪ್ರದರ್ಶನ ಮಾಡ್ತಾ ಇತ್ತಂತೆ. ಅಂದ್ರೆ ಹೀಗೆ ಅದಕ್ಕೆ ಸರಿಯಾಗಿ ಸ್ವಲ್ಪ ಸ್ವಲ್ಪ ಬದಲಾವಣೆಗಳು ಕೂಡ ಅಲ್ಲಲ್ಲಿ ಕಾಣ್ತವೆ. ನಾನು ಆ ತಿಟ್ಟುಗಳ ನಡುವಣ ವ್ಯತ್ಯಾಸಗಳನ್ನ ಇಲ್ಲಿ ಹೇಳಲಿಕ್ಕೆ ಹೋಗುವುದಿಲ್ಲ, ಯಾಕಂದ್ರೆ ನನ್ನ ಅದು ಹೇಳ್ತಾ ಹೋದ್ರೆ ಇನ್ನು ಸಾಕಷ್ಟು ಇದೆ. ಅದರ ಬದಲಿಗೆ ಈ 3 ತಿಟ್ಟುಗಳು ಕೂಡ ಸಮರ್ಥವಾದವು, ಇವುಗಳದೇ ಆದ ವೈಶಿಷ್ಟ್ಯವುಳ್ಳಂತವು. ಇವುಗಳಲ್ಲಿ ಸಮರ್ಥರಾದ ಕಲಾವಿದರು ಆಯಾ ತಿಟ್ಟುಗಳಲ್ಲಿ ಬಂದಿದ್ದಾರೆ. ಒಂದೊಂದು ತಿಟ್ಟಿಗೂ ಒಂದೊಂದು ವೈಶಿಷ್ಟ್ಯತೆ ಇದೆ.
ತೆಂಕುತಿಟ್ಟಿಗೆ ಮಾತುಗಾರಿಕೆಯಲ್ಲಿ ಅದನ್ನು ಮೀರಿಸಲಿಕ್ಕೆ ಸಾಧ್ಯವಿಲ್ಲ. ಒಬ್ಬ ಸಾಮಾನ್ಯ ಕಲಾವಿದನು ಕೂಡ ಅತ್ಯುತ್ತಮವಾದ ಮಾತುಗಳನ್ನ ಅರ್ಥವನ್ನ ಹೇಳಬಲ್ಲ ಶಕ್ತಿಯನ್ನು ಹೊಂದಿದ್ದಾನೆ. ಹಾಗೆ ನಡುತಿಟ್ಟಿಗೆ ಬಂದರೆ ಕುಣಿತ ನರ್ತನದಲ್ಲಿ ಅಸಾಧ್ಯವಾದ ಪರಾಕ್ರಮವನ್ನ ಅಸಾಧ್ಯವಾದ ಇದನ್ನ ತೋರಿಸ್ತಾನೆ, ಅವನು ಕೌಶಲ್ಯವನ್ನು ತೋರಿಸ್ತಾನೆ. ಹಾಗೆ ಬಡ ಬಡಗುತಿಟ್ಟು ಅಥವಾ ಏನು ಉತ್ತರ ಕನ್ನಡದ ಜಿಲ್ಲೆಯ ಶೈಲಿ ಇದೆ ಅಲ್ಲಿಗೆ ಬಂದರೆ ಅವರು ಅಭಿನಯದಲ್ಲಿ ಮುಖಾಭಿನಯದಲ್ಲಿ ಸಾತ್ವಿಕಾಭಿನಯದಲ್ಲಿ ಅವರನ್ನು ಮೀರಿಸಲಿಕ್ಕೆ ಲಾಂಗಿಕಾಭಿನಯದಲ್ಲಂತೂ ಬಹಳ ಸೊಗಸಾಗಿ ಅವ್ರು ಮಾಡ್ತಾ ಇರ್ತಾರೆ. ಹೀಗೆ ಒಂದೊಂದು ತಿಟ್ಟಿಗೂ ಒಂದೊಂದು ವೈಶಿಷ್ಟ್ಯ ಇದೆ, ಅದರ ಬಗ್ಗೆ ನಾವೀಗ ಚರ್ಚೆ ಮಾಡೋದು ಬೇಡ. ಅದರ ಬದಲಿಗೆ ಈ ಕಲೆಯ ವೈಶಿಷ್ಟ್ಯ ಏನು, ಇದ್ಯಾಕೆ ಇದು ಒಂದು ತನ್ನ ಹಿರಿಮೆಯನ್ನು ಹೇಗೆ ಉಳಿಸ್ಕೊಂಡು ಬಂದಿದೆ ಅನ್ನೋದನ್ನ ನಾವು ಅದ್ರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬಹುದು ಅಂತ ಅನಿಸ್ತದೆ. ಈಗ ನಾನು ಹೇಳಿದೆ ಈ ಕಲೆಯಲ್ಲಿ ಮುಖ್ಯತಃ ಮೊದಲು ತಳಹದಿ ಅಂದ್ರೆ ಪ್ರಸಂಗ. ಪ್ರಸಂಗದ ಬಗ್ಗೆ ಮೊದೊಂದೇ ಇದನ್ನ ನಾವು ಮಾತಾಡ್ಕೊಂಡು ಹೋಗೋಣ. ಪ್ರಸಂಗ ಎಷ್ಟಿದಾವೆ? ಸುಮಾರು ಇವತ್ತಿನ ಲೆಕ್ಕದ್ರಿಂದ 5-6 ಸಾವಿರ ಪ್ರಸಂಗಗಳಿದಾವೆ ಅಂತ ಹೇಳಿ ಒಂದು ದಾಖಲೆ ಸಿಗ್ತದೆ. ನಮ್ಮ ಬೆಂಗಳೂರಿನದೇ ಆದ ನಮ್ಮದೇ ಆದ ಒಂದು ಸಂಸ್ಥೆ ಯಕ್ಷವಾಹಿನಿ ಅಂತಿದೆ, ಅದು ಈಗಾಗಲೇ ಅದರಲ್ಲಿ ಯಕ್ಷಗಾನ ಪ್ರಸಂಗ ಪಟ್ಟಿ ಅಂತ ಹೇಳಿ ಒಂದು ನಾವು ಮಾಡಿದ್ದೇವೆ. ಅದನ್ನು ನೀವು ಡಿಜಿಟಲ್ ನಿಮ್ಮ ನಮ್ಮ ಯಕ್ಷವಾಹಿನಿ ಪ್ರತಿಷ್ಠಾನ ಅದರ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಯಕ್ಷಗಾನ ಪ್ರಸಂಗ ಪಟ್ಟಿ ಅಂತ ನೀವು ತೆಗೆದರೆ ನಿಮಗೆ ಇಡೀ 6,000 ಇದನ್ನ ಡಿಜಿಟಲೀಕರಣದ ರೂಪದಲ್ಲಿ ನೀವು ನೋಡ್ಲಿಕ್ಕೆ ಸಾಧ್ಯ. ಈಗಾಗಲೇ ಅದನ್ನ ಪಾದಿಕಲ್ ವಿಷ್ಣು ಭಟ್ ಅವರು ಮತ್ತು ವಸತ್ ಭಾರದಾಜ್ ಅವರು ಪುಸ್ತಕ ರೂಪದಲ್ಲಿ ತಂದಿದ್ದಾರೆ. ಎಷ್ಟು ಪ್ರಸಂಗಗಳಿದಾವೆ ಅಂತಕ್ಕಂಥದ್ದನ್ನ ಸೂಚಿಯನ್ನ ಅವ್ರು ಮಾಡಿದ್ದಾರೆ. ಅದನ್ನ ನಾವು ಅದನ್ನೇ ಆಶ್ರಯ ಇಟ್ಕೊಂಡು ಡಿಜಿಟಲೀಕರಣ ಅಂದ್ರೆ ಎಲ್ಲಿ ಯಾರು ಬೇಕಾದ್ರೂ ಅದನ್ನ ತೆಗೆದು ನೋಡ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಈ ಒಂದು ಹೊಸ ತಂತ್ರಜ್ಞಾನದ ಉಪಯೋಗವನ್ನ ಮಾಡಿಕೊಂಡು ನಮ್ಮ ಯಕ್ಷವಾಹಿನಿಯಲ್ಲಿರ್ತಕ್ಕಂಥ ಅನೇಕ ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ಅದನ್ನ ಮಾಡಿದ್ದಾರೆ. ಅಷ್ಟು ಪ್ರಸಂಗಗಳಿದ್ದಾರೆ. ಇದನ್ನ ಯಾರು ಬರೆದ್ರು ಕೇಳಿದ್ರೆ 650 ಆದಿಪರ್ವವನ್ನ ಬರೆದಿರತಕ್ಕಂಥ ಆದಿಪರ್ವಕಾರನಿಂದ ಹಿಡಿದು ಇವತ್ತಿನವರೆಗೂ ಕೂಡ ಸುಮಾರು 1,000 ಮಿಕ್ಕಿದ ಪ್ರಸಂಗಕಾರರಿದ್ದಾರೆ. ನೀವು ನಿಮ್ಮಲ್ಲಿ ಹೇಳಿದ್ರಿ ದಯಾಮಣಿ ಶೆಟ್ಟಿ ಅಂತಕ್ಕಂಥವ್ರು 5-6 ಪ್ರಸಂಗಗಳನ್ನ ಬರೆದಿದ್ದಾರೆ. ಅವ್ರ ಬಗ್ಗೆನೆ ಒಂದು ಪ್ರಬಂಧವನ್ನ ನಿಮ್ಮ ವಿಶ್ವವಿದ್ಯಾಲಯದಿಂದ ರಚನೆ ಆಗಿದೆ ಅಂತ ಹೇಳಿದ್ರು. ಈ ರೀತಿ 5, 6, 10, 30 ಪ್ರಸಂಗಗಳನ್ನ ಬರೆದಂತವ್ರು ಸಾಕಷ್ಟು ಜನ ಇದ್ದಾರೆ. ಅದರಲ್ಲೂ 300-ರಷ್ಟು ಪ್ರಸಂಗಗಳನ್ನು ಬರೆದಿರ್ತಕ್ಕಂಥ ಹೊಸ್ತೋಟ ಮಂಜುನಾಥ ಭಾಗವತರಿದ್ದಾರೆ. ಸುಮಾರು 102 ಪ್ರಸಂಗಗಳನ್ನು ಬರೆದಿರ್ತಕ್ಕಂಥ ಕೀರಿಕಾಡು ಮಾಸ್ತರ್ ವಿಷ್ಣು ಭಟ್ರಿದ್ದಾರೆ. ಇದೆಲ್ಲ ತಕ್ಕೊಂಡ್ರೆ 6,000 ಮೀರ್ಬಹುದು. ಇಷ್ಟೊಂದು ದೊಡ್ಡ ವಿಪುಲವಾದ ಸಾಹಿತ್ಯದ ರಾಶಿ, ಸಾಹಿತ್ಯದ ಸೃಷ್ಟಿ ಮಾಡಿದ್ದಾರೆ. ಕನ್ನಡ ಸಾಹಿತ್ಯಕ್ಕೆ ಇಷ್ಟೊಂದು ದೊಡ್ಡ ಸಾಹಿತ್ಯದ ಕೊಡುಗೆಯನ್ನು ಕೊಟ್ಟಿದ್ದೇವೆ ನಮ್ಮ ಯಕ್ಷಗಾನ ಕವಿಗಳು. ಎಂಥದ್ದು ಈ ಪ್ರಸಂಗದ ಸಾಹಿತ್ಯದ ಏನಿದೆ, ವಿಶೇಷ ಏನಿದೆ ಕೇಳಿದ್ರೆ, ಇದು ಒಂದು ರೀತಿಯಲ್ಲಿ ಮಧ್ಯಕಾಲೀನ ಕನ್ನಡದ ಭಾಷೆಯನ್ನು, ನಡುಗನ್ನಡ ಭಾಷೆಯನ್ನು ಬಳಸ್ತಕ್ಕಂಥದ್ದು. ನಡುಗನ್ನಡದಲ್ಲಿ ಏನು ಷಟ್ಪದಿ ಸಾಂಗತ್ಯ ಇವುಗಳೆಲ್ಲ ಬಂದ್ವಲ್ಲ, ಅವುಗಳನ್ನೇ ಹೆಚ್ಚಾಗಿ ಬಳಸ್ತಾ ಅದಕ್ಕೂ ಮೀರಿ ಷಟ್ಪದಿ ಸಾಂಗತ್ಯ ಬೇರೆ ಬೇರೆ ರಚನೆಗಳನ್ನೆಲ್ಲವನ್ನೂ ಮೀರಿ, ತ್ರಿಪದಿ ದ್ವಿಪದಿ ಇವುಗಳನ್ನೂ ಮೀರಿ ಅನೇಕ ರಾಗ ಮಟ್ಟುಗಳಲ್ಲಿ ರಚನೆಯನ್ನು ಮಾಡತಕ್ಕಂಥದ್ದು. ಆ ರಾಗಮಟ್ಟುಗಳ ಛಂದಸ್ಸುಗಳು ಕೂಡ ವೈವಿಧ್ಯಮಯವಾದದ್ದು. ಇದ್ರ ಬಗ್ಗೆ ಈಗಾಗಲೇ ನಮ್ಮ ನಾರಾಯಣ್ ಶೆಟ್ಟಿ ಅವರು ಸಾಕಷ್ಟು, ಹಾಗೂ ಕಬ್ಬಿನಾಲೆಯವರು ಇಬ್ರು ಕೂಡ ಯಕ್ಷಗಾನ ಛಂದಸ್ಸುಗಳ ಬಗ್ಗೆ ಬೃಹತ್ ಗ್ರಂಥಗಳನ್ನು ರಚಿಸಿದ್ದಾರೆ. ಕನ್ನಡ ಛಂದಸ್ಸಿಗೆ ಈ ಒಂದು ಯಕ್ಷಗಾನದ ಕವಿಗಳ ಕೊಡುಗೆ ವಿಪರೀತವಾದದ್ದು. ಯಾಕಂದ್ರೆ ಅಪರೂಪವಾದ ಅನೇಕ ಮಟ್ಟುಗಳಲ್ಲಿ ಹೊಸ ಬಗೆಯ ಛಂದಸ್ಸುಗಳ ಮೂಲಕ ಅವರು ಛಂದೋ ವೈವಿಧ್ಯಗಳನ್ನು ಬಳಸಿದ್ದಾರೆ. ಇದು ಕನ್ನಡಕ್ಕೆ, ಕನ್ನಡದ ಛಂದೋ ವಿಕಾಸಕ್ಕೆ ಯಕ್ಷಗಾನ ಕವಿಗಳ ಕೊಡುಗೆ. ಯಕ್ಷಗಾನ ಕವಿಗಳು ಕನ್ನಡ ಛಂದಸ್ಸನ್ನ ಬೆಳೆಸಿದ್ದಾರೆ. ಕೇವಲ ಷಟ್ಪದಿಗಳೋ ವೃತ್ತದಲ್ಲೋ ಇರತಕ್ಕಂತಹ ನಮ್ಮ ಕೃತಿ ರಚನೆಗಳನ್ನ ಈ ರೀತಿಯ ಒಂದು ವೈವಿಧ್ಯಮಯವಾದ ಛಂದ ಪ್ರಕಾರಕ್ಕೆ ತಂದಿರತಕ್ಕಂತಹ ಒಂದು ಶಕ್ತಿ ನಮ್ಮ ಯಕ್ಷಗಾನ ಕವಿಗಳದ್ದು. ಇದು ಯಕ್ಷಗಾನಕ್ಕೆ, ಯಕ್ಷಗಾನದ ಕೊಡುಗೆಯನ್ನ ಕನ್ನಡ ಸಾಹಿತ್ಯ ಗಮನಿಸಬೇಕು, ಮನ್ನಿಸಬೇಕು ಅನ್ನೋದು ನಮ್ಮ ಪ್ರಾರ್ಥನೆ. ಈ ವೈವಿಧ್ಯಮಯವಾದ ಛಂದೋ ಇದನ್ನು ಈಗಾಗಲೇ ಎಷ್ಟು ಜನ ಈಗೀಗ ಒಪ್ಕೊಳ್ತಾ ಇದ್ದಾರೆ, ಹೌದು ಇಷ್ಟೊಂದು ಬರೆದಿದ್ದಾರೆ, ಹೇಗೆ ಬರಲಿಕ್ಕೆ ಸಾಧ್ಯ ಇದು? ಯಾಕಂದ್ರೆ ಒಂದು ಭಾಮಿನಿಯಲ್ಲೋ ಅಥವಾ ಲಕ್ಷ್ಮೀಶನ ವಾರ್ಧಕ್ಯದಲ್ಲೋ ಒಂದು ಇದನ್ನ ಷಟ್ಪದಿಯನ್ನ ಇಟ್ಕೊಂಡ್ರೆ ಒಂದು ಅವನಿಗೆ ಅದರಲ್ಲಿ ಒಂದು ಸ್ವಲ್ಪ ಒಂದು 30-40 ಪದ್ಯ ಬರೆದುಕೊಂಡ್ರೆ ಅದರಲ್ಲೇ ಒಂದು ತೊಡಗ್ಬಿಡ್ತಾನೆ.
ಸ್ವಾಭಾವಿಕ ತನ್ನಿಂತಾನಾಗಿ ಪುಂಖಾನುಪುಂಖವಾಗಿ ಆ ದಾಟಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಆದ್ರೆ ಇಲ್ಲಿ ಹಾಗಲ್ಲ, ಒಂದ್ರದೊಂದಕ್ಕೆ ಬದಲಾವಣೆ ಆಗ್ತಾ ಹೋಗ್ತಾ ಇರ್ತೀನಿ. ಒಂದ್ರಲ್ಲಿ ಇದು ಬರೀತಾನೆ, ನೆಕ್ಸ್ಟ್ ಮತ್ತೊಂದು ಮತ್ತೊಂದು ಮುಗಿದೊಂದು, ಆಗ ಎಷ್ಟು ಕಸರತ್ತು ಮಾಡ್ಬೇಕಾಗ್ತದೆ, ಎಷ್ಟು ವೈವಿಧ್ಯತೆ ಮಾಡ್ಬೇಕಾಗತ್ತೆ. ಒಂದೇ ಅಡಿಗೆಗೂ ನಾನಾ ಬಗೆಯ ತರದ ಅಡಿಗೆಗೂ ಮಾಡಿದರೆ ಅದು ಹೇಗೆ ವ್ಯತ್ಯಾಸ ಇರುತ್ತೆ ನೋಡಿ. ಹಾಗೆ ನಮ್ದು ಇಲ್ಲಿ ಇದನ್ನ ನಾವು ಕೊಟ್ಟಿ, ಇದು ನಮ್ಮ ಯಕ್ಷಗಾನದ ಹಿರಿಮೆ ಗರಿಮೆ ಅಂತ. ನೀವೇನ ಕಲೆಯ ಹಿರಿಮೆ ಗರಿಮೆ ಮೂಲತಃ ಸಾಹಿತ್ಯದಲ್ಲಿ. ಇದ್ರ ಬಗ್ಗೂ ಕೂಡ, ಈ ಮಟ್ಟುಗಳ ಬಗ್ಗೂ ಕೂಡ ನಾವು ಡಿಜಿಟಲೀಕರಣದ ಮೂಲಕ 150 ಮಟ್ಟುಗಳನ್ನ ನಮ್ಮ ಇವರು ಇದ ನಿರ್ದೇಶನವನ್ನ ಡಿ ಎಸ್ ಶ್ರೀಧರ್, ಯಕ್ಷಕವಿ ಡಿ ಎಸ್ ಶ್ರೀಧರ್ ಅವರು, ಗಿಂಡಿಮನೆ ಮೃತ್ಯುಂಜಯ ಅವರು, ಆಮೇಲೆ ಅಶ್ವಿನಿ ಹೊದಲ ಅವರು, ಅಶ್ವಂತ್ ಅಜಿತ್ ಕಾರಂತ್ ಅಂತಕ್ಕಂಥವ್ರು ಸೇರಿ ಈ ಮಟ್ಟುಗಳ ಬಗ್ಗೆ ಹೇಗೆ ಮಟ್ಟುಗಳು ಏನು ವಿದ್ಯೆ ಅದನ್ನು ಕೂಡ ಡಿಜಿಟಲೀಕರಣಗೊಳಿಸಿ ನೀವು ಬೇಕಾದ್ರೆ ಯಕ್ಷ ಮಟ್ಟು ಕೋಶ ಅಂತ ಒಂದು ನಮ್ದಿದೆ ಯಕ್ಷವಾಹಿನಿಯಲ್ಲಿ ನೋಡಿ. ಆ ಅದರಲ್ಲಿ ಮಟ್ಟುಗಳ ಬಗ್ಗೆ ಹೇಗೆ ಬೇರೆ ಬೇರೆ ಮಟ್ಟುಗಳಿಗೆ ಬೇರೆ ಬೇರೆ ಛಂದಸ್ಸನ್ನು ಹೇಗೆ ಬಳಸಿದ್ದಾರೆ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಇದನ್ನ ನಾವು ಯಾಕೆ ಡಿಜಿಟಲ್ ಮಾಡಿದ್ರೆ, ನಮ್ಮ ನಾರಾಯಣ ಶೆಟ್ಟ ಬರೆದ ಪುಸ್ತಕ ಏನಿದ್ರು ಈ ಪುಸ್ತಕ ಓದಿ ನೋಡ್ಬೇಕು. ಇದಾರಾಗಲ್ಲ, ಇವತ್ತಿನ ತಂತ್ರಜ್ಞಾನದ ಮೂಲಕ ಯಾರು ಎಲ್ಲಿ ಕೂತ್ಕೋಬೇಕಾದ್ರೂ ಅದನ್ನ ಅಭ್ಯಾಸ ಮಾಡ್ಲಿಕ್ಕೆ ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಯಕ್ಷಗಾನ ಛಂದಸ್ಸು ಆಯ್ತು, ಕವಿತ್ವ, ಈ ಹಾಗಾದ್ರೆ ವಸ್ತುಗಳನ್ನ ಯಾವ್ದು ಇಟ್ಕೊಂಡಿದ್ದಾರೆ ಯಕ್ಷಗಾನ ಕವಿಗಳು, ಅದು ಬಹಳ ಮುಖ್ಯವಾದದ್ದು. ಮೂಲತಃ ರಾಮಾಯಣ, ಮಹಾಭಾರತ, ಭಾಗವತ ಅಥವಾ ಪುರಾಣಗಳನ್ನ ಇಟ್ಟುಕೊಂಡು ಯಕ್ಷಗಾನ ಕೃತಿಗಳ ರಚನೆ ಆಗಿದೆ. ಯಕ್ಷಗಾನ ಕೃತಿಗಳು ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಇವನ್ ನಮ್ಮ ದಾಸರು ಸಾಕಷ್ಟು ಬೇರೆ ಬೇರೆ ಪುರಾಣಗಳು ಮಾಡಿದ್ದಾರೆ. ಅದೇ ರೀತಿ ಶಿವಶರಣರ ಚರಿತ್ರೆಯನ್ನ ಅಲ್ಲಿನ ವೀರಶೈವ ಧರ್ಮೀಯರು, ಅವರು ಕೂಡ ಶಿವನ ಕಥೆಗೆ ಸಂಬಂಧಪಟ್ಟ ಅನೇಕ ಪುರಾಣಗಳನ್ನ, ಕಥೆಗಳನ್ನ, ಅನೇಕ ವಿಚಾರಗಳನ್ನ ಪ್ರಸಂಗಗಳಾಗಿ ಬರೆದಿದ್ದಾರೆ. ಈ ಪ್ರಸಂಗಗಳ ವಸ್ತು ವೈವಿಧ್ಯಮಯವಾದದ್ದು. ಇದಲ್ಲದೆ ಕಾಲ್ಪನಿಕ ಪ್ರಸಂಗಗಳನ್ನ ಬರೆದಿದ್ದಾರೆ. ಎಷ್ಟು ನಮ್ಮ ಯಕ್ಷಗಾನದ ಜೀವಂತಿಗೆ ಏನಂದ್ರೆ, ನಾನು ಮೊದಲೇ ಹೇಳಿದೆ, ಕಾಲ ಕಾಲಕ್ಕೆ ಅದು ತನ್ನನ್ನ ತೆರಕೊಳ್ತಾ ಹೋಗ್ತದೆ, ಯಾವ ಮಡಿವಂತಿಕೆ ಇಟ್ಕೊಳ್ಳೋದಿಲ್ಲ. ಮೊನ್ನೆ ಕೊರೋನಾಸರ ಬಂದ 2 ವರ್ಷದ ಕೆಳಗೆ, ಅವನ್ ಕೊರೋನಾಸರ ಬಂದ ಕೂಡಲೇ ನಮ್ಮ ಯಕ್ಷಗಾನದವರು ಕೊರೋನಾಸರನ್ನ ಓಡಿಸ್ಲಿಕ್ಕೆ ಒಂದು ಯಕ್ಷಗಾನ ಪ್ರಸಂಗ ರೆಡಿ ಮಾಡಿಯೇ ಬಿಟ್ರು. ಸಿರಿಬಾಗಿಲು ಪ್ರತಿಷ್ಠಾನದವರು ಅದು ಬಂದು ಒಂದು ಅವನು ಏನ್ ಪ್ರವೇಶ ಮಾಡಿ 10-15 ದಿನ ಕೂಡ ಆಗಿಲ್ಲ, ಅವಾಗ್ಲೇನೆ ಅವನನ್ನ ಒದ್ದು ಓಡಿಸ್ಲಿಕ್ಕೆ ಯಕ್ಷಗಾನದಲ್ಲಿ ಪ್ರಸಂಗ ರಚನೆ ಆಗೇ ಬಿಡ್ತು. 8 ಜನ ಬರೆದ್ರು, ಬೇರೆ ಬೇರೆಯವರು ಬರೆದಿದ್ದಾರೆ ಯಕ್ಷಗಾನಕ್ಕೆ ಕೊರೋನನ್ನ, ಅದರ ಹಾವಳಿಯನ್ನ, ಅದರ ಮಾಡಿರ್ತಕ್ಕಂಥ ಪ್ರಭಾವವನ್ನ, ಅವನನ್ನ ಅವನನ್ನ ರಾಕ್ಷಸನಿಗೆ ಹೋಲಿಸಿ ಆ ಯಕ್ಷಗಾನದ ಮೂಲಕ ನಾವು ಕೊರೋನನ್ನು ಕೂಡ ಇದು ಮಾಡಿಸುವಷ್ಟು ನಾವು ಕಲೆಗೆ ಸ್ಪಂದಿಸಿದ್ದೆ, ನಮ್ಮ ಕಲೆ ಸ್ಪಂದಿಸಿದೆ. ಇದು ಹಿರಿಮೆ. ಬೇರೆ ಯಾವ ಕಲೆಯವರು ಮತ್ತು ಉಳಿದವರಿಗೆಲ್ಲ ಆಮೇಲೆ ಗೊತ್ತಾದ ಓ ಈ ರೀತಿ ಎಲ್ಲ ಮಾಡ್ಲಿಕ್ಕೆ ಸಾಧ್ಯವೆ ಅಂತಕ್ಕಂಥದ್ದು. ಈ ರೀತಿಯ ಪ್ರಸಂಗ ಯಾವುದೇ ಬೇರೊಬ್ಬ ಕವಿಯೋ ಕಥೆಗಾರನೋ ಕೊರೋನಾಕ್ಕೆ ಸ್ಪಂದನೆ ಕೊಡುವ ಮೊದಲೇನೆ ನಮ್ಮ ಪ್ರಸಂಗಕಾರರು, ನಮ್ಮ ಕವಿಗಳು, ನಮ್ಮ ಹಾಗೆ ನಮ್ಮ ಕಲಾವಿದರು ಯಕ್ಷಗಾನವನ್ನ ಅದಕ್ಕೆ ಯಕ್ಷಗಾನದ ಮೂಲಕ ಸ್ಪಂದನೆಯನ್ನ ನೀಡಿದ್ದಾರೆ. ಆಮೇಲೆ ಇನ್ನು ಇದು ವಸ್ತು ವಿಚಾರ. ಕಾಲ್ಪನಿಕ ಪ್ರಸಂಗಗಳಿದ್ದಾವೆ, ಅನೇಕ ಬಗೆಯ ಕಾಲ್ಪನಿಕ, ಎಲ್ಲೆಲ್ಲೋ ಜಾನಪದ ಮೂಲದ ಕಥೆಗಳನ್ನು ತಗೊಂಡು ಬಂದು ಅದರ ಮೂಲಕ ಯಕ್ಷಗಾನೀಯ ವಾತಾವರಣದಲ್ಲಿ ಸೃಷ್ಟಿಸ್ತಾನೆ. ನಮ್ಮಲ್ಲಿ ನಾನು ಹೇಳಿದೆ ಯಕ್ಷಗಾನ ಅದು ಎರಡೆರಡು ಕಡೆಗಿದೆ ಅಂತ. ಒಂದು ಕಡೆ ನೋಡಿ ಪುರಾಣವನ್ನ ಸೃಜಿಸ್ತಾ ಹೋಗ್ತದೆ, ಪುರಾಣವನ್ನ ಸೃಷ್ಟಿಸ್ತಾ ಹೋಗ್ತದೆ. ಇನ್ನೊಂದು ಕಡೆ ಪುರಾಣವನ್ನು ಭಜಿಸ್ತಾ ಹೋಗ್ತದೆ, ಅಂದ್ರೆ ಪುರಾಣವನ್ನು ವಿಘಟನೆ ಮಾಡ್ತಾ ಹೋಗ್ತದೆ. ಹಾಗೆ ಕೇಳಿದ್ರೆ ಯಕ್ಷಗಾನ ಕವಿಯಾದವನು ತನ್ನ ಕಾವ್ಯದ ಮೂಲಕ, ಪದ್ಯದ ಮೂಲಕ ಪುರಾಣವನ್ನ ಸೃಷ್ಟಿಸ್ತಾನೆ, ಹೊಸ ಹೊಸ ಪುರಾಣವನ್ನ ಸೃಷ್ಟಿಸ್ತಾ ಹೋಗ್ತಾನೆ. ಅದೇ ಒಬ್ಬ ಮಾತಿನ ಅಲ್ಲಿ ಅರ್ಥಧಾರಿ ಇದಾನಲ್ಲ, ಅದರಲ್ಲೂ ತಾಳ್ಮೊದಲೇ ಅರ್ಥಧಾರಿ. ಆ ಪುರಾಣವನ್ನ ವಿಭಜಿಸಿ ಬಿಡಿಸಿ ಅದನ್ನ ಚರ್ಚೆಗೆ ಒಳಪಟ್ಟು ಮತ್ತಷ್ಟು ಆ ಒಂದು ಬೆಳೆಸ್ತಾನೆ, ಹಾಗೆ ಅದನ್ನ ತೋರಿಸಿಕೊಡ್ತಾನೆ. ಈ ಕಾರ್ಯ ನಡೆಯುವುದು, ಎರಡು ವೈರುಧ್ಯಮಯವಾದ ಕಾರ್ಯಗಳು ನಡೆಯುವುದು ನಮ್ಮ ಕಲೆಯಲ್ಲಿ. ಪುರಾಣ ಸರಣಿ ಒಂದೇ ನಾವು ಮಾಡ್ತಾ ಇಲ್ಲ, ಓ ಯಕ್ಷಗಾನ ಗೊರೆ ಬೊಡ್ಡು ಪುರಾಣ ಅಂತ ಯಾರು ಹೇಳುವಾಗಿಲ್ಲ. ಇಲ್ಲಿ ನಡೆಯುವ ಒಂದು ತಾತ್ವಿಕ ಘರ್ಷಣೆ, ಅದು ತಾಳಮದ್ದಲೆ ಅಂತ ವೇದಿಕೆಯಲ್ಲಿ ಶ್ರೇಣಿ ಸಾಮಗ ದ್ವಯರು, ಆಮೇಲೆ ಹಿಂದೆ ಕೊಳಲಿ ಶಾಸ್ತ್ರಿಗಳು, ಕಿಲ್ಲೆಯವರು, ಕೀರಿಕಾಡು ಮಾಸ್ತರು ವಿಷ್ಣು ಭಟ್ರು, ಎಂತೆಂಥ, ಆಮೇಲೆ ಪೇರಲ ಕೃಷ್ಣ ಭಟ್ರು, ತೆಕ್ಕಟ್ಟೆ ಆನಂದ ಮಾಸ್ತರು, ಕೆರೆಮನೆ ಮಹಾಬಲಗಡೆಯವರು, ಈಗ ವಿದ್ವಾನ್ ಉಮಾಕಾಂತ್ ಭಟ್ರು, ವಾಸುದೇವ ರಂಗಭಟ್ರು, ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರು, ರಾಘವ ನಂಬಿಯಾರರು, ಎಂತೆಂಥವ್ರು, ಎಷ್ಟೆಷ್ಟು ಜನ ಅರ್ಥಧಾರಿಗಳು ಹೇಳ್ತಾ ಹೋದ್ರೆ ಒಂದು 200-250-300 ಜನ ಒಳ್ಳೊಳ್ಳೆ ಅರ್ಥಧಾರಿಗಳಿದ್ದಾರೆ. ಇವರೆಲ್ಲ ಆ ಪುರಾಣದ ಅಂಶದಲ್ಲಿರುವ ಅಂಶವನ್ನು ಬೇರೆ 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 ಎಲ್ಲೆಲ್ಲಿಂದೋ ವಿಚಾರಗಳನ್ನು ತಂದು ಆ ವಿಚಾರಗಳ ಮೂಲಕ
ಆ ಪುರಾಣದ ಒಂದು ಸೃಜನೆ ಹಾಗೂ ಭಜನೆ ಎರಡನ್ನೂ ಮಾಡ್ತಾ ಇದ್ದಾರೆ. ಹೊಸ ಕಥೆಗಳನ್ನು ಸೇರಿಸ್ತಾ ಇದ್ದಾರೆ, ಎಲ್ಲೆಲ್ಲಿಂದೋ ತರ್ತಾರೆ. ಇದು ನಮ್ಮ ವೈಶಿಷ್ಟ್ಯ. ಒಬ್ಬ ಯಕ್ಷಗಾನ ಪ್ರೇಕ್ಷಕನಿಗೆ, ಯಕ್ಷಗಾನದ ತಾಳಮದ್ದಲೆಯ ಕೇಳುಗನಿಗೆ ಅವನಿಗೆ ಸಿಗ್ತಕ್ಕಂಥ ಜ್ಞಾನ ಎಷ್ಟು ವಿಶಾಲವಾದದ್ದು, ವಿಸ್ತಾರವಾದದ್ದು. ಆತ ಕೇವಲ ಅಷ್ಟೇ ಲಿಮಿಟೆಡ್ ಆಗಿರುವುದಿಲ್ಲ. ಒಂದು ನೀವು ಪುಸ್ತಕ ಓದಿದ್ರೆ ಅಷ್ಟೇ ಇರುತ್ತೆ, ಹಾಗಲ್ಲ. ಇಲ್ಲಿ ಅದು ಬೆಳೆಸಿ ಎಲ್ಲೆಲ್ಲಿ ಯಾರ್ಯಾರು ಇವತ್ತು ಹೇಳಿದ ನಾಳೆ ಇಲ್ಲ. ಶ್ರೇಣಿಯವರು ಇವತ್ತು ರಾಮನಿಗೆ ಅರ್ಥ ಕೊಟ್ರೆ ನಾಳೆ ರಾಮನ ಅರ್ಥವೇ ಬೇರೆ ಆಗಿರ್ತದೆ. ರಾಮನ ವ್ಯಕ್ತಿತ್ವವನ್ನ ಇನ್ನಷ್ಟು ಬಿಡಿಸಿ ಇನ್ನಷ್ಟು ವಿಚಾರ ಹೇಳ್ತಾ ಇರ್ತಾರೆ, ಆ ಮೂಲಕ ಪುರಾಣವನ್ನು ಬೆಳೆಸ್ತಾ ಇರ್ತಾರೆ. ಹಾಗೆ ಇವತ್ತು ರಾಮ ಮಾಡಿದವರೆ ನಾಳೆ ರಾವಣ ಮಾಡಿದಾಗ ಅದಕ್ಕೆ ವಿರುದ್ಧವಾದ ಇನ್ನೊಂದು ಅರ್ಥವನ್ನು ಬೆಳೆಸ್ತಾರೆ. ಇದು ನಮ್ಮ ಯಕ್ಷಗಾನದ ವೈಶಿಷ್ಟ್ಯ. ತಾಳಮದ್ದಲೆ ಮೂಲಕ, ಪ್ರಸಂಗದ ಮೂಲಕ ಹಾಗೂ ನಮ್ಮ ಆಟದ ಮೂಲಕ ಯಕ್ಷಗಾನ ಏನೇನು ಕೊಟ್ಟಿದೆ ಕೇಳಿದರೆ, ಪೌರಾಣಿಕ ನಮ್ಮ ಅದರಲ್ಲೂ ಭಾರತೀಯ ಹಿಂದೂ ಸಂಪ್ರದಾಯಕ್ಕೆ, ಹಿಂದೂ ಅಂತಲ್ಲ, ಈವನ್ ಯೇಸುಕ್ರಿಸ್ತನ ಬಗ್ಗೆ ನಾಲ್ಕೈದು ಪ್ರಸಂಗ ಬಂದಿದೆ. ಮಹಾಚೇತನ ಯೇಸು ಮಹಾತ್ಮೆ ಸಾಕಷ್ಟು, ಎಲ್ಲಾ ಧರ್ಮದ ಬಗ್ಗೆ ಬಂದಿದೆ. ಬಪ್ಪನಾಡು ಚೇತನ ಮಹಾತ್ಮೆ ಭಗವದ್ ಅವನೊಬ್ಬ ಬಪ್ಪ ಬ್ಯಾರಿ ಅಂತ ಒಂದು ಪಾತ್ರದ ಮೂಲಕ ಅವ್ರು ಇಡೀ ಆ ಧರ್ಮೀಯರು ಕೂಡ ಮೆಚ್ಚಿಕೊಳ್ಳುವ ರೀತಿಯಲ್ಲಿರ್ತಕ್ಕಂಥದ್ದು. ಹೀಗೆ ಅದಕ್ಕೆ ಧರ್ಮದ ಬೇ ಇದಿಲ್ಲ, ಕಟ್ಟಿಲ್ಲ. ಒಟ್ಟಿನಲ್ಲಿ ಮಾನವೀಯವಾದಂತಹ ಒಂದು ಮನುಷ್ಯ ಹೇಗೆ ಬದುಕಬೇಕು, ಹೇಗೆ ಬಾಳಬೇಕು ಅನ್ನೋದನ್ನ ತಿಳಿಸ್ಲಿಕ್ಕೆ ಯಕ್ಷಗಾನ ಕಲಾವಿದ ಈ ರಂಗದ ಮೂಲಕ, ಈ ಮಾಧ್ಯಮದ ಮೂಲಕ ಜನರಿಗೆ ತೋರಿಸ್ತಾನೆ, ಜೀವನ ಮೌಲ್ಯವನ್ನು ಕಟ್ಟಿಕೊಡ್ತಾನೆ. ಪ್ರಸಂಗಕಾರ ಪುಸ್ತಕದಲ್ಲಿ ಬರೆದ್ರೆ ಕಲಾವಿದ ಪ್ರದರ್ಶನದಲ್ಲಿ ಅದನ್ನ ಇನ್ನಷ್ಟು ಬೆಳೆಸಿ, ಆ ಪದ್ಯವನ್ನೇ ಆಧಾರವಾಗಿಟ್ಕೊಂಡು ಇನ್ನಷ್ಟು ಬೆಳೆಸಿ ಜನರಿಗೆ ಜೀವನ ಸಂಸ್ಕಾರವನ್ನ, ಜೀವನ ಮೌಲ್ಯವನ್ನ, ಬದುಕುವ ರೂಪವ, ಬದುಕುವ ರೀತಿಯನ್ನ ಹೇಳಿಕೊಡ್ತಾನೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ನಿಮ್ಗೆ ಗೊತ್ತಿದೆ. ನೀವೆಲ್ಲ ಕವಿರಾಜ ಮಾರ್ಗ ನಿಮ್ಗೆ ಟೆಸ್ಟ್ ನಲ್ಲಿ ಇರ್ತಕ್ಕಂಥದ್ದು, ಪಾಪಮಿದು, ಪುಣ್ಯಮಿದು, ಹಿತಮಿದು, ಅಹಿತಮಿದು, ಇದೆಲ್ಲ ಅನ್ನ ಹೇಳ್ತಾ ಹಿತ ಪ್ರಕಾರ ರೂಪಮಿದು ಅಂತೆಲ್ಲ ಏನ್ ಪದ್ಯದಲ್ಲಿ ಹೇಳಿದ ನೋಡಿ, ಅದು ನಮ್ಮವರು ಇಲ್ಲಿ ತೋರಿಸಿಕೊಡ್ತಾರೆ. ಇದು ಪಾಪ, ಇದು ಪುಣ್ಯ, ಇದು ಒಳ್ಳೇದು, ಇದು ಕೆಟ್ಟದ್ದು, ಇದನ್ ಮಾಡಿ, ಇದನ್ ಮಾಡಬೇಡಿ, ಪಾತ್ರಗಳ ಮೂಲಕ ತೋರಿಸ್ಕೊಡ್ತಾರೆ. ಅಂದ್ರೆ ಏನು ಒಂದು ನಮ್ಮ ಕವಿಗಳು ದೊಡ್ಡ ದೊಡ್ಡ ಏನು ಶಿಷ್ಟ ಸಾಹಿತ್ಯ ಹೇಳ್ತದಲ್ಲ, ಅದನ್ನ ನಿಜವಾಗಿ ರಂಗದಲ್ಲಿ ತಂದು ತೋರಿಸಿ ಸಾಮಾನ್ಯ ಜನತೆಗೆ ಮುಟ್ಟಿಸುವಂತ ಕೆಲಸ ಮಾಡಿದೆಯಲ್ಲ, ಅದು ಯಕ್ಷಗಾನದ ಹಿರಿಮೆ. ಈ ಒಂದು ಅಂತಃಪ್ರವಾಹ ಕ್ರಿಯೆ ಅವ್ರೇನ್ ಮಾಡಿದ್ರು ಕೇಳಿದ್ರೆ, ಮೂಲ ಮಹಾಭಾರತ ವ್ಯಾಸನದ್ದೇ ಇರ್ಬೋದು, ಅಥವಾ ಕರ್ನಾಟಕ ಭಾರತ ಕಥಾಮಂಜರಿಯ ಕುಮಾರ ವ್ಯಾಸನ ಪುಸ್ತಕವೇ ಇರ್ಬೋದು, ಲಕ್ಷ್ಮೀಶನ ಜೈಮಿನಿ ಭಾರತ ಇರ್ಬೋದು, ಅಥವಾ ವಾಲ್ಮೀಕಿಯ ರಾಮಾಯಣದ ಕಥೆ ಇರ್ಬೋದು, ಅಥವಾ ಇಲ್ಲಿ ನಮ್ಮಲ್ಲೇ ಪಂಪನ ರಾಮಾಯಣವೋ, ಪಂಪನ ರನ್ನನ ಸಾಹಸ ಭೀಮಿಜಿಯೋ, ಅಲ್ಲೆಲ್ಲವನ್ನ ಓದಿರ್ತಕ್ಕಂತ ಕಲಾವಿದ ಸಾಹಿತಿ ಆದಂತಹ, ಅಥವಾ ಎಲ್ಲಿ ಯಾವುದ್ರ ಮೂಲಕವೂ ವಿಚಾರ ತಿಳ್ಕೊಂಡಂತ ಕಲಾವಿದ ಅದನ್ನ ರಂಗದಲ್ಲಿ ಸಾಕ್ಷಾತ್ಕಾರ ಮಾಡಿಸಿ ಜನರಿಗೆ ಮುಟ್ಟಿಸ್ತಾನೆ. ಇವತ್ತು ಕರಾವಳಿ ಮಲೆನಾಡು ಹಾಗೆ ಬಯಲ್ನಾಡು ಎಲ್ಲ ಕಡೆಯಲ್ಲೂ ಕೂಡ ಕುಮಾರವ್ಯಾಸನು ಹೆಚ್ಚು ಆಪ್ತನಾಗಲಿಕ್ಕೆ ಕಾರಣ ಇಂತಹ ಯಕ್ಷಗಾನದಂತಹ ಕಲಾ ಪ್ರಕಾರ. ಆ ಕಲಾ ಪ್ರಕಾರದ ಮೂಲಕ ಕುಮಾರವ್ಯಾಸನ ಕೆಲವು ಪದ್ಯಗಳು ಬಂದಿವೆ. ನೀವು ಕೇಳಬಹುದು, ಏನ್ ಸರ್ ಇದು ಕೃತಿ ಚೌರ್ಯ ಅಲ್ವಾ ಅಂತ ಹೇಳಿ. ಇದು ಪಾಶ್ಚಾತ್ಯರ ದೃಷ್ಟಿಯಲ್ಲಿ ಕೃತಿ ಚೌರ್ಯ ಅನ್ಸ್ಬೋದು, ಇದು ಕೃತಿ ಚೌರ್ಯ ಅಲ್ಲ. ನಮ್ಮ ಭಾರತೀಯ ಮೂಲದಲ್ಲಿ ನಾವು ಕಾಲ ಕಾಲಕ್ಕೆ ಒಂದು ಕೃತಿಯನ್ನು ಆಗಾಗ ಟೀಕು ಅಂತ ಕರಿತೀವಿ, ವಿಶ್ಲೇಷಣೆ ಮಾಡಿ ಮಾಡಿ ಮಾಡಿ. ಭಗವದ್ಗೀತೆ ಬಂದ್ರೆ ಭಗವದ್ಗೀತೆಗೆ ಸಾವಿರಾರು ವಿಶ್ಲೇಷಣೆಗಳು ಬಂದಿವೆ, ಟೀಕೆಗಳು ಬಂದಿವೆ, ಅದರ ವಿಮರ್ಶೆಗಳು ಬಂದಿವೆ, ವ್ಯಾಖ್ಯಾನಗಳು ಬಂದಿವೆ. ವೇದಗಳ ಬಗ್ಗೆ ಎಷ್ಟು ಜನ ಆಖ್ಯಾನಗಳನ್ನು ಮಾಡಿದ್ದಾರೆ, ಬೇರೆ ಬೇರೆಯವರು ಬೇರೆ ಬೇರೆ ಅರ್ಥಗಳನ್ನ ಕೊಡ್ತಾ ಹೋಗ್ತಾರೆ. ಹಾಗೆ ಆ ಮೂಲಕ ಏನಾಗ್ತದೆ, ಆ ಅಲ್ಲಿಯ ವಿಚಾರಗಳು ಮತ್ತೆ ಮರು ಚರ್ಚೆಗೆ ಒಳಪಡ್ತವೆ. ಆ ಕೆಲಸವನ್ನ ನಮ್ಮವರು ವ್ಯಾಖ್ಯಾನದ ರೂಪದಲ್ಲಿ ಮಾಡಲಿಲ್ಲ, ಚರ್ಚೆ ರೂಪದಲ್ಲಿ ಮಾಡಲಿಲ್ಲ, ಕಲೆಯ ರೂಪದಲ್ಲಿ ಮಾಡಿ ಯಾರಿಗೆ ಅಗತ್ಯ ಇದೆಯೋ ಅವ್ರಿಗೆ ಕೊಟ್ರು. ಅದೇ ಬರೀ ವಿದ್ವಾಂಸರಿಗೆ ಮಾತ್ರ ಸೀಮಿತವಾಗಿದ್ದಂತ ಅನೇಕ ಧಾರ್ಮಿಕ ವಿಚಾರಗಳು, ಧರ್ಮ ಮಹಾಭಾರತ ರಾಮಾಯಣ ಪುರಾಣದ ಅನೇಕ ವಿಚಾರಗಳು ಸಾಮಾನ್ಯ ಮನುಷ್ಯನಿಗೆ, ಒಬ್ಬ ನಿರಕ್ಷರ ಪಕ್ಷಿಗೆ ತಿಳಿ ಹೇಳುವ ಮೂಲಕ ಯಕ್ಷಗಾನ ಇವತ್ತು ದೊಡ್ಡ ಸೇವೆಯನ್ನು ಮಾಡ್ತಾ ಇದೆ. ಹಾಗಾದ್ರೆ ಏನ್ ಸರ್ ಬೇರೆ ಕಲೆ ಇಲ್ವಾ ಕೇಳಿದ್ರೆ, ಬೇರೆ ಕಲೆ ಇದೆ, ಅಲ್ಲಿ ಬರೇ ಮನರಂಜನೆ ಇರ್ತದೆ. ಈ ರೀತಿಯ ಮಾತುಗಾರಿಕೆ ಅದು ಆಶುಭಾಷಣ ಅಲ್ಲಿ ಕಾಣೋದಿಲ್ಲ.
ಅಲ್ಲೇನಾದ್ರೂ ಏನ್ ಬೇಕೋ ಅಷ್ಟು ಕಷ್ಟ ಇರ್ತದೆ. ಇಲ್ಲಿ ಹಾಗಲ್ಲ, ನಿಮ್ಗೆ ಇಡೀ ವಿಚಾರವನ್ನ ಅವನು ಓದಿನ ಹಿನ್ನೆಲೆಯಲ್ಲಿ ಅವನು ಪ್ರಸ್ತುತ ಪಡ್ತಾನೆ. ಆಗ ಏನಾಗುತ್ತೆ, ಒಬ್ಬ ಸಾಮಾನ್ಯ ಪ್ರೇಕ್ಷಕ ಅಸಾಮಾನ್ಯ ಜ್ಞಾನವನ್ನ ಹೊಂದುವಂತ ಶಕ್ತಿಯನ್ನ ಬೆಳೆಸ್ಕೊಳ್ತಾನೆ. ಅದು ಸಾಧ್ಯವಾದದ್ದು ಯಕ್ಷಗಾನದ ಮೂಲಕ. ಅದು ಯಕ್ಷಗಾನ ಕಲೆಯ ಹಿರಿಮೆಯಾಗಿದೆ. ಈ ಸಾಮಾನ್ಯ ಜನತೆಗೆ ದೊಡ್ಡ ದೊಡ್ಡ ವಿಚಾರಗಳನ್ನ ಮುಟ್ಟಿಸುವ ಕೆಲಸ ಮಾಡಿದರಲ್ಲ, ಇದು ನಿಜವಾಗಲೂ ಕೂಡ ಅವರು ಮಾಡಿರುವಂತಹ ಸೇವೆ ದೊಡ್ಡದು. ಇದು ಸಾಹಿತ್ಯದ ವಿಚಾರ. ಇನ್ನು ಸಂಗೀತಕ್ಕೆ ಬರೋಣ, ಯಕ್ಷಗಾನದ ಎರಡನೆಯ ಅಂಗ. ಯಾಕಂದ್ರೆ ಮೊದಲಿಗೆ ಪ್ರಾರಂಭ ಆಗುವುದು ಸಾಹಿತ್ಯದಿಂದ, ಆಮೇಲೆ ಸಂಗೀತ ಬರ್ತದೆ. ಸಂಗೀತ ಯಾವ ಸಂಗೀತ ಇದು? ಇಲ್ಲಿಯೂ ಕೂಡ ನಮ್ಮಲ್ಲಿ ತಪ್ಪಿದೆ. ಏನಂದ್ರೆ ಓ ಯಕ್ಷಗಾನ ಅಂದ್ರೆ ಅವ್ ಏನೋ ಕೂಕ್ಕೊಳ್ತಾರೆ, ಬಹಳ ಅಂತ ಹಾಡ್ತಾರೆ, ದೊಡ್ಡ ತಾರಸ್ವರ ತಾರಕಸ್ವರದಲ್ಲಿ ಹಾಡ್ತಾರೆ ಅಂತ ಅಲ್ಲ. ಯಕ್ಷಗಾನ ಭಾಗವತ ಅವನು ಬಯಲಿನಲ್ಲಿ ಹಾಡ್ತಕ್ಕಂಥದ್ದು. ಅವನು ಮುಂದೆ ಕೂತಿರ್ತಕ್ಕಂತ ಸಾವಿರಾರು ಜನ ಕೇಳುಗರು ಇರ್ತಾರೆ, ಅವರೆಲ್ಲರಿಗೂ ಅವನು ಧ್ವನಿ ಮುಟ್ಟಿಸ್ಬೇಕಾಗ್ತದೆ. ಮತ್ತೆ ಆ ಪದ್ಯವನ್ನು ಓದ್ದಾಗ ಪದ್ಯದ ಒಳಗಿರುವ ಅರ್ಥವನ್ನ ಆತ ಆ ಜನರಿಗೆ ತಲುಪಿಸಬೇಕಾಗ್ತದೆ. ಆಗ ಅದನ್ನು ಹೇಳುವ ವಿಧಾನವೇ ಬೇರೆ ಆಗಿರುತ್ತೆ. ಯಕ್ಷಗಾನದ ಭಾಗವತಿಕೆ ಅದು ಉತ್ತರಾದಿ ಸಂಗೀತವಲ್ಲ, ದಕ್ಷಿಣಾದಿ ಸಂಗೀತವಲ್ಲ, ನಮ್ಮದೇ ಒಂದು ಶೈಲಿ. ಯಕ್ಷಗಾನ ಹಾಡುಗಾರಿಕೆ ಇದೆಲ್ಲ, ಅದೇ ಒಂದು ಅದೊಂದೇ ಸ್ವತಂತ್ರವಾದ ಒಂದು ಶೈಲಿ. ಅದು ಕರ್ನಾಟಕ ಸಂಗೀತ ಅಲ್ಲ, ಹಿಂದೂಸ್ತಾನಿ ಸಂಗೀತ ಅಲ್ಲ, ನಮ್ಮದೇ ಒಂದು ಶೈಲಿ, ನಮ್ಮದೇ ಅದೊಂದಿದೆ. ಆ ಎತ್ತಿದ ಕೂಡಲೇ ಇವತ್ತು ನಮ್ಮ ದೇವಡಿಗರು ಸ್ವರ ಎತ್ತಿದ ಕೂಡಲೇ ಓಹ್ ಯಕ್ಷಗಾನ ಅಂತ ಗೊತ್ತಾಗ್ಬಿಡ್ತದೆ. ಆ ಎತ್ತುಗಡೆಗಳೇನೆ ಗೊತ್ತಾಗ್ತದೆ, ಇದು ನಮ್ದಪ್ಪ, ಇದು ನಮ್ದು ಯಕ್ಷಗಾನ ಅಂತ ಗೊತ್ತಾಗ್ಬಿಡ್ತದೆ. ಬೇರೆ ಸಂಗೀತದಲ್ಲಿ ಇಲ್ಲದ ನಮ್ಮದೇ ಆದ ಒಂದು ವೈಶಿಷ್ಟ್ಯತೆ ನಮ್ಮ ಹಾಡುಗಾರಿಕೆಯಲ್ಲಿದೆ. ಎಂತೆಂಥ ಭಾಗವತರು ಹಿಂದೆ ಇದ್ರು, ಎಂತೆಂಥ ಭಾಗವತರು ಇವತ್ತಿದ್ದಾರೆ, ನಾನು ಹೇಳಿದ್ರೆ ಅದು ಸುಮಾರು ಹೊತ್ತಾದೀತು. ನಿಮಗೆ ಈಗಾಗಲೇ ನೀವೆಲ್ಲ ಹೆಚ್ಚಿನವರು, ಯಕ್ಷಗಾನದ ಬಗ್ಗೆ ತಿಳುವಳಿಕೆ ಇರುವುದರಿಂದ ನಾನು ಅದನ್ನ ಹೇಳಲಿಕ್ಕೆ ಹೋಗುವುದಿಲ್ಲ. ಸಾಕಷ್ಟು ಜನ ಕೊಡುಗೆ ಕೊಟ್ಟಿದ್ದಾರೆ. ತೆಂಕಿನಲ್ಲಿ ಬಲಿಪುರು, ಬಲಿಪುರಲ್ಲಿ ಅವರ ವಂಶವೇ ಅಜ್ಜ ಬಲಿಪುರಾಗಿರ್ಬೋದು, ಈಗಿನ ಬಲಿಪುರಾಗಿರ್ಬೋದು, ಅವರ ಮಕ್ಕಳಾಗಿರ್ಬೋದು, ಅಗರಿ ಶ್ರೀನಿವಾಸ ಮಹಾಪುರ ಆಗಿರ್ಬೋದು, ಕುಂಡಾವ ಮೇಳದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಭಾಗವತರು, ಸಾಕಷ್ಟು ಜನ ತೆಂಕಿನಲ್ಲಿ, ಬಡವರಲ್ಲೂ ಅಷ್ಟೇ, ನಾರಾಯಣಪುರ ಆಗ್ಬೋದು, ಜಾನುವಾರುಕಟ್ಟೆ ಆಗಿರ್ಬೋದು, ಆಮೇಲೆ ಮಾರವಿಯವರಾಗಿರ್ಬೋದು, ಆಮೇಲೆ ಇತ್ತೀಚಿನ ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ಶಕಪುರುಷನ ರೀತಿ ಮಿಂಚಿ ಮಾಯವಾಗಿ ಹೋಗಿರತಕ್ಕಂಥ ಕಾಳಿಂಗನವಡ ಆಗಿರ್ಬೋದು, ಅವ್ರ ತಂದೆ ರಾಮಚಂದ್ರನ ಆಗಿರ್ಬೋದು, ಎಂತೆಂಥ ಜನ ಭಾಗವತರು ಇದ್ರು, ನರಸಿಂಹ ದಾಸರು ಮರವಂತಿಯವರು ಇರ್ಬೋದು, ಉತ್ತರದಲ್ಲೂ ಕೂಡ ನೆಬ್ಬೂರು, ಬೇರೆ ಬೇರೆ ಅಲ್ಲಿಯೂ ಸಾಕಷ್ಟು ಜನ ಒಳ್ಳೊಳ್ಳೆ ಭಾಗವತರು ಇದ್ದಾರೆ. ಇವತ್ತಿಗೂ ಕೂಡ ಇದ್ದಾರೆ ಸಾಕಷ್ಟು ಜನ. ಇವತ್ತಂತೂ ಮಹಿಳೆಯರು, ಅದರಲ್ಲೂ ದಂಪತಿಗಳು, ಇದೆಲ್ಲ ನಾನು ಹೆಸರು ಹೇಳ್ತಾ ಹೋದ್ರೆ ನನ್ನ ಭಾಷಣ ಬರೀ ಲಿಸ್ಟ್ ಆಗ್ತದೆ ಹೊರತು ಇದಾಗುದಿಲ್ಲ. ಅದಕ್ಕೆ ನಾನು ದಯವಿಟ್ಟು ಯಾರನ್ನು ಬಿಟ್ಟಿದ್ದೀನಿ ಅಂತ ಭಾವಿಸಬಾರದು. ಸಾಕಷ್ಟು ಜನ ಭಾಗವತರುಗಳು ಈ ಪ್ರಸಂಗದಲ್ಲಿರ್ತಕ್ಕಂತ ಹಾಡುಗಳನ್ನು ಹಾಡುವ ಮೂಲಕ ಪ್ರಸಂಗದ ಕಾವ್ಯಾತ್ಮಕ ಶಕ್ತಿಯನ್ನ ಜನತೆಗೆ ತಮ್ಮ ಹಾಡಿನ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಎರಡನೇ ಅವ್ರ ಜೊತೆಯಲ್ಲಿ ಪಕ್ಕದಲ್ಲಿ ಕೂತವರು ಮೊದಲೆಯವರು, ಅವ್ರದ್ದು ಕೂಡ ಬಹಳ ದೊಡ್ಡದು, ಎಂತೆಂಥ ದೊಡ್ಡ ಮೊದಲಗಾರರು ಆಗಿ ಹೋಗಿದ್ದಾರೆ. ಆ ಮೊದಲಗಾರಿಕೆಯು ಕೂಡ ಒಂದು ವೈಶಿಷ್ಟ್ಯ. ಯಾಕಂದ್ರೆ ಅವ್ರ ಮಲ್ಲಿ ನುಡಿಸುವುದು ತಮ್ಮ ಪ್ರೌಢಿಮೆಗೆ ಅಲ್ಲ, ಅಲ್ಲಿ ಅವ್ರು ನುಡಿಸ್ತಾ ಇರತಕ್ಕಂಥದ್ದು ಕಲಾವಿದನ ಹೆಜ್ಜೆಯನ್ನ ಗಮನಿಸಿ ಅವನಿಗೆ ಸರಿಯಾದ ಪೆಟ್ಟುಗಳನ್ನು ಕೊಟ್ಟು ಆತನ ಹೆಜ್ಜೆಗೂ ಇವರ ಆ ಕೈ ಬಡಿತಕ್ಕೂ ಸರಿಯಾಗುವ ರೀತಿಯಲ್ಲಿ ಇದ್ದಾಗ ಮಾತ್ರ ಅಲ್ಲಿ ಮಿಂಚಲಿಕ್ಕೆ ಸಾಧ್ಯ. ಇವ್ರು ಬಾಸುದೇವಂದು ಅವ್ರು ಕುಣಿಯುದೇವಂದು ಆದ್ರೆ ಜನರಿಗೆ ಅದು ರುಚಿ ಹತ್ತುವುದಿಲ್ಲ. ಆ ರುಚಿ ಹತ್ತಬೇಕಾದ್ರೆ ಅವೆರಡರಲ್ಲೂ ಒಂದು ಸಮ್ಮೇಳನ ಹೊಂದಾಣಿಕೆ ಇರಬೇಕಾಗ್ತದೆ. ಅದು ಆ ಮದ್ದಲೆಗಾರನಿಂದ ಬರ್ತದೆ. ಹಾಗೆ ಚೆಂಡೆಯವರು ತೆಂಕಿನಲ್ಲಿ ನಿಂತು ಬಾರಿಸ್ತಾರೆ, ಬಡದಲ್ಲಿ ಕುಳಿತು ಬಾರಿಸ್ತಾರೆ, ಅದು ಕೂಡ ಬಹಳ ಮುಖ್ಯವಾದದ್ದು. ಇನ್ನೂ ಒಂದು ವಿಷಯ ನಿಮ್ಮ, ಯಾಕಂದ್ರೆ ನೀವೆಲ್ಲ ವಿದ್ಯಾರ್ಥಿಗಳಾದ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಿಂದೆ ಒಂದು ಕಾಲಕ್ಕೆ 150-200 ವರ್ಷದ ಕೆಳಗೆ ನಮ್ಮಲ್ಲೂ ಕೂಡ ಏನೀಗ ಉತ್ತರ ಕರ್ನಾಟಕದಲ್ಲಿ ಕೃಷ್ಣ ಪಾರಿಜಾತ ಇರ್ಬೋದು ಅಥವಾ ದೊಡ್ಡಾಟ, ಸಣ್ಣಾಟ, ಬಯಲಾಟ, ದಾಸರಾಟ, ಅಲ್ಲೆಲ್ಲ ನಿಂತೆ ಹಾಡ್ತಾರೆ. ಆ ಸಂಪ್ರದಾಯ ಇಲ್ಲೂ ಕೂಡ ಇತ್ತು. ಕ್ರಮೇಣ ಅದು ಹೋಗಿ ನಮ್ಮಲ್ಲಿ ಕುಳಿತು ಹಾಡುವಂತ ಪರಿಸ್ಥಿತಿ. ಅಂದ್ರೆ ಇದರ ಅರ್ಥ ಏನ್ ತೋರಿಸ್ತದೆ, ಇವೆಲ್ಲ ಒಂದೇ ಅನ್ನೋದು ತೋರಿಸ್ತದೆ. ನಮ್ಮಲ್ಲಿ ಕುಳಿತು ಹಾಡುವಂತ ಇದು ಬಂತು. ಕುಳಿತು ಬಂದ್ಮೇಲೆ ಇನ್ನೂ ಕೂಡ ನೋಡಿ, ತೆಂಕಿನಲ್ಲಿ ಚಂಡೆ ಬಾರಿಸೋ ನಿಂತೆ ಬಾರಿಸ್ತಾರೆ, ಅವರೊಬ್ಬರು ಹಾಗೆ ಉಳ್ಕೊಂಡಿದ್ದಾರೆ, ಅವ್ರು ಕುಳಿತುಕೊಳ್ಳೋದಿಲ್ಲ. ಕಷ್ಟದ, ಬಹಳ ಕಷ್ಟದ ಕೆಲಸ ಅದು ಮಾಡ್ತಾ ಇದ್ದಾರೆ. ಅಂದ್ರೆ ಆ ನಿಂತು ಬಾರಿಸೋಗಿ ಕುಳಿತು ಬಂದಿದೆ. ಅವ್ರಿಗೆ ಮೂರು ಆ ಹಿಮ್ಮೇಳದ ಎಲ್ಲರೂ ಕೂಡ
ಅವರ ಹಾಡುವುದು ಅವರು ನುಡಿಸುವುದು ಅವರು ಬಡಿಯುವುದು ಎಲ್ಲವೂ ಕೂಡ ಆ ಮುಂದೆ ನಿಂತಿರತಕ್ಕಂತ ಕಲಾವಿದನನ್ನ ಅವರ ಕಲಾ ಅಭಿವ್ಯಕ್ತಿಯನ್ನ ಸಮಗ್ರವಾಗಿ ಮಾಡಲಿಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಇರ್ತದೆ ಆ ಹೊಂದಾಣಿಕೆ ಇರ್ತದೆ ಒಬ್ಬ ನಿಜವಾದ ಭಾಗವತ ಅಂದ್ರೆ ಹಾಡುವುದು ಮಾತ್ರ ಅಲ್ಲ ಆತ ರಂಗದಲ್ಲಿ ಕುಳಿಸಬೇಕು ಪಾತ್ರಧಾರಿನ ಪಾತ್ರಧಾರಿಯ ಶಕ್ತಿಯನ್ನ ಅರಿತು ಅವ್ರ ಮೂಲಕ ಅಭಿವ್ಯಕ್ತಿಸಿ ತನ್ನ ಹಾಡಿನ ಮೂಲಕ ಅವರ ತಮ್ಮ ಧ್ವನಿಯ ಮೂಲಕ ತಮ್ಮ ಹಾಡಿನ ಧಾಟಿಯ ಮೂಲಕ ಅವರು ಕೂಡ ಅಭಿನಯ ಮಾಡುವ ಹಾಗೆ ಅವ್ರ ಕಾಲಿನಲ್ಲಿ ಪೆಟ್ಟು ಬಿದ್ದು ಸರಿಯಾಗಿ ಕುಣಿಯುವಂತೆ ಮಾಡುವುದರ ಮೂಲಕ ಅವರು ಒಟ್ಟು ಅಲ್ಲಿ ಒಂದು ಟೀಮ್ ಇರ್ತದೆ ತಂಡ ಇರ್ತದೆ ಅಲ್ಲಿ ಒಬ್ಬೊಬ್ಬರೇ ಅಲ್ಲ ಇದು ಎರಡನೆಯ ಹಿಮ್ಮೇಳದ ಸ್ಥಿತಿ ಈ ಹಿಮ್ಮೇಳ ಇದು ಕೂಡ ನಮ್ದು ಒಂದು ಹಿಮ್ಮೆ ಹಿರಿಮೆ ಈ ರೀತಿ ಬೇರೆ ನೀವು ಕರ್ನಾಟಕ ಸಂಗೀತದಲ್ಲೋ ಹಿಂದೂಸ್ತಾನಿ ಸಂಗೀತದಲ್ಲೋ ಹೋದ್ರೆ ಅಲ್ಲಿ ಬರೀ ಹಾಡುಗಾರರಿಗೆ ಮಾತ್ರ ಪದ ಅಂದ್ರೆ ಹಾಡ್ತಾ ಹೋಗ್ತಾನೆ ಅಷ್ಟೇನೆ ಅವನನ್ನೇ ನೀವು ನೋಡ್ತಾ ಇರ್ತೀರಿ ಬೇರೆ ಯಾವುದೇ ಇರುವುದಿಲ್ಲ ನಮ್ಮಲ್ಲಿ ಆಗಲ್ಲ ಇವೆಲ್ಲ ಒಟ್ಟು ನೋಡುವಂತ ಒಟ್ಟು ಊಟ ಬರೇ ಅನ್ನ ಸಾರು ಊಟ ಅಲ್ವೇ ಅಲ್ಲ ಅನ್ನ ಸಾರು ಪಲ್ಯ ಕೋಸಂಬರಿ ಸ್ವೀಟ್ಸು ಏನೇನೋ ಇದೆ ಎಲ್ಲವೂ ಬರ್ತವೆ ಎಲ್ಲ ಬಂದ್ರೆ ಎಲ್ಲ ಇದ್ರೇನೆ ಊಟ ಹಾ ಘನವಾಯ್ತು ಅಂತ ಹಾಗೆ ನಮ್ಮ ಯಕ್ಷಗಾನದ ಹಿರಿಮೆ ಇನ್ನು ಪಾತ್ರಧಾರಿಗೆ ಬರೋಣ ಎರಡನೇದಾಯ್ತು ಮೂರನೇ ಪಾತ್ರ ಯಾರು ಪಾತ್ರಧಾರಿ ಎಷ್ಟು ಕಷ್ಟದ ಕೆಲಸ ಬೇರೆ ಒಬ್ಬ ಸಿನಿಮಾ ನಟನಿಗೂ ನಮ್ಮ ನಟನಿಗೂ ಯಕ್ಷಗಾನದ ನಟನಿಗೆ ಎಷ್ಟು ವ್ಯತ್ಯಾಸ ಇದೆ ನೋಡಿ ಸಿನಿಮಾ ನಟ ಆದ್ರೆ ಅಥವಾ ಒಬ್ಬ ನಾಟಕದ ನಟ ಸಿನಿಮಾ ಬಿಡಿ ಅಲ್ಲಾದ್ರೂ ಪ್ರಾಕ್ಟೀಸ್ ಮಾಡಿ ಅದು ಬೇಕಾದಷ್ಟೇ ಕಟ್ ಕಟ್ ಮಾಡ್ಲಿಕ್ಕೆಲ್ಲ ಇದಿಲ್ಲ ನಾಟಕ ನಾಟಕದ ನಟನಿಗೆ ಅವನಿಗೆ ಒಂದು ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ ಪಠ್ಯ ಕೊಟ್ಟಿರ್ತಾರೆ ಓದ್ತಿರ್ತಾನೆ ಬಾಯ್ ಔಟ್ ಮಾಡ್ಕೊಂಡಿರ್ತಾನೆ ಅದನ್ನೇ ಆಡ್ತಾನೆ ಅದನ್ನೇ ಅಭಿನಯಿಸ್ತಾನೆ ಮುಗಿತದೆ ನಮ್ಮವನು ಹಾಗಲ್ಲ ನಮ್ಮ ಕಲಾವಿದ ರಂಗದಲ್ಲಿ ಭಾಗವತ ಹಾಡ್ಲಿಕ್ಕೆ ಪ್ರಾರಂಭಿಸಿದ ಕೂಡಲೇ ನರ್ತನವನ್ನ ಪ್ರಾರಂಭಿಸಬೇಕು ಹಾವ ಭಾವದ ಮೂಲಕ ತನ್ನ ಕಾಲಿನಿಂದ ತನ್ನ ಕೈಯಿಂದ ಎಲ್ಲ ಕಡೆಯಿಂದ ಏನೇನು ಆ ಹಾಡಿನಲ್ಲಿ ಒದಗಿರುವ ಭಾವಗಳನ್ನ ಆ ಹಾಡಿನಲ್ಲಿ ಹುದುಗಿರುವ ಅರ್ಥಗಳನ್ನ ತನ್ನ ಪ್ರದರ್ಶನದ ಮೂಲಕ ಅವನು ಪ್ರದರ್ಶಿಸಬೇಕು ಎಷ್ಟು ಕಷ್ಟ ನಾಟಕದ ನಟನಿಗೂ ನಮ್ಮ ಯಕ್ಷಗಾನದ ನಟನಿಗೂ ಎಷ್ಟು ವ್ಯತ್ಯಾಸ ಇದೆ ನೋಡಿ ಅದು ಎಷ್ಟೊತ್ತು 15 ಆ ಹಾಡು ದೀರ್ಘವಾಗಿದ್ದರೆ ಅಥವಾ ಭಾಗವತ ಇನ್ನಷ್ಟು ತನ್ನ ಪರಿಶ್ರಮವನ್ನು ಹಾಕಿ ಇನ್ನಷ್ಟು ವೈವಿಧ್ಯಮಯವಾದ ಮಟ್ಟುಗಳನ್ನು ಬಳಸಿ ಅದನ್ನ ಅಭಿವ್ಯಕ್ತಿಸ್ತಾ ಇದ್ರೆ ಅದಕ್ಕೆ ಸರಿಯಾಗಿ ಇವನು ಕುಣಿಬೇಕಲ್ಲ ಕುಣಿಯೋದು ಮುಗಿತ ಕೇಳಿದ್ರೆ ಅಲ್ಲ ಕುಣಿದು ಕೂಡ್ಲೆ ಅದರ ಅರ್ಥ ಹೇಳ್ಬೇಕು ಆ ಕುಣಿಯುವಾಗಲೇ ಅವನ ಶಕ್ತಿ ಸಂಪೂರ್ಣ ವ್ಯಯವಾಗಿರ್ತದೆ ಆ ವ್ಯಯವಾದ ಶಕ್ತಿಯನ್ನೂ ಗಣನೆಗೆ ತಂದುಕೊಳ್ಳದೆ ಆ ಪದ್ಯದಲ್ಲಿ ಅಡಗಿರುವ ಭಾವವನ್ನ ಆತ ತನ್ನ ಮಾತಿನ ಮೂಲಕ ಕಟ್ಟಿಕೊಡ್ಬೇಕು ಅದರಲ್ಲೂ ಕಾಳಗದ ಪ್ರಸಂಗ ಆದ್ರೆ ಕೂಗಬೇಕು ಗಟ್ಟಿಯಾಗಿ ಎದುರಾಳಿಯನ್ನು ಜೋರ್ ಮಾಡ್ಬೇಕು ಏನ್ ಸ್ವಲ್ಪವೇ ಎಷ್ಟು ಕಷ್ಟ ಎಷ್ಟು ಶಕ್ತಿ ಬೇಕಾಗುತ್ತೆ ಅದಕ್ಕೆ ಅದೆಲ್ಲ ಮಾಡ್ತಾನೆ ಅವ್ರು ಇದು ಸಾಮಾನ್ಯ ಕಲಾವಿದನಿಗೂ ಒಬ್ಬ ನರ್ತನ ಭರತನಾಟ್ಯದ ಇವರು ಅಲ್ಲಿ ಅವರಿಗೆ ನಾಟ್ಯ ಮಾಡಿದ್ರೆ ಮುಗಿದೋಯ್ತು ಅಷ್ಟೇ ಪುನಃ ಮತ್ತೆ ಮಾತಾಡುವಂತ ಕೆಲಸ ಏನಿಲ್ಲ ಇಲ್ಲ ಹಾಗಲ್ಲ ತಕ್ಷಣ ಮತ್ತೆ ಮಾತಿಗಿಳಿಬೇಕು ಕುಣಿಬೇಕು ಮಾತಿಗಿಳಿಬೇಕು ಮಾತು ಎಷ್ಟೊತ್ತು ನಡಿಬೇಕು ಸಮರ್ಥನೆ ಮಾಡ್ಬೇಕಲ್ಲ ಎದುರಾಳಿಯನ್ನ ಭಂಗಿಸ್ಬೇಕಲ್ಲ ತನ್ನ ಶಕ್ತಿಯನ್ನು ತೋರಿಸ್ಬೇಕಲ್ಲ ಆತ ತುಂಬಾ ಕಷ್ಟ ಶ್ರಮ ಪಡ್ಬೇಕಾಗತ್ತೆ ತುಂಬಾ ಅಭ್ಯಾಸ ಮಾಡ್ಬೇಕಾಗತ್ತೆ ತುಂಬಾ ಅನುಭವ ಹೊಂದಿರ್ಬೇಕಾಗತ್ತೆ ಹಿಂದಿನವರು ಹಿಂದಿನ ಕಲಾವಿದರು ತನ್ನ ಹಿರಿಯರು ಮಾಡಿದ್ದನ್ನೆಲ್ಲ ನೋಡ್ಕೊಂಡಿರ್ಬೇಕಾಗತ್ತೆ ಅದನ್ನೆಲ್ಲ ರೂಢಿಸ್ಕೊಂಡಿರ್ಬೇಕಾಗತ್ತೆ ಬರೀ ನೋಡಿದ್ರೆ ಸಾಕಾಗುದಿಲ್ಲ ರೂಢಿಸ್ಕೊಳ್ಬೇಕಾಗತ್ತೆ ತನ್ನದೇ ಆದ ಕೊಡುಗೆಯನ್ನು ಕೊಡ್ಬೇಕಾಗತ್ತೆ ಕಲೆ ಯಾವಾಗ್ಲೂ ಅಷ್ಟೇ ಮೊದಲಿಗೆ ಅನುಕರಣೆ ಅನುಸರಣೆ ಆಮೇಲೆ ತನ್ನದೇ ಆದ ವ್ಯಂಜನವನ್ನ ತನ್ನದೇ ಆದ ಕೊಡುಗೆಯನ್ನ ಕೊಡ್ಬೇಕಾಗತ್ತೆ ಯಾವ ಕಲೆ ಆದ್ರೂ ಅಷ್ಟೇ ಚಿತ್ರಕಲೆ ಆಗಿರ್ಬೋದು ಸಂಗೀತ ಆಗಿರ್ಬೋದು ಮೊದಲು ಮೊದಲಿಗೆ ಅನುಕರಣೆ ಮಾಡ್ತಾರೆ ಕಲಿಯುವುದೇ ಹಾಗೆ ತಾನೆ ಅನುಕರಣೆ ಆದ್ಮೇಲೆ ಮತ್ತೆ ಅನುಸರಣೆ ಮಾಡ್ಕೊಂಡು ಹೋಗ್ತಾರೆ ಅಲ್ಲಿಗೆ ಏನು ಯಾರು ಜನ ಮೆಚ್ಚಲ್ಲ ನಿಮ್ಮ ಕೊಡುಗೆಯನ್ನು ನೀವು ಕೊಡ್ತೀರಾ ಆಗ ಜನ ಮೆಚ್ಚುತ್ತಾರೆ ಓ ಪರವಾಗಿಲ್ಲರಿ ಏನು ಹೊಸ್ತೊಂದು ಹೇಳಿದ್ದಾರೆ ಇವರು ಇವರದ್ದೇ ಆದ ಒಂದು ವಿಶಿಷ್ಟತೆಯನ್ನು ಕೊಟ್ಟಿದ್ದಾರೆ ಅದು ಯಾವುದೇ ಕಲೆ ಇರ್ಬೋದು ಹಾಗೆ ಇಲ್ಲಿ ಆತ ತೋರಿಸ್ಬೇಕು ತನ್ನೆಲ್ಲ ಶಕ್ತಿಯ ಮೂಲಕ ಈ ಪಾತ್ರಧಾರಿ ತೋರಿಸ್ಬೇಕಲ್ಲ ಅವನ ಸ್ಥಿತಿ ಹೇಗಿರ್ಬೇಕು ಅದು ಈ ಕಲೆಯ ಹಿರಿಮೆ ಹಾಗಂತ ಅಲ್ಲಿಗೆ ಮುಗಿತ ಅರ್ಥ ಹೇಳ್ತಾನೆ ಎದುರಾಳಿಯು ಕೂಡ ಮತ್ತೆ ಕುಣಿತಾನೆ ಮಾಡ್ತಾರೆ ಈಗ ಅದಕ್ಕೂ ಇನ್ ಹಿನ್ನೆಲೆ ಒಂದು ಇರ್ತದೆ ಏನಪ್ಪಾ ಅಂದ್ರೆ ಅದು ಚೌಕಿ ಅಂತ ಕರೀತೇವೆ ನಾವು ಗ್ರೀನ್ ರೂಮ್ ಒಳಗಡೆ
ಅಲ್ಲಿ ಆದ ಬಣ್ಣ ಕಟ್ಕೋಬೇಕು. ಹಿಂದೆಲ್ಲ ಇವತ್ತೆಲ್ಲ ಸ್ವಲ್ಪ ನೈಪತ್ಯ ಕಲಾವಿದರು ಅಂತೆಲ್ಲ ಬರ್ತಾ ಇದ್ದಾರೆ, ಆದ್ರೆ ಹಿಂದೆ ಅದಿರ್ಲಿಲ್ಲ. ಹಿಂದೆ ಪ್ರತಿಯೊಬ್ಬನೂ ಕೂಡ ಅವನವನ ಕಲೆ, ಅವನವನ ಬಣ್ಣಗಾರಿಕೆಯನ್ನ, ಅವನವನ ವೇಷವನ್ನ ಅವನವನೇ ಧರಿಸಬೇಕಾಗಿತ್ತು. ಅದು ಎಂಥದ್ದು, ಹಿಂದೆಲ್ಲ ಬಹಳ ಭಾರವಾದ ಕಿರೀಟಗಳು ಮರದಿಂದ ಮಾಡಿದ್ದು, ಆ ಮಡಭಾರ ಹೊತ್ಕೊಂಡು ಕುಣಿಬೇಕು. ಆಮೇಲೆ ಇನ್ನು ಕೇದಿಗೆ ಮಂದಲೆ ಅಥವಾ ಬೇರೆ ಮುಂಡಾಸ ವೇಷ ಆದ್ರೆ ಅವನೇ ಕಟ್ಕೊಳ್ಬೇಕು. ಆ ಕಟ್ಕೊಳ್ಳೋದು ಕೂಡ ಚೂರು ಕೂಡ ವ್ಯತ್ಯಾಸ ಆಗ್ಬಾರ್ದು. ಅದರಲ್ಲಿ ಎಷ್ಟೆಷ್ಟು ವೈವಿಧ್ಯಮಯವಾದ್ದು, ಅದೆಲ್ಲವನ್ನ ಅಭ್ಯಾಸ ಮಾಡಿ ಕಲ್ತ್ಕೊಂಡು ತುಂಬಾ ಚೆನ್ನಾಗಿ ಕಾಣುವ ಹಾಗೆ, ತನ್ನ ಮುಖಕ್ಕೆ ಹೊಂದುವ ಹಾಗೆ ಆ ವೇಷವನ್ನ ಸಿದ್ಧಪಡಿಸ್ಬೇಕು. ಅದು ಒಂದು ಅರ್ಧ ಒಂದು ತಾಸು ಒಳಗಡೆ ಆಗಿರುತ್ತೆ, ಆವಾಗಲೇ ಅವನು ಸುಸ್ತು ಹೊಡೆದೋಗಿರ್ತಾನೆ, ಬೆವರ್ತಾ ಇರ್ತದೆ. ಆಮೇಲೆ ಅದನ್ನು ಹೊತ್ಕೊಂಡು ಇಲ್ಲಿ ಬರಬೇಕು. ಆ ಬಣ್ಣಗಾರಿಕೆಯು ಕೂಡ ನಮ್ಮ ವೈಶಿಷ್ಟ್ಯ. ಇವತ್ತು ಯಕ್ಷಗಾನವನ್ನ ಜನ ಯಾಕೆ ಮೆಚ್ಚುತ್ತಾರೆ ಹೇಳಿದ್ರೆ, ಜನ ಮೆಚ್ಚಲಿಕ್ಕೆ ಮೂಲ ಕಾರಣ ಅದರ ಒಂದು ಬಣ್ಣಗಾರಿಕೆ, ಆ ಸೌಂದರ್ಯ. ಅದರಲ್ಲೂ ಕೂಡ ಏನೊಂದು ನಿಮ್ಮ ಆ ದೀಪದ ಬೆಳಕಿಗೆ ಮೀರಿ ಮೀರಿ ಮಿರುಗತಕ್ಕಂತ ಕಲೆಗಳು, ಆ ಕೆಂಪು ಹಳದಿ ಅದಕ್ಕೆ ತಕ್ಕ ಮಣಿಗಳು, ಆಮೇಲೆ ಬಣ್ಣದ ವೇಷಗಳಾದ್ರೆ ಚಿಟ್ಟುಗಳು, ಬಿಳಿ ಬಿಳಿ ಚಿಟ್ಟುಗಳು, ಆಮೇಲೆ ದೊಗಲದೊಗಲೆ ಬಟ್ಟೆಗಳು, ಅದಕ್ಕೂ ಕೂಡ ಬೇರೆ ಬೇರೆ ವೇಷಕ್ಕೆ ಬೇರೆ ಬೇರೆ ಬಟ್ಟೆ ಅಂತೆಲ್ಲ ಇದೆ ಕ್ರಮ. ಅದೆಲ್ಲ ನಾನು ವಿವರಿಸ್ಲಿಕ್ಕೆ ಹೋಗ್ಲಿಕ್ಕೆ ಆಗ್ಲಿಕ್ಕೆ ಇಲ್ಲ, ಯಾಕಂದ್ರೆ ಖಳನಾಯಕನಾದವನೇ ಧರಿಸುವಂತಹ ಬಟ್ಟೆ ಬೇರೆ, ನಾಯಕ ಪಾತ್ರಧಾರಿಗಳು ಧರಿಸುವಂತಹ ಬಟ್ಟೆ ಬೇರೆ, ರಾಜವೇಷ ಬೇರೆ, ಮುಂಡಾಸ ವೇಷ ಬೇರೆ, ಕೇದಿಗೆ ಮುಂದಲಿ ಬೇರೆ, ಪುಂಡು ವೇಷಗಳು ಬೇರೆ, ಸ್ತ್ರೀ ವೇಷದ ಮಣಿ ಕಣ್ಗಳಿಗೂ ಬೇರೆ, ಅವ್ರಿಗೆಲ್ಲ ಒಂದೊಂದಕ್ಕೂ ಒಂದೊಂದೊಂದೊಂದೊಂದೊಂದೊಂದು ಕ್ರಮ ಇದೆ. ಈ ಕ್ರಮಗಳೆಲ್ಲವನ್ನ ಪಟ್ಟಿ ಮಾಡ್ತಾ ಹೋದ್ರೆ ಇದು ಆಗ್ಲಿಕ್ಕೆ ಇಲ್ಲ, ಅಷ್ಟೊಂದಿದೆ. ಆಮೇಲೆ ಅದೆಲ್ಲವನ್ನ ಅಲ್ಲಿ ಅವನು ಸಿದ್ಧಪಡಿಸ್ಕೊಂಡ್ ಬರ್ತಾನೆ. ಆ ಸಿದ್ಧಪಡಿಸುವುದು ಕೂಡ ಅವನೇ ಮಾಡ್ಕೊಳ್ಳೋದು. ಅದನ್ನ ಮಾಡಿ ಇಲ್ಲಿ ಬರ್ಬೇಕಲ್ಲ, ಇವತ್ತಿನ ರೀತಿ ಅಲ್ಲ. ಇವತ್ತಾರು ಸ್ವಲ್ಪ ಮಟ್ಟಿ ತಯಾರಿ ಮಾಡಿಕೊಡೋರು, ಹೆಲ್ಪ್ ಮಾಡೋರ್ಲ ಇದಾರೆ ಈಗ. ಅದಕ್ಕೆ ನೈಪತ್ಯ ಕಲಾವಿದ್ರಂತೆ ಅವ್ರನ್ನು ಕೂಡ ಗುರುತಿಸುವಂತ ಕಾರ್ಯಕ್ರಮ ಈಗ ಆಗ್ತಾ ಇದೆ, ಹಿಂದೆ ಅದು ಯಾವುದು ಇರ್ಲಿಲ್ಲ. ಆ ಜನ ಅದನ್ನ ಸಿದ್ಧ ಮಾಡ್ಕೊಂಡು ಬರ್ತಾ ಇದ್ರು. ಇದೆಲ್ಲ ನಮ್ಮ ಪರಂಪರೆಯಿಂದ ಬಂದದ್ದು. ಅದರಲ್ಲೂ ಎಲ್ಲರೂ ಕೂಡ ಪರಂಪರೆಗೆ ಚ್ಯುತಿ ಆಗ್ಬಾರ್ದು, ಯಾಕಂದ್ರೆ ಪ್ರೇಕ್ಷಕ ಎಲ್ಲೇ ಒಂದು ಹಿಂದಿನ ಕಾಲದ ಪ್ರೇಕ್ಷಕರು ಬಹಳ ಸೂಕ್ಷ್ಮ ಗ್ರಾಹಿಗಳಾಗಿದ್ರು. ಅವ್ರು ಏನೇ ವ್ಯತ್ಯಾಸ ಕಂಡ್ರು ಕೂಡಲೇ ಮಾರನೇ ಸರ್ಕಾರದ ಹೇಳಿದೆ, ಏ ಈ ತರ ವೇಷ ಅಲ್ಲ, ಹೀಗೀಗ ಮಿಸ್ ತಪ್ಪು ಮಾಡಿದಿರಿ ಅಂತ ಹೇಳುವಷ್ಟು ಸಮರ್ಥರಾಗಿದ್ರು. ಅದೆಲ್ಲವನ್ನ ಆತ ರೂಢಿಸ್ಕೊಂಡು ಬರ್ತಾನೆ. ಅಷ್ಟೆಲ್ಲ ಮಾಡ್ಕೊಂಡು ಬಂದು ರಂಗದಲ್ಲಿ ಪ್ರದರ್ಶನ ಮಾಡಿ ಮಾತಾಡಿ ಸಹಿ ಅನ್ನಿಸ್ಕೋಬೇಕಾಗ್ತದೆ. ಅದ ಹಾಗ ಮಾಡಿದಾಗಲೇನೆ ಈ ಕಲೆ ಯಶಸ್ವಿ ಆಗ್ತದೆ. ಈ ಕಲೆ ಇಡೀ ಒಟ್ಟು ಅನುಭವ ಕೊಡ್ತಕ್ಕಂತ ರಂಗದಲ್ಲಿ ಒಂದು ಪ್ರಸಂಗ ಅಂದ್ರೆ ಬರೇ ಪಠ್ಯ ಅಲ್ಲ, ಬರೇ ಹಾಡುಗಾರಿಕೆ ಅಲ್ಲ, ಅಥವಾ ಹಿಮ್ಮೇಳ ಅಲ್ಲ, ಅಥವಾ ಕುಣಿತ ಅಲ್ಲ, ಅಥವಾ ಬರೇ ಬಣ್ಣಗಾರಿಕೆ ಅಲ್ಲ, ಅಥವಾ ಬರೇ ಮಾತುಗಾರಿಕೆ ಅಲ್ಲ. ಇವೆಲ್ಲವೂ ಸಮ ಪ್ರಮಾಣದಲ್ಲಿ ಅಲ್ಲಿ ಒಟ್ಟಾಗಿ ಆ ಎದುರು ಪಾತ್ರದವನ ಮಾತು ಇವನ ಮಾತು ಸರಿಯಾಗಿದ್ದು, ಎದುರು ಪಾತ್ರದವನು ಇವನು ಇಬ್ರು ರಂಗದಲ್ಲಿ ನಿಂತಾಗೆ ಕಾಣುವಂತ ಒಟ್ಟು ದೃಷ್ಟಿ, ಇವತ್ತಿನ ನಮ್ಮ ಟಿವಿ ಸೀರಿಯಲ್ ತರ ಬರೇ ಮುಖ ಮಾತ್ರ ಪ್ರೊಜೆಕ್ಟ್ ಮಾಡೋದಿಲ್ಲ, ಅವರು ಅದನ್ನ ಮಾತ್ರ ನೋಡುದಿಲ್ಲ. ಆ ಪಕ್ಕ ಅಕ್ಕ ಪಕ್ಕ ಅರ್ಜುನ, ಕರ್ಣ ಮತ್ತು ಅರ್ಜುನ ಇಬ್ರು ಎದುರಿರ್ತಾರೆ, ಅಲ್ಲೇ ಕೃಷ್ಣನೂ ಇರ್ತಾನೆ, ಆ ಕಡೆ ಶಲ್ಯನೂ ಇರ್ತಾರೆ, ಎಲ್ಲಾ ಪಾತ್ರಗಳು ಇರ್ತವೆ. ಎಲ್ಲಾ ಪಾತ್ರ ಒಟ್ಟಿಗೆ ನಾಲ್ಕು ಪಾತ್ರವನ್ನು ನೋಡ್ತಾ ಇರ್ತೀರಿ. ಪ್ರತಿಯೊಂದು ಯಾವುದೇ ಒಂದು ಇದ್ರಲ್ಲೂ ಎರಡೋ ಮೂರೋ ಪಾತ್ರಗಳು ಇದ್ದೇ ಇರ್ತವೆ, ಅವ ಎರಡು ಮೂರು ಪಾತ್ರಗಳನ್ನ ನೋಡ್ತಾ ಇರ್ತೀರಿ. ನೀವು ಟಿವಿ ಸೀರಿಯಲ್ ಅಲ್ಲಿ ನೋಡಿದಾಗೇನೆ ಬರೇ ಮುಖ ಒಂದನೆ ನೋಡ್ಕೊಂಡು ಆ ಮುಖದ ಬೇನೆ ಮುಂದೆ ನೋಡುದಿಲ್ಲ. ಇದಿಷ್ಟು ಒಟ್ಟಾರೆ ನಿಮ್ಮ ದೃಷ್ಟಿಯಲ್ಲಿ ಬಂದ ಕೂಡಲೇ ಅದರ ಸೌಭಾಗ್ಯ, ಅದರ ಒಂದು ಸೌಂದರ್ಯ ನಿಮ್ಗೆ ಕಾಣಿಸ್ತದೆ. ಅಂತ ಸೌಂದರ್ಯ ಆಗ ನಿಮ್ಗೆ ಮನಸ್ಸಲ್ಲಿ ಅಚ್ಚುತ್ತದೆ. ಅದು ಎಷ್ಟೊತ್ತಿಗೆ ಪ್ರಾರಂಭ ಆಗಿರುತ್ತೆ? ಹಿಂದೆಲ್ಲ ರಾತ್ರಿ 8 ಗಂಟೆಗೆ ಪ್ರಾರಂಭ ಆಗಿ ಕೋಡಂಗಿ ವೇಷ, ಮಕ್ಕಳು ಬಾಲಗಾಲ ಬಾಲ ಗೋಪಾಲರು, ಸ್ತ್ರೀ ವೇಷ, ಇವೆಲ್ಲ ಪೀಠಿಕೆ ಸ್ತ್ರೀ ವೇಷ ಇವೆಲ್ಲ ಬಂದು ಆನಂತರ ಕಥೆ ಪ್ರಾರಂಭ ಆಗಿ ಸುಮಾರು 10 ಗಂಟೆ ಪ್ರಾರಂಭ ಆಗಿ ಬೆಳಿಗ್ಗೆ 6 ಗಂಟೆವರೆಗೆ ಒಟ್ಟು 8 ಗಂಟೆ ಕಾಲ. ಆ 8 ಗಂಟೆಯೂ ಕೂಡ ಈ 8 ಗಂಟೆ ನಡೆಯುವ ಈ ಪ್ರದ 8+ ಇದು 2 10 ಗಂಟೆ ಸುಮಾರಿಗೆ, ಸುಮಾರು 8 ಗಂಟೆಯಿಂದ ಮಾರನೇ ಬೆಳಿಗ್ಗೆ 10 ಗಂಟೆವರೆಗೆ 6 ಗಂಟೆವರೆಗೆ 10 ಗಂಟೆಗಳ ಕಾಲದ ಈ ಒಟ್ಟು ಪ್ರದರ್ಶನದಲ್ಲಿ ಪ್ರೇಕ್ಷಕನಾದವನು ಕಣ್ಣೆವೆ ಬಿಟ್ಟದೆ ನೋಡ್ಕೊಂಡಿರ್ತಾನೆ. ನಿದ್ದೆ ಬಿಟ್ಟು ಅವನಿಗೆ ಅದ್ರ ಬಗ್ಗೆ ಬಂದವನು, ಅವನು ಅದ್ರ ನಿದ್ದೆಗಿದೆ ಮಾಡೋ ಪ್ರಶ್ನೆ ಇಲ್ಲ ಅಲ್ಲಿ. ಆಗ ಅದರಲ್ಲೂ ಬೆಳಗಿನ ಜಾವ 12 12:30 1 ಗಂಟೆ ನಂತರ ನೀವು ನಡೀತ ನೋಡಿ, ಅದು ಮನಸ್ಸಿನ ಮೇಲೆ ಅಚ್ಚೊತ್ತು ಬಿಡ್ತದೆ. ಅದನ್ನ ನೋಡಿಕೊಂಡು ಬೆಳಕೊಂಡು ಬಂದಂತ ಹುಡುಗರಿರ್ಬೋದು, ಯಾರಿರ್ಬೋದು, ಅವರು
ಆ ಹುಚ್ಚಿನಿಂದ ಹೊರಗೆ ಬರುವುದಿಲ್ಲ. ಇವತ್ತು ಯಕ್ಷಗಾನ ಕಲೆ ಉಳಿದುದಿದ್ರೆ ಅದರಿಂದಾಗಿ ಇವತ್ತು ನಮ್ಮ ಏನೊಂದು ಕರಾವಳಿ ಮತ್ತು ಮಲೆನಾಡಿನಲ್ಲಿ ಇರತಕ್ಕಂತ ಯುವಕರು ಯುವತಿಯರು ಮತ್ತು ಮಕ್ಕಳು ನೋಡ್ಕೊಂಡು ಬಂದಿರ್ತಾರಲ್ಲ, ಅವ್ರು ಮುಂಬೈ ಅಲ್ಲ, ಬೆಂಗಳೂರು ಅಲ್ಲ, ಮೆಕ್ಸಿಕೋ ಅಲ್ಲ, ಅಥವಾ ನಿಮ್ಮ ಬರ್ಲಿನ್ ಅಲ್ಲ, ಅಥವಾ ನ್ಯೂಯಾರ್ಕ್ ಅಲ್ಲ, ಯಾವುದೇ ದೇಶಕ್ಕೆ ಹೋದ್ರು ಅಲ್ಲೂ ಕೂಡ ತಾನು ಅದನ್ನ ನೋಡ್ಬೇಕು ಅನ್ನುವ ಆಸೆ ಪಡ್ತಾನೆ. ಕಾರಣ ಅವ್ರು ಮನಸ್ಸಿನೊಳಗೆ ಅಚ್ಚೊತ್ತಿದ್ದೆ ರಾತ್ರಿ ಹೊತ್ತು ನೋಡಿದ್ದೆ, ಅದರಲ್ಲೂ ಆ 3 ಗಂಟೆ ಟೈಮ್ ನಲ್ಲಿ ಬರ್ತಕ್ಕಂತ ಇದೆಯಲ್ಲ ನಿಮ್ಮ ಸುಪ್ತ ಮನಸ್ಸಿನಲ್ಲಿ ಅದು ಅಚ್ಚೊತ್ತು ಬಿಡ್ತದೆ. ಅದು ಆ ಪ್ರಭೆ ಎಳಿತಾ ಇರ್ತದೆ, ಅದನ್ನ ಕೇಳಿದ ಕೂಡಲೆ, ಆ ನೋಡಿದ ಕೂಡಲೆ, ಆ ಹಾಡನ್ನು ಕೇಳಿದ ಕೂಡಲೆ ಅವನಿಗೆ ಖುಷಿ ಆಗ್ತದೆ, ಸಂತೋಷ ಆಗ್ತದೆ. ಆದ್ರಿಂದಲೇ ಇವತ್ತು ನಮ್ಮ ಕಲಾವಿದರಿಗೆ ವಿದೇಶದಲ್ಲಿ ಬೇಡಿಕೆ, ನಿಮ್ಮ ಅಬುಧಾಬಿಯಲ್ಲೋ, ದುಬೈನಲ್ಲೋ, ಅಲ್ಲೆಲ್ಲ ಇವತ್ತು ನಮ್ಮವ್ರು ಯಾಕೆ ಹೋಗ್ತಾ ಇದಾರೆ ಕೇಳಿದ್ರೆ, ಅವರೆಲ್ಲ ಅಲ್ಲಿ ಹೋದವರೆಲ್ಲರೂ ಇದನ್ನೆಲ್ಲ ತಮ್ಮ ಬಾಲ್ಯದಲ್ಲಿ ನೋಡಿದ್ದಾರೆ, ನೋಡಿ ಅನುಭವಿಸಿದ್ದಾರೆ, ಅನುಭವಿಸಿದ್ರೆ ಮತ್ತೆ ತಾವು ಅನುಭವಿಸಿದ ರುಚಿಯನ್ನ ತಾವು ಮತ್ತೆ ಊಟ ಮಾಡಬೇಕು ಅಂತ ಬಯಸ್ತಾರೆ. ಆದ್ರಿಂದ ಇವ್ರನ್ನ ಕರೀತಾರೆ, ಕರೆದು ಗೌರವಿಸ್ತಾರೆ, ಅವ್ರ ಕಲೆಯನ್ನು ಪೂಜಿಸ್ತಾರೆ, ಈ ಕಲಾವಿದರನ್ನು ಗೌರವಿಸಿ ಕಲೆಯನ್ನು ಪೂಜಿಸ್ತಾರೆ. ಇದು ನಮ್ಮ ಹಿರಿಮೆ, ಯಕ್ಷಗಾನ ಕಲೆಯ ಹಿರಿಮೆ ಏನಂದ್ರೆ ಇದು ಅಚ್ಚು ಬಿಡ್ತದೆ. ಬೇರೆ ಯಾವ ಹೆಚ್ಚಿನ ಕಲೆಗಳು ಹಬ್ಬಪ್ಪ ಅಂದ್ರೆ 2 ಗಂಟೆ 3 ಗಂಟೆ ಇರ್ಬೋದು. ಹಿಂದೂಸ್ತಾನಿ ಸಂಗೀತದಲ್ಲೂ ಕೂಡ ಒಂದೊಂದು ರಾಗವನ್ನ 1 ಗಂಟೆ 2 ಗಂಟೆ ಮಾಡಿ ಅದರಲ್ಲೇ ಮುಳುಗಿದ ಮೇಲೆ ಅದು ಪ್ರಭಾವ ಬೀರಿ ಆ ಒಂದು ಆ ರಾಗದ ಬಗ್ಗೆ ಜನ ಗುಂಗಿನಲ್ಲಿ ಇರುವಂತಹದ್ದು ನಾವು ಕಾಣ್ತೇವೆ. ನಮ್ದು ಕೂಡ ಅಷ್ಟೇ, 8-10 ಗಂಟೆಗಳ ಕಾಲ ಇರುವುದರಿಂದ ಈ ಒಂದು ಗುಂಗಿನಲ್ಲಿ ಸಿಕ್ಕಾಕೊಳ್ತಾನೆ ಪ್ರೇಕ್ಷಕ. ಅದರಿಂದ ಹೊರಬರ್ಲಿಕ್ಕೆ ಇಷ್ಟಪಡೋದಿಲ್ಲ, ಅದನ್ನ ಮತ್ತೆ ನೋಡ್ಬೇಕಂತ ಆಸೆ ಪಡ್ತಾನೆ. ಅದಿಂದೇ ನಮ್ಮ ಕಲಾವಿದರಿಗೆ ಇವತ್ತೇನಾಗಿದೆ, ಹೊರಗಡೆ ಕೂಡ ಸಾಕಷ್ಟು ಬೇಡಿಕೆಗಳು ಇದಾವೆ. ಇದು ಆಮೇಲೆ ಇನ್ನೊಂದು ನಾನು ನಿಮ್ಗೆ ಹೇಳಿದೆ, ಈ ಗಾನ ಸಂಪ್ರದಾಯದಲ್ಲಿ ಕಲಾವಿದ ಇದು ಪ್ರದರ್ಶನದ ಬಗ್ಗೆ ಆಯ್ತು. ಈ ಹಿಂದೆಲ್ಲ ಇದ್ದ ಪ್ರದರ್ಶನಗಳು ಬಯಲಾಟದ ಪ್ರದರ್ಶನಗಳು. ನೋಡಿ, ಯಕ್ಷಗಾನದ ಜೀವಂತಿಕೆ ಎನ್ನುವುದಕ್ಕೆ ನಾನು ನಿಮ್ಗೆ ಮೊದಲೇ ಹೇಳಿದೆ, ಇದು ಜೀವಂತವಾದ ಕಲೆ. ಇದು ಇದಕ್ಕೆ ನಾನು ಮೊದಲು ಡಾರ್ವಿನ್ನ ವಿಕಾಸವಾದ ಕಥೆ ಹೇಳಿದೆ. ಇದು ನೋಡಿ ಎಷ್ಟು ಯಕ್ಷಗಾನ ಚೆನ್ನಾಗಿ ಅಳವಡಿಸ್ಕೊಂಡು ಬಂದಿದೆ ಅಂತಂದ್ರೆ, ನಾವು ಪ್ರಸಂಗ ಸಾಹಿತ್ಯವನ್ನು ಅಧ್ಯಯನ ಮಾಡಿದರೆ ಮೊದಲಿನ ಕಾಲದ ಪ್ರಸಂಗಗಳಲ್ಲಿ ಹೆಚ್ಚಾಗಿ ಪ್ರದರ್ಶನಕ್ಕೆ ಬೇಕಾಗ್ತಕ್ಕಂಥ ಅಂಶಗಳು ಯಾವುದಿಲ್ಲ. ಅಲ್ಲಿ ಏನ್ ಹೇಳಿದ್ರು ಕೂಡ ಕಥೆಯನ್ನ ಹೇಳುವುದು ಎಷ್ಟು ಅಷ್ಟೇ. ಆದಿಪರ್ವದ ಪ್ರಸಂಗದಲ್ಲಿ ಬರುವ ಪದ್ಯಗಳೆಲ್ಲ ಬರೀ ಕಥೆ ಹೇಳುತ್ತವೆ, ಕರಿಬಣ್ಣ ಕಾಲದಲ್ಲೂ ಬರೀ ಕಥೆ ಹೇಳ್ತದೆ. ಆಮೇಲೆ ವಿರಾಟ ಪರ್ವ ವಿಷ್ಣು ಆತ ಬರೆದಿರುವುದರಲ್ಲೂ ಕೂಡ 1560 ಅಂತ ಹೇಳ್ತಾರೆ. ಅಲ್ಲಿ ಕಥೆಯೇ ಹೆಚ್ಚು, ಕಥೆಗೆ ಪೂರಕವಾದ ಅಂಶಗಳು ಕಡಿಮೆ. ಆಮೇಲೆ ಬಂದ ಶತಮಾನ ಮತ್ತೆ ಒಂದು 100-200 ವರ್ಷದ ನಂತರ ಬಂದಂತ ಪ್ರಸಂಗಕಾರರು ಒಂದೊಂದು ಪ್ರದರ್ಶನಗಳ ಬಗ್ಗೆ ಒಂದೊಂದು ಅಂಶಗಳನ್ನು ಸೇರ್ತಾ ಹೋಗ್ತಾರೆ. ಕಿರಾತನ ಪಾತ್ರ ಬರ್ತದೆ, ಆಮೇಲೆ ಬಣ್ಣದ ವೇಷ ಪಾತ್ರಗಳನ್ನು ತರ್ತಾರೆ, ವನಬೇಟೆ ತರ್ತಾರೆ, ವನ ವಿಹಾರಗಳನ್ನು ತರ್ತಾರೆ, ನೃತ್ಯಗಳಿಗೆ ಅಗತ್ಯವಾದ ಜಲಕೇಳಿ ಅಂತ ತರ್ತಾರೆ, ಅಂತ ಪ್ರಸಂಗಗಳು ಬರ್ತವೆ. ಅಂದ್ರೆ ಈ ಪ್ರದರ್ಶನಗಳು ಯಾವ್ದು ಅಂಶಗಳು ಜಯಬೇರಿ ಬಾರಿಸ್ತೋ ಮುಂದೆ ಬರೆಯುವಂತ ಪ್ರಸಂಗಕಾರ ಅದನ್ನು ಒಂದೊಂದನ್ನೇ ಸೇರ್ಪಡಿಸ್ತಾ ಹೋಗ್ತಾರೆ. ಬಣ್ಣದ ವೇಷ ಅಂತಕ್ಕಂಥದ್ದು ಒಂದು ವೇಷ, ಅದು ಹೆಚ್ಚಾಗಿ ರಾಕ್ಷಸ ವೇಷಧಾರಿಗಳು ಬಹಳಷ್ಟು ಕಾಲ ಹೊತ್ತು ಬೇಕಾಗ್ತದೆ ಅದನ್ನ ಸಿದ್ಧ ಮಾಡ್ಲಿಕ್ಕೆ, 2-3 ಗಂಟೆ 4 ಗಂಟೆ ಟೈಮ್ ಬೇಕಾಗ್ತದೆ. ಫಸ್ಟ್ ಮಾಡಿಕೊಂಡು 3 ಬೆಳಗಿನ 3 ಗಂಟೆ ಹೊತ್ತಿನಲ್ಲಿ ಆರ್ಭಟೆಯೊಂದಿಗೆ ಅವನು ರಂಗ ಪ್ರವೇಶಿಸುವಾಗ ಇಡೀ ಇದೇ ದಿಗ್ಭ್ರಮೆಗೊಂಡ್ಬಿಡ್ತದೆ ಪ್ರೇಕ್ಷಕವರಂದನೆ. ಅಂದ್ರೆ ಕವಿ ಅಂತ ಒಂದು ಬಣ್ಣದ ವೇಷವನ್ನ ತರಲಿಕ್ಕೆ ಅಲ್ಲಿ ಅವಕಾಶ ಮಾಡುವಂತ ಪ್ರಸಂಗವನ್ನ ಸೃಷ್ಟಿಸ್ತಾನೆ. ಇದು ಯಾವಾಗಿಂದ ಇದೆ? ಹಳೆ ಪ್ರಸಂಗದಲ್ಲಿ ಇಲ್ಲ, ಹೊಸ ಪ್ರಸಂಗಗಳಲ್ಲಿದೆ. ಅಂದ್ರೆ ಅರ್ಥ ಏನು? ಇದು ಕಾಲದಿಂದ ಕಾಲಕ್ಕೆ ಏನು ಬದಲಾವಣೆ ಬೇಕೋ ಅದನ್ನ ರೂಢಿಸ್ಕೊಂಡು ಬಂದಿದೆ, ಆದ್ರಿಂದ ಜೀವಂತವಾಗಿದೆ. ಆದಿಪರ್ವದಲ್ಲಿ ಬರೆದಂತೆ ರೀತಿಯಲ್ಲಿ ಬರೇ ಕಾವ್ಯಾತ್ಮಕವಾಗಿ ಇವತ್ತಿನ ಪ್ರಸಂಗಗಳು ಇದ್ದಿದ್ರೆ ಇವತ್ತು ಯಕ್ಷಗಾನ ಇರ್ತಿರ್ಲಿಲ್ಲ. ಇದು ಬದಲಾವಣೆಗೆ ತರ್ಕೊಳ್ತದೆ. ವನವಿಹಾರಗಳು ಬಂತು, ಜಲಕ್ರೀಡೆಗಳು ಬಂತು ಕಾರ್ತೀರಾರ್ಜುನ ಕಾಳಗದಲ್ಲಿ. ಇದನ್ನ ನೋಡಿ ಬೇರೆ ಬೇರೆ ಕಾಲದಲ್ಲಿ ಇದೇ ರೀತಿ ಜಲಕ್ರೀಡೆಗಳಿಗೆ ಅವಕಾಶ ತಂದ್ರು. ಆ ನೃತ್ಯದ ಸೊಬಗನ್ನ ನೀವು ನೋಡ್ಬಹುದು ಅಂತ ಹೇಳಿ. ವನವಿಹಾರವಾದ ಅಷ್ಟೇ ಮೊದಲಿರ್ಲಿಲ್ಲ, ಆಮೇಲೆ ಬಂದದ್ದು. ಬೇಟೆ ಬಂದಾಗ ನೋಡಿ ಅಲ್ಲಿ ಮತ್ತೆ ಕಿರಾತನ ಪಾತ್ರ ಬರ್ತದೆ, ಅಡ್ಡಕೋರೆ ಹಾಕೊಂಡು ಅಡ್ಡ ಪಾತ್ರ ಹೀಗೆ ಕಿರೀಟವನ್ನು ಧರಿಸ್ಕೊಂಡು ಬರ್ತಾನೆ, ಅದು ಮತ್ತೆ ಸೊಪ್ಪು ಹೋಗಿ ಪೇಲ ಕಟ್ಕೊಂಡು ಬರ್ತಾನೆ. ಆಮೇಲೆ ಹನುಮಂತ ನಮ್ಮ ದೃಷ್ಟಿಯಲ್ಲಿ ಏನು, ಹನುಮಂತ ರಾಮಾಯಣ ಕಾಲದವನು. ಆದ್ರೆ ನಮ್ಮ ಯಕ್ಷಗಾನದಲ್ಲಿ ಅವನ್ ಮಹಾಭಾರತ ಪ್ರಸಂಗಗಳಿಗೂ ಬೇಕವನು, ಅವನು ಇಲ್ಲದೆ ಇದ್ರೆ ಆಗುದೇ ಇಲ್ಲ ನಮ್ಗೆ. ಎಷ್ಟು ಪ್ರಸಂಗಗಳಿದ್ದಾನೆ, ಸೇತು ಬಂಧನದಲ್ಲಿದ್ದಾನೆ ಅವನು, ಸೇತು ಬಂಧನ ಅಲ್ಲ ಸಾರಿ, ಈ ನಮ್ಮ ಇದು
सुभद्रा कल्याण दल्ली बर्तारे आमेले मुंदे युद्ध संदर्भदल्ली बर्त द्रौपदी प्रतापदल्ली बर्ताने आमेले अर्जुन गदा युद्ध प्रसंग इदे गदा पर्व अल्लिगू हनुमंतनिगे एनु संबंधवे इल्ल अल्ली भीमा मत्तु दुर्योधनिगे युद्ध नडेयुवुदु आग नम्म हनुमंत बर्ताने हनुमंत बंदु संशक्तकर मक्कळन्नु कोल्ताने अवनु युद्ध माडि कोल्ताने याके हनुमंतन पात्र बंद निम्गे इडी रंग ओंतर जल अंतदे ओंतर खुशी आगुत्ते एल्लि तर्तारे अवरु ಹನುಮಂತನದು ಈ ರೀತಿ ಸಾಕಷ್ಟು ಪ್ರಸಂಗಗಳಲ್ಲಿ ಆತನ ಇದನ್ನು ಕಾಣಬಹುದು. ಹಾಗೆ ಸೌಗಂಧಿಕಾಪರಣದಲ್ಲಿ ಮೂಲ ನಮ್ಮ ಇದರಲ್ಲೂ ಬರುತ್ತೆ, ಚೂರುಪಾರು ಬರ್ತದೆ. ಆದ್ರೆ ಇಲ್ಲಿ ಆತ ಪುರುಷಾಮೃಗವನ್ನ ಇದು ಮಾಡತಕ್ಕಂತ ಸಂದರ್ಭವನ್ನ ಆಮೇಲೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಹನುಮಂತನನ್ನ ಹೇಗೋ ಮಾಡಿ ತಂದು ಬಿಡ್ತಾರೆ. ಆಮಾಂಜನೇಯ ಪ್ರಸಂಗ ಬರ್ತದೆ, ಅದು ನಮ್ದೇ. ಅದು ಯಕ್ಷಗಾನದಲ್ಲಿ ಆಂಧ್ರದಲ್ಲೂ ಇದೆ, ನಮ್ಮಲ್ಲೂ ಇದೆ. ಬೇರೆ ಬೇರೆ ಪ್ರಸಂಗಗಳಲ್ಲಿ ಹನುಮಂತನಂತ ಪಾತ್ರಗಳನ್ನು ತರ್ತಾರೆ, ಅಂದ್ರೆ ವೈವಿಧ್ಯಮಯವಾದ ಪಾತ್ರಗಳನ್ನು ತರ್ತಾರೆ. ಅದು ಮೂಲಕ ಏನಾಗ್ತದೆ, ಯಕ್ಷಗಾನ ಇವತ್ತಿಗೂ ಬದುಕಿ ಉಳಿದಿದೆ. ಯಕ್ಷಗಾನ ಹೀಗೆ ಕಾಲ ಕಾಲಕ್ಕೆ ತನ್ನನ್ನ ತೆರೆಕೊಳ್ತದೆ, ಯಾವ ಕಾಲಕ್ಕೆ ಏನ್ ಬೇಕು ಅದನ್ನ ಮಾಡ್ತದೆ. ನಾನು ಹೇಳಿದೀನಿ, ಕೊರೋನಾ ಉದಾಹರಣೆ ಕೊಟ್ಟೆ. ಕೊರೋನಾ ಬಂತ, ಎಸ್ ಕರೋನಾ. ಆಮೇಲೆ ಸಾಕ್ಷರತೆ ಬಂತು, ಅದಕ್ಕೊಂದು ಪ್ರಸಂಗ ಬರೆದ್ರು. ಇನ್ಯಾವುದು ಬಂತು, ಅದಕ್ಕೊಂದು ಪ್ರಸಂಗ ಬರೆದ್ರು. ಆ ಪ್ರಸಂಗಗಳನ್ನ ಆಡಿದ್ರು. ಆ ಮೂಲಕ ಸ್ಪಂದನೆ, ಕಾಲಕ್ಕೆ ನೀನು ಯಾರು ಸ್ಪಂದಿಸುವುದಿಲ್ಲವೋ ಅವ್ರು ಬದುಕುವುದಿಲ್ಲ. ನಾನು ಹಳೆ ಕಾಲದ ರೀತಿ ಇರ್ತೀನಿ, ಹಳೆ ಕಾಲದ ರೀತಿಯ ಬಟ್ಟೆ ಹಾಕೋತೀನಿ, ಹಳೆ ಕಾಲದ ರೀತಿಯ ಜುಟ್ಟು ಬಿಟ್ಕೊಂಡಿರ್ತೀನಿ, ನಾನು ಬದುಕ್ತೀನಿ ಅಂದ್ರೆ ಬದುಕಲಿಕ್ಕೆ ಆಗಲ್ಲ. ಇವತ್ತಿನ ಕಾಲಕ್ಕೆ ಏನ್ ಬೇಕೋ ಹೇಗ್ ಬೇಕೋ ಹಾಗೆ ಬದುಕಿದ್ರೆ ನಾನು ಬದುಕ್ತೀನಿ, ಜನ ಮೆಚ್ಚುತ್ತಾರೆ. ಇದು ನಮ್ಮ ಕಲೆಯ ಜೀವಂತಿಕೆಯ ಒಂದು ಲಕ್ಷಣ. ಕಾಲ ಕಾಲಕ್ಕೆ ಇವತ್ತು ಬದಲಾಗ್ತದೆ ನೋಡಿ. ಈ ಕೊರೋನಾ ಬಂದ ಮೇಲೆ ಬೇರೆ ಯಾವ ಕಲೆಯೂ ಕಾಣದೇ ಇರತಕ್ಕಂತ ಒಂದು ತಂತ್ರಜ್ಞಾನವನ್ನ ಉಳಿಸಿ ಬಳಸಿಕೊಂಡಿರುವಂತಹದ್ದು ನಮ್ಮ ಕಲೆ. ಇದಾವೆ ಮೂಡಲಪಾಯದಲ್ಲೂ ಸಾಕಷ್ಟು ಪ್ರಸಂಗಗಳಿದ್ದಾವೆ. ಆಡ್ತ ಯಾರು ಮಾಡಿದ, ಯಾರು ಈ ಒಂದು ವಿದ್ಯುನ್ಮಾನ ಇದನ್ನು ತಂತ್ರಜ್ಞಾನವನ್ನ ಬಳಸ್ಕೊಳ್ಳೇ ಇಲ್ಲ. ಸಂಗೀತದವರು ಬೇರೆಯವರು ಇಷ್ಟು ಬಳಕೆಯಾಗಿ ಆಗ್ಲಿಲ್ಲ. ನಮ್ಮ ಯಕ್ಷಗಾನದಲ್ಲಿ ಇವತ್ತೀಗ ಹಿಂದೆ ಆಗ್ತಿದ್ದಕ್ಕಂತ ಹೆಚ್ಚು ತಾಳಮದ್ದಲೆಗಳು ಇದರಲ್ಲಿ ಯಾವ್ದ್ರಲ್ಲಿ ಈ ಒಂದು ಜೂಮ್ ತಂತ್ರಜ್ಞಾನದ ಮೂಲಕವೋ ಗೂಗಲ್ ಮೀಟ್ ಮೂಲಕವೋ ನಡೀತಾ ಇರ್ತದೆ, ವಾರ ವಾರ ನಡೀತಾ ಇರ್ತದೆ. ತಂತ್ರಜ್ಞಾನದವನ್ನ ಯಕ್ಷಗಾನ ಕಲೆ ಚೆನ್ನಾಗಿ ಅದು ಹೆಂಗ ಗೊತ್ತಿಲ್ಲ ಎಲ್ಲರೂ, ಅಂದ್ರೆ ಯಕ್ಷಗಾನವನ್ನು ಬಯಸುವವರು ಯಕ್ಷಗಾನ ಕಲಾವಿದರು ಇದಕ್ಕೆ ಒಗ್ಗಿಕೊಂಡಿದ್ರಿಂದ ಸಾಧ್ಯ ಆಯ್ತು. ಇಲ್ಲದಿದ್ದಾಗ್ತಿರ್ಲಿಲ್ಲ. ಯಕ್ಷಗಾನವನ್ನು ಆಶಿಸತಕ್ಕಂತ ಜನರು ಕೂಡ ಅಂದ್ರೆ ನಿಮ್ಗೆ ನಮ್ಗೆ ಅಲ್ಲೋಗಿ ಕೂತು ಹೋಗಿ ನೋಡ್ಲಿಕ್ಕೆ ಆಗೋದಿಲ್ಲ, ಬೇಡ ಹೀಗೆ ನೋಡ್ತೀವಿ ಅಂತ ಹೇಳಿ ಇದನ್ನು ಬಳಸ್ಕೊಂಡ್ರು. ಆ ಮೂಲಕ ಮುಟ್ಟಿದ್ರು. ನಮ್ಮ ಅಕಾಡೆಮಿ ಕೂಡ ಅಷ್ಟೆ, ಕಳೆದ ವರ್ಷ ಮಾತಿನ ಮಂಟಪ ಮಾಡಿ ಕಲಾವಿದರನ್ನೆಲ್ಲ ಪರಿಚಯಿಸುವ ಮೂಲಕ ಆಮೇಲೆ ನೆನಪಿನ ಬುತ್ತಿ ಅಂತ ಕಾರ್ಯಕ್ರಮದ ಮೂಲಕ ಹಿಂದಿನ ಕಲಾವಿದರನ್ನ ಅವ್ರನ್ನೆಲ್ಲರನ್ನ ಪರಿಚಯಿಸುವಂತ ಒಂದು ಏನು ಕಾರ್ಯಕ್ರಮ ಮಾಡ್ತಲ್ಲ, ಅವೆಲ್ಲದರ ಮೂಲಕ ಯಕ್ಷಗಾನ ಏನು ಇಲ್ವೇ ಇಲ್ಲ ಅಂತ ಹೇಳುವಾಗ ಇಲ್ವೇ ಇಲ್ಲ, ಮೊದಲಿಗಿಂತ ಹೆಚ್ಚು ಜನರನ್ನ ಮುಟ್ತಾ ಇರ್ತೇನೋ ಅನ್ನೋ ಭಾವನೆ ಬರ್ತದೆ ಈ ತಂತ್ರಜ್ಞಾನ ಮೂಲಕ. ಅಲ್ಲಲ್ಲಿ ಚರ್ಚೆಗಳು, ವಿಚಾರ ಸಂಕಿರಣಗಳು, ಸಮಾರಂಭಗಳು ಎಲ್ಲವರನ್ನೂ ಕೂಡ ವಿದ್ಯುನ್ಮಾನ ತಂತ್ರಜ್ಞಾನದ ಮೂಲಕ ನಮ್ಮ ಜನ ಯಕ್ಷಗಾನವನ್ನು ಉಳಿಸಿದ್ರು. ಅದೇ ಬೇರೆ ಕಲೆ ನನಗೆ ಗೊತ್ತಿಲ್ಲ, ಅಷ್ಟು ಇಷ್ಟಿದ್ದಂಗಿಲ್ಲ. ಈ ಒಂದು ಸಾಹಿತ್ಯದಲ್ಲೂ ಕೂಡ ಇಷ್ಟೊಂದು ಚರ್ಚೆಗಳು, ವಿಚಾರಗೋಷ್ಠಿಗಳು ನಡೆದಾಗಿಲ್ಲ, ನಮ್ಮಲ್ಲಿ ನಡೀತಾ ಇದೆ. ಇದಕ್ಕೆ ಸಾಕ್ಷಿ ನಿಮ್ಮ ವಿಶ್ವವಿದ್ಯಾಲಯವೇ. ಕಳೆದ ವರ್ಷ ಮಾಡಿದ್ರಿ, ಈ ವರ್ಷ ಮಾಡಿದ್ರಿ, ಯಾರನ್ನ ಕರೆಸ್ತೀರಿ, ಉಪನ್ಯಾಸ ಮಾಡಿಸ್ತೀರಿ. ಯಕ್ಷಗಾನದ ಸಂಪರ್ಕದಿಂದ ಹೊರಗೆ ಹೋಗದ ಹಾಗೆ, ಹೊರಗೆ ಉಳಿಯದ ಹಾಗೆ ಯಕ್ಷಗಾನ ಅಭಿಮಾನಿಗಳು ಈ ಕಲೆಯನ್ನ ಉಳಿಸ್ತಾರೆ, ಬೆಳೆಸ್ತಾರೆ. ಕಲಾವಿದರು ಅಷ್ಟೇ, ಯಕ್ಷಗಾನಕ್ಕೆ ಏನೇನು ಕಾಲಕಾಲಕ್ಕೆ ಬೇಕೋ ಅದನ್ನ ಉಳಿಸ್ತಾರೆ, ಬಳಸ್ತಾರೆ. ಮತ್ತೆ ನಾನು ಇದಕ್ಕೆ ಹೇಳಿದೆ, ವೇಷಗಾರಿಕೆ ವಿಚಾರದಲ್ಲಿ ಹೇಳಿದೆ, ಹಿಂದೆಲ್ಲ ಇವತ್ತಿಗೂ ಕೂಡ ನೋಡಿ ಮೂಡಲಪಾಯದವರು ಅದನ್ನು ಯಕ್ಷಗಾನ ಅಂತ ಕರೀತಾರ. ಅದು ಯಕ್ಷಗಾನ ಒಂದು ಅಂಗವೇ, ಅದರಲ್ಲಿ ಸಂದೇಹವೇ ಇಲ್ಲ. ಅಂದ್ರೆ 14 ಜಿಲ್ಲೆಗಳಲ್ಲಿದೆ, ಕೋಲಾರ, ಹಾಸನ, ಮಂಡ್ಯ, ಮೈಸೂರು, ಅಲ್ಲೆಲ್ಲ. ಅಲ್ಲಿ ಇವತ್ತಿಗೂ ಕೂಡ ಅದೇ ಹಳೆ ಕಾಲದ ಮರದ ಕಿರೀಟಗಳನ್ನೇ ಅವ್ರು ಹಾಕೊಂಡ್ ಬರ್ತಾರೆ. ಯಾರು ಹೊರತಾರೆ ಈಗ ಹುಡುಗರು ಆಗುದೇ ಇಲ್ಲ ಅಂತಾರೆ ಅದನ್ನು. ನಮ್ಮವರು ಇವತ್ತಿಗೆ ಏನು ಬೇಕೋ ಕೇದಿಗೆ ಮನೆ ಕಟ್ಕೊಳ್ಳೋದು ಮುಂದೆ ಹಿಂದೆ ಬಹಳ ಕಷ್ಟ, ಸುಮಾರು ಹೊತ್ತು ಬೇಕಾಗ್ತಿತ್ತು. ಅದಕ್ಕೆ ಈಗ ಏನ್ ಮಾಡಿದ್ರು, ಸಿದ್ಧಪಡಿಸಂತ ಸಿದ್ಧ ಸರಿ ಮಾಡಿ ತಕ್ಕ ಇಟ್ಕೊಂಡ್ಬಿಡ್ತಾರೆ, ರಂಗಕ್ಕೆ ಬಂದ್ಬಿಡ್ತಾರೆ. ಅಂದ್ರೆ ಈ ರೀತಿ ಹೊಸ ಕಾಲಕ್ಕೆ ನಮ್ಮವರು ಸ್ಪಂದಿಸಿದ ಹಾಗೆ ಬೇರೆಯವರು ಸ್ಪಂದಿಸುವುದಿಲ್ಲ. ನಮ್ಮವರು ಸ್ಪಂದಿಸುತ್ತಿರೋದ್ರಿಂದ ನಮ್ಮ ಕಲೆಯನ್ನು ಉಳಿಸ್ತಾ ಇದ್ದಾರೆ. ಇವತ್ತು
ಮೂಡಲು ಪಾಯದವರಿಗೂ ಅದನ್ನ ಯಾಕಿಂದೂ ಕೂಡ ಮರದ ಕಿರೀಟವನ್ನು ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ. ಅದೇ ಕಿರೀಟ, ಅದೇ ಗದೆ, ಅದೇ ಇದು, ಆ ಹೊರಲಿಕ್ಕೆ ಆಗುವುದಿಲ್ಲ. ಹಿಂದಿನ ಜನ ಚೆನ್ನಾಗಿರ್ತಿದ್ರು, ಗಟ್ಟುಮುಟ್ಟಾಗಿರ್ತಿದ್ರು, ಕಷ್ಟಪಡ್ತಿದ್ರು, ಶ್ರಮಜೀವಿಗಳಾಗಿದ್ರು, ಅವ್ರಿಗೆ ಆಗ್ತಿತ್ತು. ಇವತ್ತಿನ ನಮ್ಮ ಆಹಾರ ವ್ಯವಸ್ಥೆಯಲ್ಲಿ, ಇವತ್ತಿನ ನಮ್ಮ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಆ ರೀತಿಯ ಒಂದು ಶ್ರಮ ವಹಿಸುವುದು ಬಹಳ ಕಷ್ಟ. ಅದ ಹ್ಯಾಂಗ ಮಾಡ್ತೀವಿ, ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನ ಅವ್ರು ಇನ್ನೂ ಕಲ್ತ್ಕೊಂಡಿಲ್ಲ, ನಮ್ಮವ್ರು ಕಲ್ತ್ಕೊಂಡಿದ್ದಾರೆ. ಕಲ್ತ್ಕೊಂಡದಲ್ಲ, ನಮ್ಮಲ್ಲಿ ರಕ್ತಗತವಾಗಿದೆ, ಆದ್ರಿಂದ ನಮ್ಮ ಕಲೆ ಉಳಿದಿದೆ ಅಂತ ನಾನು ಅನ್ನಿಸ್ತೇನೆ. ಇನ್ನು ತಂತ್ರಜ್ಞಾನದ ವಿಚಾರಕ್ಕೆ ಬಂದ್ರೆ, ತಂತ್ರಜ್ಞಾನದಲ್ಲೂ ಕೂಡ ನಮ್ಮ ಇನ್ನೂ ಒಂದು ನೋಡಿ, ಈ ನಮ್ಮ ಹೊಸ ಇದು ಬಂತು, ಯಾವುದು ಕ್ಯಾಸೆಟ್ ಬಂತು. ಕ್ಯಾಸೆಟ್ ಬಂದಾಗಲೂ ಕೂಡ ಮೊದಲಿಗೆ ಈ ತಾಳಮದ್ಲೇನೆಲ್ಲ ಆಗ ಅನೇಕ ಕಾಳಿಗೆ ನಾವು ಇದ್ದಾಗ ಎಷ್ಟೋ ಹಾಡುಗಳು ಇವತ್ತು ನಮ್ಮ ಉಳಿದುದು ಅದರಿಂದಾಗಿ. ಅವ್ರ ಭಾಗವತಿಗೆ ನಿಮ್ಮನ್ನು ನಾವು ಕೇಳಲಿಕ್ಕೆ ಸಾಧ್ಯ, ಹಾಗೆ ಶ್ರೇಣಿಯವರ ಮಾತುಕತೆ ಕೇಳಲಿಕ್ಕೆ ಸಾಧ್ಯ ಕ್ಯಾಸೆಟ್ ಮೂಲಕ. ಕ್ಯಾಸೆಟ್ ಬಂದ ಕೂಡ ಅದಕ್ಕೆ ಹೋದ್ವಿ, ಆಮೇಲೆ ಇದು ಬಂತು ಇದಕ್ಕೆ ಹೋದ್ವಿ. ಯಾವ್ದು ವಸ್ತು ಅಂತ ಅದನ್ನು ತಾವು ಒಪ್ಪಿಕೊಂಡ್ಬಿಡ್ತೀವಿ, ಯಾವುದೇ ಬಡಿವಂತಿಕೆ ನಾವು ಮಾಡೋದಿಲ್ಲ. ಹಾಗೆ ಮಾಡಿ ನಮ್ಮ ಕಲೆ ನುಡಿಸಿದೀವಿ. ಆಮೇಲೆ ಇನ್ನೂ ಏನಂದ್ರೆ, ನಮ್ಮ ಕಲೆಗೆ ವಿದ್ಯಾವಂತರ ಪ್ರವೇಶ ಆಯ್ತು. ಕಳೆದ 100 ವರ್ಷದ ಕೆಳಗೆ ನಾನು ಹೇಳಿದೆ ಆಟ ಬಯಲಾಟ ಅಂತೆಲ್ಲ ಕರೀತಾ ಇದ್ರು ಅಂತ. ಹಾಗೆ ಇದು ಚೇಂಜ್ ಆಯ್ತು ಕೇಳಿದ್ರೆ, ಬೇರೆ ಯಾವ ಜಿಲ್ಲೆಗಳಲ್ಲೂ ಕಾಣದೇ ಇರತಕ್ಕಂತ ಒಂದು ಇದು ಈ 4-5 ಜಿಲ್ಲೆಗಳಲ್ಲಿ ನಡೀತು, ಮಲೆನಾಡು ಮತ್ತು ಕರಾವಳಿಯಲ್ಲಿ. ಇಲ್ಲಿನ ಓದಿದವರು ಈ ಕಲೆಯನ್ನು ದೂರ ಸರಿಸ್ತಿಲ್ಲ, ಇದು ನಮ್ಮದು ಅಂತ ತಗೊಂಡ್ರು, ಅದರಲ್ಲಿ ಭಾಗವಹಿಸಿದ್ರು. ಇದಕ್ಕೆ ನಾವು ಯಾರನ್ನ ಸ್ಮರಿಸ್ಬೇಕು ಕೇಳಿದ್ರೆ ಶಿವರಾಮ್ ಕಾರಂತ. ಶಿವರಾಮ್ ಕಾರಂತರು ಮೂಲಕ ಮೊದಲು ನಾಟಕ ರಂಗಭೂಮಿಗೆ ನಾಟಕಗಳನ್ನ ಇದು ಮಾಡಿದಂಥವ್ರು. ಆಮೇಲೆ ಅವರು ಗೀತ ನಾಟಕಗಳನ್ನ ಮಾಡ್ತಾ ಇದ್ರು. ಆಗ ಯಕ್ಷಗಾನದ ಈ ಒಂದು ಶಕ್ತಿಯನ್ನ ಕಂಡು ಯಕ್ಷಗಾನಕ್ಕೆ ಬಂದರು. ಯಕ್ಷಗಾನದಲ್ಲಿ ಪ್ರಯೋಗಗಳನ್ನು ಮಾಡಿದ್ರು, ಸಾಕಷ್ಟು ಪ್ರಯೋಗಗಳನ್ನು ಮಾಡಿದ್ರು, ಅನೇಕ ಮತ್ತೆ ಸಂಶೋಧನೆಗಳನ್ನು ಮಾಡಿದ್ರು. ಆಮೇಲೆ ಜನರನ್ನು ತಿದ್ದಿದ್ರು. ಯಕ್ಷಗಾನದ ಶಕ್ತಿ ಏನು ಅನ್ನೋದನ್ನ ಕಲಾವಿದರಿಗೆ ತೋರಿಸ್ಕೊಟ್ರು. ಆಯ್ದ ಕಲಾವಿದರಿಗೆ ತೋರಿಸಿ, ನೋಡಿ ಇಂತಿಂತ ಸಂಪತ್ತಿದೆ, ಶ್ರೀಮಂತಿಕೆ ಇದೆ, ಇದನ್ನ ಹಾಳು ಮಾಡಬೇಡಿ ಅಂತ ಎಚ್ಚರಿಸಿದ್ರು. ಯಾವಾಗ ಇವರು ಬಂದ್ರೋ ಶಿವರಾಮ್ ಕಾರಂತರು, ಅಂತ ದೊಡ್ಡ ವ್ಯಕ್ತಿಯ ಬಂದ ಮೇಲೆ ಅರರೆ ಅವರಲ್ಲಿ ಏನೋ ಇರ್ಬೇಕಂತ ಎಲ್ಲಾ ವಿದ್ಯಾವಂತರು ಬಂದ್ರು. ಅದ್ರ ಶಾಲಾ ಅಧ್ಯಾಪಕರು, ವಕೀಲರು, ವೈದ್ಯರು, ಯಾವ ಮಡಿವಂತಿಕೆ ಇಲ್ಲದೆ ಬಂದ್ರು. ಒಂದ್ ಕಾಲಕ್ಕೆ ಇವ್ರು ಯಾರು ಯಕ್ಷಗಾನಕ್ಕೆ ಅಷ್ಟು ಬರ್ತಿರ್ಲಿಲ್ಲ, ಇವರೆಲ್ಲರೂ ಕೂಡ ಯಕ್ಷಗಾನಕ್ಕೆ ಬಂದ್ರು. ಇವತ್ತು ಯಕ್ಷಗಾನಕ್ಕೆ ಅವರೆಲ್ಲ ಬಂದದ್ರಿಂದ ಯಕ್ಷಗಾನ ಶ್ರೀಮಂತ ಕಲೆ ಆಯ್ತು. ಶ್ರೀಮಂತ ಕಲೆ ಆಗ್ಲಿಕ್ಕೆ ಕಾರಣ ಬೇರೆ ಉತ್ತರ ಕರ್ನಾಟಕದ ಬಯಲಾಟಗಳು, ಅದು ದೊಡ್ಡಾಟನೋ ಅಟ್ಟದಾಟನೋ ಇವೆಲ್ಲ ಯಾವ, ಇನ್ನೂ ಕೂಡ ಹಳ್ಳಿಯವರೇ ಪಾಪ ಏನೋ ಕಷ್ಟಪಟ್ಟು ಕುಟ್ಟು ಕುಟ್ಟು ಕುಟ್ಕೊಂತಿದ್ದಾರೆ. ಅಲ್ಲಿನ ವಿದ್ಯಾವಂತರು ಇದ್ದಾರೆ, ಪುಸ್ತಕ ಬರೀತಾರೆ ಅಷ್ಟೇ ಹೊರತು ಹೋಗಿ ರಂಗದಲ್ಲಿ ಪ್ರಯತ್ನ ಮಾಡ್ತಾ ಇಲ್ಲ. ನಮ್ಮವ್ರ ಹಾಗೆ ನಮ್ಮ ಮೇಷ್ಟ್ರುಗಳು, ನಮ್ಮ ಶಾಲಾ ಅಧ್ಯಾಪಕರು ಮಕ್ಕಳನ್ನು ತಯಾರು ಮಾಡಿದ್ರು. ಅವರಲ್ಲಿ ಮಾಡ್ಬೋದಾಗಿತ್ತು, ಮಾಡ್ಲೇ ಇಲ್ಲ. ನಮ್ಮಲ್ಲಿ ಎಷ್ಟು ಮಕ್ಕಳ ಮೇಳಗಳಿವೆ, ನಾವು ಸಾಲಿಗ್ರಾಮ ಮಕ್ಕಳ ಮೇಳವನಿಗೆ ಸ್ಮರಿಸ್ಕೊಳ್ಬೇಕು. ಶ್ರೀಧರನ್ ದೇವರದು ಮತ್ತು ಶ್ರೀನಿವಾಸ ಉಡುಪರು ಮಾಡಿರೋದು ಅದು ಅಮೆರಿಕದಲ್ಲಿ ಜೈಬೇರಿ ಬಾರಿಸಿತು 45-50 ವರ್ಷದ ಕೆಳಗೆ. ಅದಾದ್ಮೇಲೆ ಮಕ್ಕಳ ಮೇಳಗಳಂತೂ ಎಲ್ಲಾ ಕಡೆಯಲ್ಲಿ ಬಂದ್ವು. ಅದು ನಿಜವಾದ ಶಕ್ತಿ. ಆ ಮಕ್ಕಳ ಮೇಳ ಕಲಾವಿದರು ಇವತ್ತು ಎಷ್ಟೋ ಜನ ದೊಡ್ಡ ಕಲಾವಿದರು ಆಗಿದ್ದಾರೆ, ದೊಡ್ಡ ದೊಡ್ಡ ವೃತ್ತಿಯಲ್ಲಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ. ಇವತ್ತು ಕೂಡ ಇವ್ ಕಲೆಯನ್ನ ಅಲ್ಲಲ್ಲಿ ಭಾಗವಹಿಸ್ತಾರೆ. ಭಾಗವಹಿಸದಿದ್ರು ಹೋಗ್ಲಿ, ತಮ್ಮ ಮಕ್ಕಳನ್ನ ಈ ಕಲೆ ಕಡೆ ತರ್ತಾ ಇದ್ದಾರೆ, ತಾವು ನೋಡ್ತಾರೆ, ಪ್ರೇಕ್ಷಕರನ್ನ ಸೃಷ್ಟಿಸ್ತಾರೆ. ಇದು ನಮ್ಮಲ್ಲಿದೆ. ಆಮೇಲೆ ಈ ವಿದ್ಯಾವಂತರ ಪ್ರವೇಶ ಇದೆಯಲ್ಲ, ನಮ್ಮ ಕಲೆಯನ್ನ ಉಳಿಸಿ ಬೆಳೆಸಿದೆ. ಈ ವಿದ್ಯಾವಂತರು ಯಕ್ಷಗಾನದ ವನ್ನ ಒಪ್ಪಿಕೊಂಡದ್ರಿಂದ ಯಕ್ಷಗಾನ ಇವತ್ತು ಕೇವಲ ಗ್ರಾಮೀಣರ ಕಲೆಯಾಗಿಲ್ಲ, ಕೇವಲ ಹಳ್ಳಿಗರ ಕಲೆಯಾಗಿಲ್ಲ, ಕೇವಲ ನಿರಕ್ಷರ ಕುಕ್ಷಿಗಳ ಕಲೆಯಾಗಿಲ್ಲ, ಇದು ಎಲ್ಲರ ಕಲೆಯಾಗಿದೆ. ಮೊದಲೇ ಹೇಳಿದೆ ನಾನು, ಯಕ್ಷಗಾನ ಪಂಡಿತರದ್ದು ಹೌದು, ಪಾಮರರದ್ದು ಹೌದು ಅಂತ. ಮುನಿತಿಮ್ಮಪ್ಪಯ್ಯನಂತ ವಿದ್ವಾಂಸರು ಕೂಡ, ಈ ಮಂಜೇಶ್ವರ ಗೋವಿಂದ ಪೈಗಳಂತ ಶ್ರೇಷ್ಠ ಸಂಶೋಧಕರು ಕೂಡ ಈ ಕಲೆಯನ್ನು ಅಪ್ಪಿಕೊಂಡಿದ್ದಾರೆ, ಈ ಕಲೆಯನ್ನ ಕಲೆ ಮಾಡಿದ್ದಾರೆ, ಈ ಕಲೆ ಕೆಲಸ ಮಾಡಿದ್ದಾರೆ. ಇದು ನಮ್ಮ ಹಿರಿಮೆಯಾಗಿದೆ. ಆಮೇಲೆ ನಮ್ಮಲ್ಲಿ ಮಕ್ಕಳ ಮೇಳ ಬಂದ ರೀತಿಯಲ್ಲಿ ತರಬೇತಿ ಕೇಂದ್ರಗಳು ಬಂದಿವೆ, ಬೇರೆ ಕಲೆಗಳಲ್ಲಿ ಇಲ್ಲ. ಇವತ್ತು ಎಷ್ಟು ತರಬೇತಿ ಕೇಂದ್ರಗಳಿದ್ದಾವೆ, ಎಲ್ಲೆಲ್ಲಿದ್ದಾವೆ, ಎಲ್ಲಾ ಕಡೆಯಲ್ಲಿದೆ, ಧರ್ಮಸ್ಥಳದಲ್ಲಿ ಇದೆ, ಉಡುಪಿಯಲ್ಲಂತೂ ಮೊದಲೇ ಕಾರಂತರೇ ಮಾಡಿದಂತ ಯಕ್ಷಗಾನ ಕಲಾ ಕೇಂದ್ರ ಇದೆ, ಹಂಗಾರಕಟ್ಟೆಯಲ್ಲಿದೆ, ಇದರಲ್ಲಿ ಇಡುಗುಂಜಿಯಲ್ಲಿದೆ, ಹುಣವಂತಿಯಲ್ಲಿದೆ, ಬೇರೆ ಬೇರೆ ಕಡೆ ಕಾಸರಗೋಡಿನಲ್ಲಿದೆ, ಪಟ್ರೆ ಚಂದ್ರು ಅವರು ಇದು ಮಾಡಿರತಕ್ಕಂಥದ್ದು ಸಾಕಷ್ಟು ಕಡೆ ಅಂತಂದಿದೆ. ಆ ಬಗೆಯ ತರಬೇತಿಗಳನ್ನ ಕೊಟ್ಟು ಆ ಮಕ್ಕಳನ್ನ ತಯಾರು ಮಾಡುದು, ವಿದ್ಯಾವಂತರನ್ನು ತಯಾರು ಮಾಡುದು, ಈ ಮೂಲಕ ಯಕ್ಷಗಾನಕ್ಕೆ ಉಳಿಸುವಂತ ಬೆಳೆಸುವಂತ
कार्य इदू कूड़ा नम्म कलेय हिरिमे सांप्रदायिक पारंपरिक कलेय हिरिमे आगिदे इष्ट केलस गमनिसबेकादंत विचार अंत हेळ्तीनि इवत्तु हिंदेल्ल एल्लरू कूड इवत्तु नोडि साफ्ट्वेर इंजिनियर्स ಅಮೆರಿಕದಲ್ಲಿ ಇರತಕ್ಕಂತ ಸಾಫ್ಟ್ವೇರ್ ಇಂಜಿನಿಯರ್ಗಳು ಕೂಡ ಅಲ್ಲಿ ಏನೋ ಸಣ್ಣ ಪುಟ್ಟ ಮಾಡ್ತಾರೆ ಇಲ್ಲಿಂದ ಹೋದವರು ಕರೀತಾರೆ ಪ್ರಭಾಕರ್ ಜೋಶಿ ಹೋದಾಗ ಅಲ್ಲಲ್ಲಲ್ಲಲ್ಲಿ ಸಣ್ಣ ಪುಟ್ಟ ಇದನ್ನ ಮಾಡ್ಕೊಂಡಿದ್ದಾರೆ ಹಿರೇಟ್ ಗೋಪಾಲ್ ರಾಯರು ಮಾರ್ಥಾ ಆಸ್ಟಿನ್ ಅಂತ ಅವರು ಇಲ್ಲಿ ಬಂದು ಸಂಶೋಧನೆ ಮಾಡಿ ಅವ್ರನ್ನಲ್ಲಿ ಕರ್ಸ್ಕೊಂಡು ಹೋಗಿ ಎಲ್ಲರೂ ಪ್ರದರ್ಶನಗಳನ್ನು ಮಾಡ್ತಾ ಇದ್ದಾರೆ ಇದೆಲ್ಲ ಅಂದ್ರೆ ಏನರ್ಥ ಅಂದ್ರೆ ಈ ಕಲೆಯ ಪ್ರಭಾವಕ್ಕೆ ಒಳಗಾದವರು ಈ ಕಲೆಯನ್ನು ಮರೆತಿಲ್ಲ ಈ ಕಲೆಯನ್ನು ಉಳಿಸಿ ಬೆಳೆಸಿದ್ದಾರೆ ನೀವು ಕೂಡ ಅಷ್ಟೇ ಮುಂಬೈಯವರು ಶಿವರಾಮ್ ಕಾರಂತರ ಆ ಬ್ಯಾಲೆ ಮಾಡಿದಾಗ ಅವರ ಬಗ್ಗೆ ಮೊದಲೇ ಸ್ವಲ್ಪ ಅಸಮಾಧಾನ ಇತ್ತು ಅವರ ಒಂದು ತಪ್ಪು ಈ ಪಾರ್ಥಸುಬ್ಬನ ವಿಚಾರದಲ್ಲಿ ನಡೆದಿರತಕ್ಕಂತ ಒಂದು ವಾದ ವಿವಾದಗಳಿಂದಾಗಿ ಅವರನ್ನ ಸ್ವಲ್ಪ ಟೀಕಿಸತಕ್ಕಂತ ಒಂದು ವರ್ಗವೇ ಇತ್ತು ಆಗ ಅವರ ಅದರಲ್ಲೂ ಕೂಡ ಮಾತು ರಹಿತವಾದಂತ ಬ್ಯಾಲೆ ಅಂತಂದಾಗ ಇಡೀ ಜಿಲ್ಲೆ ಕನ್ನಡ ಜಿಲ್ಲೆಯಲ್ಲೇ ಅದರ ಬಗ್ಗೆ ಒಂದು ರೀತಿ ಅಪಸ್ವರ ಇತ್ತು ಆದ್ರೆ ಅದನ್ನ ಕೈ ಹಿಡಿದು ಪ್ರೋತ್ಸಾಹಿಸಿದವರು ಯಾರು ಹೇಳಿದ್ರೆ ನೀವು ಮುಂಬೈ ಕನ್ನಡಿ ನೀವು ಅವರ ಬ್ಯಾಲೆಗೆ ಅಲ್ಲಿನ ಇಂಗ್ಲಿಷ್ ಪತ್ರಿಕೆಗಳ ಮೂಲಕ ಕೊಟ್ಟ ಪ್ರಚಾರದಿಂದಾಗಿ ಯಕ್ಷಗಾನ ಬ್ಯಾಲೆ ಪ್ರಸಿದ್ಧಿ ಆಯಿತು ಹೊರಭಾಗದಲ್ಲಿ ಹೊರ ದೇಶಗಳಲ್ಲಿ ಸಾಕಷ್ಟು ಕಡೆ ಪ್ರದರ್ಶನ ನೀಡುವಾಗಾಯಿತು ಆ ಮೂಲಕ ಯಕ್ಷಗಾನ ಕಲೆ ವಿಶ್ವಮಾನ್ಯವಾಯಿತು ಹಾಗೆ ಈ ಮುಂಬೈ ಕನ್ನಡಿಗರ ಕೊಡುಗೆ ಇದೆಯಲ್ಲ ಯಕ್ಷಗಾನಕ್ಕೆ ಅಸಾಧಾರಣವಾದದ್ದು ಅವರು ಅದನ್ನು ಹಿಡಿದು ಬೆಳೆಸಿದ್ದಾರೆ ಅನೇಕ ಕಲಾವಿದರ ಮಳೆಗಾಲದಲ್ಲಿ ಅವರಿಗೆ ಅನ್ನದಾತರು ನೀವೇ ಆಗಿದ್ದೀರಿ ಎಷ್ಟೋ ಜನ ಕಲಾವಿದರು ನೆನೆಸಿಕೊಂಡಿದ್ದಾರೆ ಬೆಳ್ಳೆ ಅಂತವರು ಎಂತ ಪ್ರೋತ್ಸಾಹವನ್ನು ಕೊಡ್ತಿದ್ರು ಆ ಕಾಲದಲ್ಲಿ ಕಲಾವಿದರಿಗೆ ಎಷ್ಟು ಜನ ಜನ ಹೋಟೆಲ್ನವರು ಕರೆದು ಮಾಡಿ ಗೌರವಿಸಿ ಪ್ರೀತಿ ತೋರಿಸಿ ಕಲಾವಿದ ಇನ್ನೇನ್ ಬೇಕು ಅದನ್ನ ನೆನೆಸ್ಕೋತಾ ಇದ್ದ ಮಳೆಗಾಲ ಬಂತಂದ ಕೂಡಲೇ ಹಿಂದೆಲ್ಲ ಬಹಳ ಅದೆಲ್ಲ ಇದ್ದಿದ್ದ ಕಾಲದಲ್ಲಿ ನಾನು ಹೇಳ್ತಾ ಇರೋದು 100 ವರ್ಷದ ಕೆಳಗೆ ಪಾಪ ಹೋಟ್ಲವ್ರು ಯಾರು ಆಗ ಅಂತ ಹೋಟೆಲ್ಗಳೇ ಅಂತ ಅದೇನು ಇರ್ಲಿಲ್ಲ ಆಗೆಲ್ಲ ಕಲಾವಿದರು ಹೊರಗೆಲ್ಲೂ ಹೋಗ್ತಿರ್ಲಿಲ್ಲ ಇಷ್ಟೊಂದು ಸಂಚಾರ ವ್ಯವಸ್ಥೆ ಇರ್ಲಿಲ್ಲ ಆಗ ಬರೇ ಮಳೆಗಾಲ ಬಂತು ಅಂದ್ರೆ ಬಡತನದಲ್ಲಿ ನರಳ್ತಾ ಇದ್ದ ಆತ ಏನೂ ಇರ್ತಿರ್ಲಿಲ್ಲ ಊಟಕ್ಕೆ ಉಳಿದ ಸಮಯದಲ್ಲಿ ಆದ್ರೂ ಮೇಲ್ದವ್ರ ಜೊತೆ ಹೋಗ್ತಾ ಊಟಕ್ಕೆ ಅಲ್ಲಿ ಸಂಬಳ ಕೊಡ್ತಿರ್ಲಿಲ್ಲ ಊಟ ಕೊಡ್ತಾ ಇಲ್ಲ ಅಂತ ಮೇಳಕ್ಕೆ ಹೋಗುವಂತ ಕಲಾವಿದ್ರು ಇರ್ತಿದ್ರು ಆದ್ರೆ ಅಂತಹ ಎಲ್ಲಾ ಕಲಾವಿದರಿಗೂ ಆಶ್ರಯವನ್ನ ಮಳೆಗಾಲದಲ್ಲಿ ಕೊಟ್ಟವ್ರು ಯಾರು ಕೇಳಿದ್ರೆ ನಗರ ಕೇಂದ್ರಿತ ಪ್ರೇಕ್ಷಕರು ಮುಂಬೈ ಮೊದಲಿಗೆ ಆಮೇಲೆ ಈಗೀಗ ಬೆಂಗಳೂರು ಬೆಂಗಳೂರು ಈಚೆಗೆ 40 ವರ್ಷ ಈಚೆಗೆ ನಿಮ್ದು ಹಾಗಲ್ಲ 60-70 ವರ್ಷ ಕೆಳಗಿನಿಂದ ನೀವು ಪ್ರೋತ್ಸಾಹ ಕೊಡ್ತಾ ಬಂದಿದ್ದೀರಿ ಈಗ 40-45 ವರ್ಷದಿಂದ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ತರಬೇತಿ ಕೇಂದ್ರಗಳು ಸಂಸ್ಥೆಗಳು ಹವ್ಯಾಸಿ ಸಂಸ್ಥೆಗಳಾಗಿ ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಹಾಗೆ ಈ ರೀತಿ ಪ್ರೇಕ್ಷಕರು ಕೂಡ ಹಾಗೆ ಕವಿ ಭಾಗವತ ಆಮೇಲೆ ಮೊದಲ ಹಿಮ್ಮೇಳ ಮುಮ್ಮೇಳ ಕಲಾವಿದ ಮಾತ್ರ ಅಲ್ಲ ಯಕ್ಷಗಾನದ ಹಿರಿಮೆ ಗರಿಮೆಯಲ್ಲಿ ಪ್ರೇಕ್ಷಕರ ಪಾತ್ರವು ಹಿರಿದು ಅವರು ಕೊಟ್ಟಂತಹ ಪ್ರೋತ್ಸಾಹ ಅವ್ರು ಕೊಡ್ತಿರುವಂತಹ ಪ್ರೋತ್ಸಾಹ ಅವ್ರು ತೋರ್ತಕ್ಕಂತ ಪ್ರೀತಿ ಆದರ ಇದು ಯಕ್ಷಗಾನ ಕಲೆಯ ಹಿರಿಮೆಯಾಗಿದೆ ಬೇರೆ ಯಾವ ಕಲೆಯಲ್ಲೂ ಕಾಣದೇ ಇರತಕ್ಕಂತ ಒಂದು ಶಕ್ತಿ ಪ್ರೇಕ್ಷಕರು ಇಲ್ಲಿ ಕೊಡುವಂತ ಶಕ್ತಿ ಈ ಪ್ರೇಕ್ಷಕರು ಇಲ್ಲಿದ್ದಾರೆ ಆದ್ರಿಂದ ಇವತ್ತು ಕಲೆ ಇವತ್ತು ವಿಶ್ವಮಾನ್ಯವಾಗಿದೆ ಪ್ರೇಕ್ಷಕರೇ ನಿಜವಾಗಲೂ ರಣಕವಿ ಜನಕವಿ ಹೇಳ್ತಾನೆ ನೋಡಿ ಮುಡಿವ ಭೋಗಿಗಳಿಲ್ಲದೆ ಬಾಡಿ ಹೋಗದೆ ಅಂತ ಹೇಳ್ತಾನಲ್ಲ ಹೂವನ್ನು ಯಾರು ಬೇಕಾದ್ರೂ ಕಟ್ಟಬಹುದು ಕಲೆಕ್ಟ್ ಸೈ ಹಂಗರಿಸಿ ತರಬಹುದು ಮಾಲೆ ಮಾಡಬಹುದು ಆದ್ರೆ ಯಾರು ಅದ್ರ ಮುಡಿದೆ ಹೋದ್ರೆ ಆ ಹೂವು ಎಷ್ಟು ವ್ಯರ್ಥ ಅಲ್ವೇ ಈ ಕಲೆಯನ್ನ ಕಲಿತು ಮಾಡಿ ಮಾಡಿ ಪ್ರೋತ್ಸಾಹ ಕೊಡದೇ ಇರತಕ್ಕಂತ ಪ್ರೇಕ್ಷಕರು ಇಲ್ಲದೆ ಹೋದ್ರೆ ಕಲಾವಿದನಿಗೆ ಎಷ್ಟು ಬೇಸರ ಆಗ್ಬಹುದು ಜನನ ಮಾತನ್ನ ನೆನೆಸ್ಕೊಳ್ಳಿ ಹಾಗೆ ಈ ಕಲಾವಿದರಿಗೆ ಕೊಟ್ಟಂತ ಪ್ರೇಕ್ಷಕರು ಕೂಡ ಅಷ್ಟೇ ಪ್ರಧಾನ ಹೀಗೆ ನಮ್ಮ ಯಕ್ಷಗಾನ ಕಲೆ ಹಿರಿಮೆ ಈ ಎಲ್ಲ ರೂಪದಲ್ಲೂ ಇದೆ ತಾಳಮದ್ಲೆಯಂತೂ ಬಿಡಿ ಎಂತಹ ದೊಡ್ಡ ವಾಗ್ವಿವಾದವನ್ನ ಅಂದ್ರೆ ಅಲ್ಲಿ ನಡೀತಕ್ಕಂತ ಮಂಥನ ವಿಚಾರಗಳು ನಿಮ್ಮ ಯಾವ ಚರ್ಚಾಗೋಷ್ಠಿಯಲ್ಲೂ ಎಲ್ಲೂ ಒಂದು ಪಾರ್ಲಿಮೆಂಟ್ನಲ್ಲೂ ಕೂಡ ನಡೆದೇ ಇರತಕ್ಕಂತ ಅಥವಾ ಒಂದು ದೊಡ್ಡ ವಿದ್ಯುತ್ ಗೋಷ್ಠಿಯಲ್ಲೂ ನಡೆದೇ ಇರತಕ್ಕಂತ ಚರ್ಚೆಗಳಲ್ಲಿ ನಡೀತವೆ ವಿಚಾರಗಳು ನಡೀತವೆ ನಿಜವಾಗ್ಲೂ ಒಂದು ಅರ್ಥ ತಾಳಮದ್ಲೆಗೆ ಈಗೀಗಂತೂ ಅದು ಪಡಿತಕ್ಕಂತ ಒಂದು ವಿಸ್ತಾರ ಇದೆಯಲ್ಲ ಬಹು ದೊಡ್ಡದು ಹಿಂದೇನೂ ಇತ್ತು ಇನ್ನೂ ಈಗಲೂ ಬೆಳೀತಾ ಇದೆ ದಿನ ದಿನ ಬೆಳೀತಾ ಇದೆ ನಮ್ಮ ಕಲೆ ಕೇವಲ ನಿಂತ ನೀರಾಗಿಲ್ಲ ಅದಕ್ಕೆ ಅನೇಕ ಸೇರ್ಪಡೆಗಳಾಗ್ತಾ ಇವೆ ಇವತ್ತೇನಾಗಿದೆ ಅಂದ್ರೆ ಕೆಲವು ಸಾರಿ ಅಸಂಬದ್ಧಗಳು ಬರ್ತವೆ ಅದು ಬಗ್ಗೆ ಅಪಸ್ವರಗಳು ಬರ್ತವೆ ಏನ್ ಮಾಡುವ ಹರಿಯುವ ಪ್ರವಾಹದಲ್ಲಿ ಒಮ್ಮೊಮ್ಮೆ ಆತರ ಆಗ್ತದೆ ನಿಂತ ನೀರಲ್ಲ ಅದು ಹರಿಯಲೇಬೇಕು ಹರಿಯುವ ಕೆಲವೊಮ್ಮೆ ಕೊಚ್ಚೆಗಳು ಬರ್ತವೆ ಆ ಅವುಗಳೆಲ್ಲ ಹೋಗಿ ಒಳ್ಳೆಯ ನೀರು ಬರಬೇಕು ಒಳ್ಳೆಯ ಬೆಳೆ ಬೆಳಿಬೇಕು ಒಳ್ಳೆಯ ಬದುಕು ಆಗ್ಬೇಕು ಅದಕ್ಕೆಲ್ಲರೂ ಕೂಡ
ಸ್ವಲ್ಪ ಮಟ್ಟಿಗೆ ಯಕ್ಷಗಾನೀಯತೆಯನ್ನು ಗಮನಿಸಬೇಕು. ಇವತ್ತು ಒಂದು ಇನ್ನೊಂದು ಬೆಳವಣಿಗೆ ಏನಪ್ಪ ಅಂತಂದ್ರೆ, ಯಕ್ಷಗಾನದಲ್ಲಿ ಈ ನಾಲ್ಕೈದು ಅಂಗಗಳಿದಾವಲ್ಲ, ಅವು ಪ್ರತಿಯೊಂದು ಅಂಗಗಳು ಕೂಡ ತಮ್ಮ ತಮ್ಮದನ್ನು ತೋರಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದಕ್ಕೆ ನೋಡಿ, ಯಕ್ಷಗಾನ ಗಾನವೈಭವ, ಯಕ್ಷಗಾನ ನಾಟ್ಯ ವೈಭವ, ಪ್ರತಿಯೊಬ್ಬರು ಒಬ್ಬೊಬ್ರು ಅವ್ರವ್ರ ಕಲಾವಿದರು ತಮ್ಮದನ್ನೇ ಬೇರೆ ಅಂತ ತೋರಿಸ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಇದು ಕೆಲವರು ತಪ್ಪು ಅಂತಾರೆ. ಆದ್ರೆ ಪ್ರಜಾಪ್ರಭುತ್ವ ಈಗ, ಪ್ರಜಾಪ್ರಭುತ್ವ ಯುಗದಲ್ಲಿ ಏನಪ್ಪಾ ಅಂತಂದ್ರೆ, ನಿಮ್ಮ ಮನೆಯಲ್ಲೇ ಆಗ್ಲಿ, ಹಿಂದೆಲ್ಲ ಒಂದು ಕೂಟು ಕುಟುಂಬದಲ್ಲಿ ಒಬ್ಬ ಹೇಳಿದ್ರೆ ಮುಗಿದೋಯ್ತು, ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾ ಇದ್ರು ಒಂದು ಮನೆಯಲ್ಲಿ. ಗಮನಿಸ್ಕೊಳ್ಳಿ, ನಿಮ್ಮ ಅಜ್ಜ ಅಜ್ಜನ ಮನೆಯಲ್ಲಿದ್ರೆ ಹೇಗಿತ್ತು ಅಲ್ಲಿ ಅಂತ. ಒಂದು ಊಟ ಆಗ್ಬೇಕು, ಒಂದೇನೋ ಒಂದು ಸಮಾರಾಧನೆ ಆಗ್ಬೇಕು, ಎಲ್ಲರೂ ಸೇರಿ ಮಾಡ್ತಾ ಇದ್ರು. ಇವತ್ತು ಅದಿಲ್ಲ. ಇವತ್ತು ಪ್ರತಿಯೊಬ್ಬರಿಗೂ ಕೂಡ ತನ್ನನ್ನು ತಾನು ಪ್ರಾಜೆಕ್ಟ್ ಮಾಡ್ಕೋಬೇಕು ಅಂತ ಒಂದು ಆಸೆ ಇರ್ತದೆ. ಇವತ್ತು ಒಬ್ಬರ ಮನೆಗೆ ಒಬ್ಬರೇ ಬಂದ್ರು, ಇಡೀ ಮನೆ ಯಾರು ಒಬ್ಬ ಯಜಮಾನಿಗೆ ಹೇಳಿದ್ರೆ ಸಾಕಾಗುದಿಲ್ಲ, ಮನೆಯ ಪ್ರತಿಯೊಬ್ಬರು ಬನ್ನಿ ಸ್ವಾಮಿ, ಬನ್ನಿ ನೀವು, ಬನ್ನಿ ನೀವು ಬನ್ನಿ ಅಂದ್ರೆ ಮಾತ್ರ ಬರ್ತಾರೆ. ಇಲ್ಲದೆ ನಮ್ಮನ್ನ ಯಾರು ಕರೆದಿಲ್ಲ, ನಾವ್ ಯಾಕೆ ಬರ್ಬೇಕು ಅಂತಾರೆ. ಇದು ನಮ್ಮ ಸ್ಥಿತಿ ಇವತ್ತು. ಕಾರಣ ಪ್ರಜಾಪ್ರಭುತ್ವ. ನಮ್ಗೆ ಸ್ವಾತಂತ್ರ್ಯ ಬಂದದ್ರಿಂದ ಬರಬಾರ್ದಂತಲ್ಲ, ಬಂದು ಸಂತೋಷವೇ ಬರಲೇಬೇಕು. ಬಂದದ್ರಿಂದ ನಮ್ಮ ಮನೋಧರ್ಮದಲ್ಲಿ ನಮ್ಮ ಪ್ರತಿಯೊಬ್ಬರಿಗೂ ಕೂಡ ನಾವು ನಮ್ದು ಕೂಡ ಬೆಲೆ ಬೇಕು ಅನ್ನುವಂತ ಒಂದು ಮನೋಭಾವ ಬಂದಿದೆ. ಆದ್ರಿಂದ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ, ಪ್ರತಿಯೊಂದು ಕಲೆಯಲ್ಲೂ ಕೂಡ ಏನಾಗಿದೆ ಅಂದ್ರೆ, ಆ ನನ್ನದೇ ನಾನು ತೋರಿಸ್ಕೋಬೇಕು ಅನ್ನುವಂತ ಒಂದು ಬರ್ತಾ ಇದೆ. ಅದ್ರ ಫಲವಾಗಿ ಅನೇಕ ಕಡೆ ಗಾನ ವೈಭವ, ನಾಟ್ಯ ವೈಭವ ಈ ತರದೆಲ್ಲ ಬರ್ತಾ ಇದೆ. ಇದು ಒಳ್ಳೇದೋ ಕೆಟ್ಟದೋ ಅದು ಕಾಲ ಹೇಳಬೇಕು. ಯಾಕಂದ್ರೆ ನಮ್ದು ಸಮಷ್ಟಿ ಕಲೆ, ಸಮಷ್ಟಿ ಕಲೆಯಲ್ಲಿ ಈ ರೀತಿ ಪ್ರತ್ಯೇಕ ನಿಮ್ಮ ಡೆಸರ್ಟೇಷನ್ ಎಲ್ಲ ಮಾಡ್ತಾ ಇಲ್ಲ, ಭಾಗ ಭಾಗ ಮಾಡಿ ತೋರಿಸುವಂತ ಸರಿಯೇ, ಆದರೆ ಇವೆಲ್ಲ ಪ್ರಯೋಗ ದೃಷ್ಟಿಯಿಂದ ಸರಿ. ಆದರೆ ಒಟ್ಟು ಕಲೆಯಾಗಿ ಹಾಗೆ ಉಳಿಲಿ. ಈಗಾಗಲೇ ಏಕವ್ಯಕ್ತಿ ಪ್ರದರ್ಶನ ಬಂದಿದೆ, ಆಮೇಲೆ ತಾಳಮೊದಲಿಯಲ್ಲೂ ಕೂಡ ಏಕವ್ಯಕ್ತಿ ತಾಳಮೊದಲೇ ಬಂದಿದೆ, ಆಮೇಲೆ ಎಲ್ಲದರಲ್ಲೂ ಪ್ರಯೋಗಗಳಾಗ್ತಾ ಇವೆ, ವೈಭವಗಳು ಬಂದಿವೆ. ಆಮೇಲೆ ಜಾಹೀರಾತುಗಳಲ್ಲಿ ಬಳಸು ತಪ್ಪೆ ಸರಿಯೇ ಕಿರಿಮೆ, ಅದು ಅದ್ರ ಬಗ್ಗೂ ಸಾಕಷ್ಟು ವಾದ ವಿವಾದ ವಾಟ್ಸಪ್ ನಿಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಾ ಇವೆ. ಈಗ ಎಷ್ಟು ಮಟ್ಟಿಗೆ ಸರಿ ಎಷ್ಟು ಮಟ್ಟಿಗೆ ತಪ್ಪು ಅನ್ನೋದನ್ನ ಕಾಲ ನಿರ್ಣಯಿಸ್ಬೇಕಷ್ಟೇ. ಆದ್ರೆ ನಮ್ಮ ಕಲಾವಿದರು ನಮ್ಮ ಪ್ರೇಕ್ಷಕರು ಇಬ್ರು ನೆನೆಸ್ಕೋಬೇಕಾದೇನಂದ್ರೆ, ಎಲ್ಲೂ ಕೂಡ ಇದು ತನ್ನ ಆವರಣ ಭಂಗವನ್ನು ಮಾಡಬಾರದು. ಯಾಕಂದ್ರೆ ಯಕ್ಷಗಾನಕ್ಕೆ ಯಕ್ಷಗಾನೀತಿಯೇ ಆವರಣ. ಈ ಆವರಣದ ಹೊರಗೆ ಹೋದಾಗ ಅದು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತದೆ. ಅಸ್ತಿತ್ವ ಕಳ್ಕೊಳ್ಬಾರದು. ಹಿಂದೆಲ್ಲ ಕಳ್ಕೊಂಡಿಲ್ಲ, ನಮ್ಮ ಕಲೆಗೆ ಆಸಕ್ತಿ ಇದೆ, ಅದು ರೂಢಿಸ್ಕೊಂಡು ಬಂದಿದೆ, ಇದು ಹಾಗೆ ರೂಢಿಸ್ಕೊಳ್ಳುತ್ತೆ ಅನ್ನೋ ವಿಶ್ವಾಸ ನನಗಂತೂ ಇದೆ. ಅದರಲ್ಲೂ ಇವತ್ತಿನ ಹವ್ಯಾಸಿಗಳು, ಅದು ನೀವು ಹೇಳಿದ್ರಿ ಮುಂಬೈ ವಿಶ್ವವಿದ್ಯಾಲಯ ಭಾವ, ನಮ್ಮ ದೇವಡಿಗರು ವಕೀಲರಾಗಿದ್ದುಕೊಂಡು ಕೂಡ ಹಾಡನ್ನ ಭಾಗವತಿಕೆಯನ್ನು ಮಾಡಿದ್ರು. ಇದು ನಮ್ಮ ಕಲೆಯ ಸತ್ವ, ಅದನ್ನು ಉಳಿತದೆ. ನಮಗ ಯಕ್ಷಗಾನಕ್ಕೆ ಏನು ತೊಂದರೆ ಆಗುದಿಲ್ಲ. ಯಾವ ವೃತ್ತಿಯಲ್ಲಿದ್ರು ಕೂಡ ಯಕ್ಷಗಾನವನ್ನು ಪ್ರೀತಿ ಮಾಡ್ತಾರೆ, ಅದರಲ್ಲಿರೋ ಅಂಶವನ್ನ ಮೆಚ್ಕೋತಾರೆ, ಮತ್ತೆ ಅದರ ಬಗ್ಗೆ ತುಡಿತಾರೆ. ಆದ್ರಿಂದ ಇದು ಖಂಡಿತ ಉಳಿತದೆ, ಇದು ಖಂಡಿತ ಬೆಳೀತದೆ ಅನ್ನೋ ವಿಶ್ವಾಸ ನನಗಂತೂ ಇದೆ. ನಾನಂತೂ ಹೇಳ್ತೀನಿ, ವೃತ್ತಿ ಕಲಾವಿದರಷ್ಟೇ ನಮ್ಮ ಹವ್ಯಾಸಿಗಳು ಏನಿದ್ದಾರೆ ಮುಂಬೈ, ದೆಹಲಿ ಅಥವಾ ಎಂಥದ್ದು ಎಲ್ಲ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಹವ್ಯಾಸಿಗಳು ಅಥವಾ ಹಳ್ಳಿಗಳಲ್ಲಿರುವ ಹವ್ಯಾಸಿ ತಂಡಗಳು, ಅವುಗಳು ಕೂಡ ಅವುಗಳ ಕೊಡುಗೆ ಕೂಡ ಅಪಾರ. ಅವುಗಳು ಕೂಡ ಈ ಯಕ್ಷಗಾನದ ಉಳಿವಿನ ಬಗ್ಗೆ ಬೆಳವಿನ ಬಗ್ಗೆ ಅವ್ರು ಶ್ರಮ ವಹಿಸ್ತಾ ಇದ್ದಾವೆ. ಅದು ಖಂಡಿತ ಸ್ತುತ್ಯಾರ. ಅಂಥವುಗಳಿಂದ ಖಂಡಿತ ಯಕ್ಷಗಾನ ಕಲೆ ಇನ್ನಷ್ಟು ಬೆಳಗ್ತದೆ, ಇನ್ನಷ್ಟು ಉಳಿತದೆ ಅಂತ ಹೇಳ್ತಾ, ಇನ್ನು ಹೆಚ್ಚಿನ ವಿಚಾರವನ್ನು ಬೇಕಾದ್ರೆ ನಿಮ್ಮಲ್ಲಿ ಏನಾದ್ರೂ ಪ್ರಶ್ನೋತ್ತರ ಇದ್ರೆ ಆಗ ಮಾತಾಡ್ಬೋದು ಅಂತ ಅನ್ಸುತ್ತೆ. ಯಾಕಂದ್ರೆ ಈಗಾಗಲೇ ಒಂದ್ 4:45 ಆಯ್ತಾ ಬಂತು ಅಲ್ವಾ ಸರ್, ಸಾಕು ಅಂತ. ಕಲಾ ಭಾಗವತವರೇ, 1:15 ಆಯ್ತು ಅಲ್ವಾ, ಸುಮಾರು 1.5 ಗಂಟೆಗಳ ಕಾಲ ಪುಂಖಾನುಪುಂಖವಾಗಿ ಓತಪ್ರೋತವಾಗಿ ಯಕ್ಷಗಾನ ಕಲೆ ಅದ ಇಟ್ಟ ಹೆಜ್ಜೆ ತೊಟ್ಟ ರೂಪವನ್ನ, ಅದರ ವಿಶ್ವರೂಪವನ್ನ ದರ್ಶನ ಮಾಡಿಕೊಟ್ಟಂತಹ ಡಾಕ್ಟರ್ ಆನಂದರಾಮ ಉಪಾಧ್ಯಾಯ ಅವರಿಗೆ ನಾವು ಮುಂಬೈ ವಿಶ್ವವಿದ್ಯಾಲಯದ ಪರವಾಗಿ, ಕನ್ನಡಿಗರ ಪರವಾಗಿ, ಮುಂಬೈ ಕನ್ನಡಿಗರ ಪರವಾಗಿ ಅವರಿಗೆ ಕೃತಜ್ಞರಾಗಿದ್ದೇವೆ, ನತಮಸ್ತಕರಾಗಿದ್ದೇವೆ. ನಾನು ಅನೇಕ ಉಪನ್ಯಾಸಗಳನ್ನ ಕೇಳಿದ್ದೇನೆ, ಆದ್ರೆ ಇಷ್ಟು ಸೊಗಸಾಗಿ, ಲೀಲಾಜಾಲವಾಗಿ, ಅರ್ಥಪೂರ್ಣವಾಗಿ, ಮನಮುಟ್ಟುವ ಹಾಗೆ ಯಕ್ಷಗಾನ ಕಲೆಯ ವೈಭವವನ್ನ ಪರಿಚಯಿಸಿದ ರೀತಿ ಏನಿದೆ, ಇತರ ಕನ್ನಡಿಗರು ಕನ್ನಡೇತರು ಸಹ ಅದನ್ನ ತಿಳಿದುಕೊಳ್ಳುವ ಹಾಗೆ, ಮನನ ಮಾಡುವ ಹಾಗೆ, ಮನದಟ್ಟು ಆಗುವ ಹಾಗೆ ತಿಳಿಸಿಕೊಟ್ಟ ನಿಮಗೆ ನಮೋ ನಮಃ. ಈ ಸಂದರ್ಭದಲ್ಲಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಬಿಲವರ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಗುರುನಾರಾಯಣ ಯಕ್ಷಗಾನ ಮಂಡಳಿಯನ್ನು ನಡ್ಸ್ಕೊಂಡ್ಬರ್ತದೆ. ಇವತ್ತಿಗೂ 75 ವರ್ಷಗಳಿಂದ ಮುಂಬೈಯಲ್ಲಿ ಗುರುನಾರಾಯಣ ಯಕ್ಷಗಾನ ಮಂಡಳಿ ನಡೀತಾ ಇದೆ. ಬಿಲವರ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷರಾದಂತಹ ನಿತ್ಯಾನಂದ ಕೋಟ್ಯಾನ ಇಲ್ಲಿದ್ದಾರೆ. ನಿತ್ಯಾನಂದ ಕೋಟ್ಯಾನ ಅವರು ಮಾತಾಡಬಹುದಾ? ಇದು ಅಭಿಮಾನ. ಮುಂಬೈಯಲ್ಲಿ ಅನೇಕ ಅಜಕಾರು
ಇದೇ ನಮ್ಮ ಶಕ್ತಿ, ಯಕ್ಷಗಾನ ಶಕ್ತಿಯೇ ಅದು. ನಿಜ ನಿಜ ಅನ್ನುವಂತದ್ದು ಇಲ್ಲಿ ಪದವೀಧರ ಯಕ್ಷಗಾನ ಸಮಿತಿ ಅಂತ ನೋಡಿ, ಹೆಸರೇ ಸಮಿತಿಯೇ, ಪದವೀಧರ ಯಕ್ಷಗಾನ ಸಮಿತಿ ಅಂತ. ಎಚ್ ಬಿ ಎಲ್ ರಾಯರು ಮುಂಬೈಲಿ 16 ಸಮ್ಮೇಳನಗಳನ್ನು ಮಾಡಿದ್ರು. ಎರಡು ಸಮ್ಮೇಳನದಲ್ಲಿ ಪ್ರಬಂಧ ಮಂಡನೆ ಮಾಡಿದ್ದಾರೆ. ಹೌದು, ಧನ್ಯವಾದಗಳು. ಎನ್ನುವಂತ ಇಂತಹ ಘಟಾನುಘಟಿ ಕಲಾವಿದರನ್ನ ಮುಂಬೈಗೆ ಕರೆಸಿ ಇಲ್ಲಿಯ ಒಂದು ಯಕ್ಷ ಒಂದು ಲೋಕವನ್ನ ಸೃಷ್ಟಿಸಿದಂತ ಶ್ರೇಯಸ್ಸು ನಮ್ಮ ಎಚ್ ಬಿ ಎಲ್ ರಾಯರಿಗೆ. ಹರಸಾಸಿ ಅಂತ ನಾವು ಅವ್ರನ್ನ ಕರಿತೇವೆ. ಅನೇಕ ಅಶಕ್ತ ಕಲಾವಿದರಿಗೆ, ತೊಂದರೆಯಲ್ಲಿರುವ ಕಲಾವಿದರಿಗೆ ಸಹಾಯಧನವನ್ನ ಹೋಟೆಲ್ ಉದ್ಯಮಿಗಳು ಮುಂಬೈ ಅವರು ಮಾಡಿದ್ದನ್ನ ನಾವು ನೋಡ್ತೇವೆ. ಹೀಗಾಗಿ ನಿಮ್ಮ ಉಪನ್ಯಾಸ ಅತ್ಯಂತ ಅತ್ಯಂತ ಉಪಯುಕ್ತ. ನಮ್ಮ ವಿದ್ಯಾರ್ಥಿಗಳಿಗೆ 15 ಅಂಕದಲ್ಲಿ 15 ಅಂಕ ಸಿಗುವ ಹಾಗೆ ಮಾಡಿದ್ರಿ. ನಿಮಗೆ ನೋವು ಅಂತ ಹೇಳಿ ನಾವು ಹೇಳಿದ್ವಿ. ಏನಾದ್ರೂ ಪ್ರಶ್ನೆಗಳಿದ್ರೆ ಅಗತ್ಯ ಕೇಳಬಹುದು. ಬಹಳ ಸೊಗಸಾದ ಉಪನ್ಯಾಸ, ನಿಜವಾಗಿ ಸಾರ್ಥಕ ಕ್ಷಣವನ್ನ ನಾವು ಇವತ್ತು ಕಳೆದಿದ್ದೇವೆ ಅನ್ನುವಂಥದ್ದು. ಇದು ಬಹುಮಂದಿಗೆ ಇದು ದಾಟುತ್ತದೆ, ನಾಟುತ್ತದೆ ಅಂತ ನಾನು ಅನ್ಕೊಂಡಿದ್ದೆ. ಪ್ರಶ್ನೆಗಳಿದೆಯಾ? ಇಲ್ಲ ಅಂದ್ರೆ 5 ನಿಮಿಷದಲ್ಲಿ ಕಾರ್ಯಕ್ರಮವನ್ನ ಒಂದು ಹಂತಕ್ಕೆ ಇದು ಮಾಡೋಣ ಅಂತ. ಸರ್, ವಿಸ್ತಾರವಾದ ಅರ್ಥಪೂರ್ಣವಾದಂತಹ ಮಾತು, ಧನ್ಯವಾದಗಳು ಸರ್ ನಿಮಗೆ. ಥ್ಯಾಂಕ್ ಯು. ಬಿಟ್ಟಿಲ್ಲ ನೀವು ಯಕ್ಷಗಾನ ಕಲೆಯ ಎಲ್ಲ ಮಗ್ಗಲುಗಳನ್ನ ನೀವು ಸ್ಪರ್ಶ ಮಾಡಿದ್ರಿ. ನನಗೆ ಬಹಳ ಸಂತೋಷವಾದ ಇವತ್ತಿಗೆ ನೋಡಿ, ನಾನು ಅನೇಕ ರಾತ್ರಿ ಹೊತ್ತಿನಲ್ಲಿ ರಾತ್ರಿ 9 ಗಂಟೆ 10 ಗಂಟೆ ಯೂಟ್ಯೂಬಿಗೆ ಹೋದ್ರೆ ಅನೇಕ ಯಕ್ಷಗಾನ ಮೇಳಗಳ ಪ್ರಸಂಗಗಳನ್ನ ನಂಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸುಮ್ಮನೆ ಮೈ ರೋಮಾಂಚನಗೊಳ್ಳುವ ಹಾಗೆ. ಅದು ಧರ್ಮಸ್ಥಳ ಇರಬಹುದು, ಮತ್ತೊಂದು ಮೇಳ ಇರಬಹುದು, ಯಾವ್ಯಾವ್ದು ಹೊಸ ಮೇಳಗಳು, ಅವುಗಳ ಯಕ್ಷಗಾನ ಪ್ರಸಂಗಗಳು ರಾತ್ರಿಯೆಲ್ಲ ನಮ್ಗೆ ಆಧುನಿಕ ಇದ್ರ ಮುಖಾಂತರವಾಗಿ ಯೂಟ್ಯೂಬ್ ಮುಖಾಂತರವಾಗಿ ಲೈವ್ ಎಲ್ಲೋ ಯಕ್ಷಗಾನ ನಡೀತಾ ಇದೆ. ನಾನು ಮನೆಯಲ್ಲಿ ಕುಳಿತು ದೂರ ಮುಂಬೈಯಲ್ಲೋ ದುಬೈಯಲ್ಲೋ ನೋಡ್ಲಿಕ್ಕೆ ಇವತ್ತು ಈ ಆಧುನಿಕ ತಂತ್ರಜ್ಞಾನದ ಮುಖಾಂತರವಾಗಿ ಸಾಧ್ಯ ಆಗಿದೆ. ಇದು ಹೊಸತಿಗೆ ತೆರೆದುಕೊಳ್ಳುವ ಉಗ್ಗಿಕೊಳ್ಳುವ ಒಂದು ಪ್ರಯತ್ನ, ನಿಜವಾಗಿ ಇದು ಯಕ್ಷಗಾನ ಕಲೆ ಒಂದು ಅತಿಶಯತೆ ಅಂತ ನಾನು. ಸರಿ ಹೇಳಿ, ನಿಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮಲ್ಲಿ ಯಾರಾದ್ರೂ ಪ್ರಸಂಗಗಳನ್ನ ಅಧ್ಯಯನ ಮಾಡುವುದಿದ್ರೆ ಪ್ರಸಂಗ ಪುಸ್ತಕ ಸಿಗುವುದಿಲ್ಲ ಅಂತ ಯೋಚನೆ ಮಾಡೋದು ಬೇಕಾಗಿಲ್ಲ. ಯಕ್ಷವಾಣಿ ಪ್ರತಿಷ್ಠಾನ ಅಂತ ನಮ್ಮ ಸಂಸ್ಥೆ, ನಾನೇ ಅದಕ್ಕೆ ಅಧ್ಯಕ್ಷ ಆಗಿದ್ದೇನೆ. ಆ ಸಂಸ್ಥೆಯು ಯಕ್ಷ ಪ್ರಸಂಗ ಪ್ರತಿಕೋಶ ಅಂತ ಒಂದು ಆಪ್ ಅನ್ನು ಮಾಡಿದೆ. ನೀವು ಆ ಆಪ್ ಅನ್ನು ಮಾಡಿದ್ರೆ 1750 ಯಕ್ಷಗಾನ ಪ್ರಸಂಗಗಳು ನಿಮ್ಮ ಮೊಬೈಲ್ ನಲ್ಲಿ ಸಿಗ್ತವೆ. ಸ್ಕ್ಯಾನ್ ಮಾಡಿರುವಂತದ್ದು 1750 ಈಗ ಸಿಗ್ತದೆ. ಇನ್ನು ನಾವು ಹುಡುಕ್ತಾ ಇದೀವಿ, ಸಿಕ್ಕಿದ್ರೆ ಅದನ್ನೆಲ್ಲ ಯಾರತ್ತಾರು ಕೇಳ್ಕೊತಾ ಇದೀವಿ, ಮಾಡ್ತಾ ಇರ್ತೀವಿ. ನೋಡ, ನಮ್ಮಲ್ಲಿ ಕೆಲವು ಪ್ರಸಂಗಗಳಿವೆ. ಎಚ್ ಬಿ ಎಲ್ ರಾಯರು ಮುಂಬೈಯಲ್ಲಿ ಸುಮಾರು 150 ಹೆಚ್ಚು ಪ್ರಸಂಗಗಳನ್ನ ಅವರು ಪ್ರಕಟ ಮಾಡಿದರೆ, ಕೆಲವು ನಿಮ್ಗೆ ತಲುಪಿರಬಹುದು. ಪದವೀಧರ ಯಕ್ಷಗಾನ ಸಮಿತಿ ಹೆಚ್ಚಾಗಿರುವುದೇನಂದ್ರೆ ನಿಮಗೆ ಈಗ ಪುಸ್ತಕದ ಅಂಗಡಿಯಲ್ಲಿ ಸಿಕ್ಕಲ್ಲ, ಯಾಕಂದ್ರೆ ಪ್ರಸಂಗ ಪುಸ್ತಕ ತಗೊಂಡೋಗಿ ನೀವು ಪುಸ್ತಕದ ಹೇಳ್ಬಿಟ್ರೆ ನಿಮ್ಮನ್ನು ತಗೊಳ್ಳಲ್ಲ, ಅಯ್ಯೋ ನಮ್ಮಲ್ಲಿ ಮಾರಾಟ ಆಗುತ್ತೆ ಸರ್ ಕೊಡ್ಬೇಡಿ ಅಂತಾರೆ. ಜನರಿಗೆ ತಲುಪುವುದಿಲ್ಲ. ಅದಕ್ಕೆ ಹೊಸ ತಂತ್ರಜ್ಞಾನದ ಮೂಲಕ ನಾವೇನ್ ಮಾಡಿದೀವಿ ಅಂದ್ರೆ 1750 ಇದನ್ನು ಮಾಡಿದೀವಿ. ಅದಲ್ಲದೆ ಒಂದು 300 ಪ್ರಸಂಗಗಳಿಂದ ಡಿಜಿಟಲೀಕರಣ ಅಂದ್ರೆ ಪರಿಷ್ಕರಣೆ ಮಾಡಿ ಅದಕ್ಕೆ ಅದರಲ್ಲಿರುವ ರಾಗ ಮೊಟ್ಟು ಎಲ್ಲ ಕರೆಕ್ಟ್ ಇದೆಯಾ ಇಲ್ವಾ ಅಂತ ನೋಡಿ ಡಿಜಿಟಲೀಕರಣ, ಅದರಲ್ಲೂ ಕೂಡ ಅದನ್ನ ಯಕ್ಷ ಪ್ರಸಂಗ ಕೋಶ ಅಂತ ಹೇಳಿ ದೊಡ್ಡ ಕೆಲಸ ಇದೆ. ನಿಜವಾಗಿ ಒಂದು ಅಕಾಡೆಮಿ, ಒಂದು ಅಕಾಡೆಮಿ ಮಾಡಬಹುದಾದ ಕೆಲಸ ಇದೆ. ನಿಜವಾಗಿ ಯಕ್ಷಗಾನ ಅಕಾಡೆಮಿ ಮಾಡಬಹುದಾದ ಕೆಲಸವನ್ನು ತಾವು ಮಾಡ್ತಾ ಇದ್ರೆ ಇದ್ದಾರೆ, ಭಾಗವತರು ಯೂಸ್ ಮಾಡ್ಕೋತಾ ಇದ್ದಾರೆ. ಅದನ್ನು ನಿಮ್ಮ ವಿದ್ಯಾರ್ಥಿಗಳು ಗಮನಿಸಿ, ಯಾರಾದ್ರೂ ಪ್ರಸಂಗಗಳ ಬಗ್ಗೆ, ಯಾಕಂದ್ರೆ ನಮ್ಮಲ್ಲಿ ಮಧುಸೂದನ್ ರಾವ್ ಅಂತ ಹೇಳಿ ಮುಂಬೈ ಯಕ್ಷಗಾನ ರಂಗಭೂಮಿಯ ಬಗ್ಗೆ ಒಂದು ಮಹಾಪ್ರಬಂಧವನ್ನು ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿದ್ದಾರೆ. ಇನ್ನೊಂದು 2 ತಿಂಗಳಲ್ಲಿ ಅವರಿಗೆ ಡಾಕ್ಟರೇಟ್ ಪದವಿ ದೊರಲಿಕ್ಕಿದೆ. ಈ ಭಾಗದಲ್ಲಿ ಕಳೆದ 100 ವರ್ಷಗಳಲ್ಲಿ ಯಕ್ಷಗಾನ ಯಾವ ರೀತಿಯಲ್ಲಿ ಏಳುಬೀಳುಗಳನ್ನ ಕಂಡಿತು ಎನ್ನುವುದನ್ನ ಬಹಳ ಒಳ್ಳೆಯ ದಾಖಲಾತಿಯನ್ನು ಅವ್ರು ಮಾಡಿದ್ದಾರೆ. ಹಾಗಾಗಿ ಯೇಸುಕ್ರಿಸ್ತನ ಹಿನ್ನೆಲೆಯಲ್ಲಿ ಮೊತ್ತ ಮೊದಲ ಬಾರಿಗೆ ಅವರು ಪೋಪ್ ಬಂದಾಗ, ಜಾನ್ ಪಾಲ್ ಪೋಪ್ ಬಂದಾಗ ಇಲ್ಲಿ ಪ್ರದರ್ಶನ ಆಯ್ತು ಅಂತ ಅವ್ರು ತುಂಬಾ ಖುಷಿ ಪಟ್ಟರಂತೆ. ನೋಡಿ, ನಮ್ಮ ಯಕ್ಷಗಾನ ಕಲೆ ವ್ಯಾಟಿಕನ್ ಇದರವರೆಗೂ ತಲುಪ್ತಲ್ಲ ಎನ್ನುವಂತ, ಇದರ ಪ್ರತಿ ಕೊಡಿ ನನಗೆ ಅಂತ ಕೇಳಿದ್ರಂತ ಅವ್ರು. ನೋಡಿ, ಯೋಚನೆ ಮಾಡಿಕೊಳ್ಳಿ. ನಿಜ ನಿಜ ಎನ್ನುವಂಥದ್ದು ಮೊತ್ತ ಮೊದಲ ಬಾರಿಗೆ. ಮತ್ತೆ ಮರಾಠಿಯಲ್ಲಿ ಇವತ್ತು ಯಕ್ಷಗಾನ ನಡೀತಾ ಇದೆ, ನಮ್ಮ ಕನ್ನಡ ಯಕ್ಷಗಾನ ಮರಾಠಿಯಲ್ಲಿ ನಡೀತಾ ಇದೆ. ಎಂ ಟಿ ಪೂಜಾರಿ ಅಂತ ಅನೇಕ ಪ್ರಸಂಗಗಳನ್ನ ಮರಾಠಿಗೆ ಅನುವಾದ ಮಾಡಿ ಮರಾಠಿಗರು ಯಕ್ಷಗಾನವನ್ನು ಮಾಡ್ತಾ ಇದ್ದಾರೆ. ಬಹಳ ಅಭಿಮಾನ ಪಡುವಂತ ಅಂಶ. ಹಿಂದಿಯಲ್ಲಿ ನಮ್ಮ ಇವರು ಕೊಳ್ಳೂರು ಅವರ ಮಗಳು, ಅವರು ಹಿಂದಿಯಲ್ಲಿ ಸುಮಾರು ಪ್ರಸಂಗಗಳನ್ನು ಹೌದು. ತುಂಬಾ ಸೊಗಸಾದ ಉಪನ್ಯಾಸ, ಬಹಳ ಖುಷಿ ಆಯ್ತು ನನಗೆ. ಒಂದು ಲವಲವಿಕೆ ಇತ್ತು ನಿಮ್ಮ ಮಾತು, ನಿರಂತರವಾಗಿ ನಿರರ್ಗಳವಾಗಿ ಒಂದು ಲವಲವಿಕೆ ನಮ್ಮನ್ನ ಕುಣಿಸಿದ ಹಾಗೆ ನೀವು ಬಾಲ್ಯಕ್ಕೆ ಮತ್ತೆ ಕರ್ಕೊಂಡು ಹೋಗಿ ನಮ್ಮನ್ನ ಇದ್ ಮಾಡಿದ್ರಿ. ಒಂದು ಹೊಸ ಚೈತನ್ಯ ಬಂತು ನಿಮ್ಮ ಮಾತಿನಿಂದ. ಮತ್ತೆ ಯಕ್ಷಗಾನವನ್ನ ಓದ್ಬೇಕು, ಅಧ್ಯಯನ ಮಾಡ್ಬೇಕು, ತಿಳ್ಕೊಳ್ಬೇಕು ಎನ್ನುವಂತಹ ಒಂದು ಪ್ರೇರೇಪಣೆ ನಿಮ್ಮ ಮಾತಿನಿಂದ ಸಿಕ್ಕಿದೆ. ಇದಕ್ಕೆ ಅನಂತ ವಂದನೆಗಳು. ಇಲ್ಲಿಗೆ
प्रश्न कानद्यार्थी आन मुखातर मुझे यारू नोडक नमल यूट्यूब नोद्रे चल बोद्रे शाश्वत निरर्गल उपन्यास अब विश्वविद्यालय दाखला उड़ीत नम चल निम्हे मत ना धन्यवाद कला प्रश्न संवाद के अवकाश है संवाद यारूट धन्यवाद यक्षगान इतिहास यक्षगान प्रकार अदर विशेषते सुंदरते ಅದನ್ನು ಉಳಿಸಿ ಬೆಳೆಸಬೇಕಾದ ಅವಶ್ಯಕತೆ ಯಕ್ಷಗಾನದ ವಸ್ತು ವಿಷಯಗಳ ಕುರಿತು ವಿವಿಧ ಮಟ್ಟುಗಳ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಯಕ್ಷಗಾನ ಕೊಟ್ಟ ಕೊಡುಗೆ ಪುರಾಣವನ್ನು ಸೃಜನ ವಂಜನ ಮಾಡುವ ರೀತಿ ಅದರ ಅಂಗೋಪಾಂಗಗಳ ವೈವಿಧ್ಯತೆ ಪ್ರಸ್ತುತ ವಿದ್ಯಮಾನಗಳಿಗೆ ಯಕ್ಷಗಾನ ಸ್ಪಂದಿಸುವ ರೀತಿ ಎಲ್ಲದರ ಮೂಲಕ ಯಕ್ಷಗಾನ ನಿಂತ ನೀರಾಗದೆ ಹಸಿತನದಿಂದ ಹರಿಯುತ್ತಲೇ ಇದೆ ಎನ್ನುವಂತ ಮಾತನ್ನು ಹೇಳುತ್ತಾ ಇವೆಲ್ಲದರ ಕುರಿತು ಆಳಗಲಗಳಲ್ಲಿ ಅಧ್ಯಯನ ನಡೆಸಿ ನುಡಿದಂತಹ ತಮ್ಮ ವಿದ್ವತ್ಪೂರ್ಣ ಮಾತುಗಳು ಎಲ್ಲರಿಗೂ ಅತ್ಯಂತ ಸಂತೋಷವನ್ನು ನೀಡಿದೆ ಎಂಬುದರಲ್ಲಿ ಸಂಶಯವೇ ಇಲ್ಲ ಸರ್. ತಮ್ಮ ಪಾಂಡಿತ್ಯಕ್ಕೆ ನಮೋ ಎನ್ನುತ್ತಾ ವಿಭಾಗದ ಪರವಾಗಿ ಸಮಸ್ತ ಮುಂಬೈ ಕನ್ನಡಿಗರ ಪರವಾಗಿ ಗೌರವಾದರದಿಂದ ತಮಗೆ ವಂದನೆಯನ್ನ ಅರ್ಪಿಸುತ್ತೇನೆ. ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಮಾತನಾಡಿದಂತಹ ಪ್ರಾಸ್ತಾವಿಕ ನುಡಿಗಳನ್ನ ಆಡಿದಂತಹ ನಮ್ಮ ವಿಭಾಗದ ಪ್ರಾಧ್ಯಾಪಕರು ಮುಖ್ಯಸ್ಥರು ಆದಂತಹ ಡಾಕ್ಟರ್ ಜಿಎನ್ ಉಪಾಧ್ಯಾಯ ಸರ್ವರನ್ನು ಮತ್ತೊಮ್ಮೆ ಮೊಗದೊಮ್ಮೆ ಮನತಾಳದಿಂದ ವಂದಿಸುತ್ತೇನೆ. ಕಾರ್ಯಕ್ರಮವನ್ನು ಯೂಟ್ಯೂಬ್ನಲ್ಲಿ ಅಳವಡಿಸಲು ನಿರಂತರವಾಗಿ ಸಹಕರಿಸುತ್ತಿರುವಂತಹ ವಿಭಾಗದ ಪಿಎಚ್ಡಿ ವಿದ್ಯಾರ್ಥಿ ಮಿತ್ರರಾದಂತಹ ಮುಂಬೈನ ಪ್ರತಿಭಾವಂತ ಚಿತ್ರಕಲಾವಿದರಾದ ಶ್ರೀಯುತ ಜೈ ಸಾಲಿಯಾನ್ ಅವರಿಗೂ ಅನಂತ ಧನ್ಯವಾದಗಳು. ಇಷ್ಟು ಹೊತ್ತು ಆಸಕ್ತಿಯಿಂದ ಉಪನ್ಯಾಸವನ್ನು ಆಲಿಸಿದಂತಹ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಗುರುನಾರಾಯಣ ಯಕ್ಷಗಾನ ಮಂಡಳಿ ಉಡುಪಿಯ ವಿಶ್ವೇಶತೀರ್ಥ ವಿಶ್ವೇಶ ಪೇಜಾವರ ಮಠದ ಬಹುಮಾನವನ್ನ ಪಡೆದಂತಹ ಒಂದು ಅಕಾಡೆಮಿಯ ಬಹುಮಾನ ಯಕ್ಷಗಾನ ಅಕಾಡೆಮಿಯ ಬಹುಮಾನವನ್ನ ಪಡೆದಂತಹ ಒಂದು ಸಂಸ್ಥೆ ಅಂತ ಹೇಳಿ ನನಗೆ ಬಹಳ ಸಂತೋಷ ಆಗುತ್ತೆ. ಇವತ್ತಿಗೂ ಮುಂಬೈಯಲ್ಲಿ ಅನೇಕ ಕಡೆಗಳಲ್ಲಿ ಬಯಲಾಟವನ್ನು ನಡೆಸ್ತಾ ಇದೆ. ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, ಮುಂಬೈಯ ಮಹಾನಗರದ ಬೇರೆ ಬೇರೆ ರಸ್ತೆಗಳಲ್ಲಿ ಬಯಲಾಟಗಳನ್ನು ಬೇರೆ ಬೇರೆ ಆಟಗಳನ್ನು ಇದು ಸಾಮಾನ್ಯದ ಮಾತಲ್ಲ. ಕಲಾವಿದರು ಇದ್ದಾರೆ ಇಲ್ಲಿ, ಭಾಗವತರು ಇದ್ದಾರೆ ಇಲ್ಲಿ. ಕೋಟೆನವರು ಮಾತಾಡಿ. ಇಲ್ಲ ಸರ್, ನಾನು ಕೇಳಿದೆ ಬಹಳ ಅವರು ಕಲಾವಿದರವರು ಹೇಳಿದ ಹಾಗೆ ವಿದ್ವತ್ಪೂರ್ಣವಾದ ಒಂದು ಯಕ್ಷಗಾನದ ಬಗ್ಗೆ ಆಸಕ್ತಿ ನಮ್ಮಲ್ಲಿ ತಾವು ಕೂಡ ಹೇಳಿದಿರಿ, ಅದು ಉಕ್ಕಿ ಬರ್ತಾ ಇದೆ. ಯಕ್ಷಗಾನ ಇದೇ ರೀತಿ ಮುಂದೆ ಬೆಳೆಯಲಿ, ಇಂತ ಒಂದು ಅವಕಾಶ ಸಹ ಸಿಗುತ್ತಿರಲಿ ಅಂತ ನಾನು ಆಶಿಸ್ತೇನೆ. ಧನ್ಯವಾದ ಸರ್, ಧನ್ಯವಾದ. ಕೇಳಿದೆ ಕೋಟ್ಯಾನವರ, ನಿತ್ಯಾನಂದ ಕೋಟ್ಯಾನವರ ವೈಶಿಷ್ಟ್ಯ ಅಂದ್ರೆ ಎಚ್ ಬಿ ಎಲ್ ರಾಯರ ಬಹುತೇಕ ಯಕ್ಷಗಾನ ಈ ಸಮ್ಮೇಳನಗಳಲ್ಲಿ ಬಹಳ ದೊಡ್ಡ ಒಂದು ಬೆನ್ನ ಹಿಂದಿನ ಶಕ್ತಿಯಾಗಿ ಸಹಾಯವನ್ನ ಮಾಡಿದವರು ನಿತ್ಯಾನಂದ ಕೋಟ್ಯಾನವರು, ಬಿಲ್ಲವರ ಅಸೋಸಿಯೇಷನ್. ಅದಕ್ಕೆ ಅವರಿಗೆ ಸಹ ನಾವು ನಮೋ ಅಂತ ಹೇಳ್ಬೇಕು. ನಾನು ನೋಡಿದ್ದೀನಿ ಅನೇಕ ಯಕ್ಷಗಾನ ಕಾರ್ಯಕ್ರಮಗಳ ಒಂದು ನಿರ್ವಹಣೆ ಇರಬಹುದು, ಅದರ ಬೇಕಾದಂತಹ ಒಂದು ಸಹಾಯ ಸಹಕಾರ ಇರಬಹುದು, ಬೇರೆ ಸಹಾಯ ಆರ್ಥಿಕ ಸಹಾಯ ಇರಬಹುದು, ಎಲ್ಲವನ್ನ ಕಾಲಕಾಲಕ್ಕೆ ನೀಡ್ತಾ ಬಂದವರು ನಮ್ಮ ನಿತ್ಯಾನಂದ ಕೋಟ್ಯಾನವರು. ದೊಡ್ಡ ಮನಸ್ಸು ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದು ನಮೋ ಅಂತ. ಅವರಿಗೂ ಸಹ ವಿಶೇಷ ಧನ್ಯವಾದಗಳು, ಸಾರ್ಥಕ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಅನೇಕ ಆಯ್ತು, ಒಂದ್ ಹಂತಕ್ಕೆ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳಿಸ್ತೇವೆ. ವಂದನೆಗಳು.